ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುವ ರೀಕ್ಯಾಪ್ 2021 ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಜನವರಿ 2021 ಬಂದಂತಹ ಮುಖ್ಯವಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಇದು ಮೊದಲನೇ ಭಾಗದ ವಿಡಿಯೋ ಆಗಿರುತ್ತದೆ. ಸೊ ಇವತ್ತಿನ ಹಂತದಲ್ಲಿ ಏನೆಲ್ಲ ವಿಷಯಗಳು ಜನವರಿ 2021 ಚರ್ಚೆ ಆಗಿದ್ವು, ನಮ್ಮ ಪ್ರಿಲಿಮ್ಸ್ ಎಕ್ಸಾಮಿನೇಷನ್ಗೆ ಬಹುಮುಖ್ಯವಾಗಿರುವುದನ್ನು ರಿವಿಷನ್ ಮಾಡುವಂತಹ ಪ್ರಯತ್ನವನ್ನು ಇಲ್ಲಿ ಮಾಡೋಣ. ಸೊ ಮೊದಲನೇ ಹಂತದಲ್ಲಿ ಪಾಲಿಟಿಗೆ ಸಂಬಂಧಿಸಿದಂತೆ ಜನವರಿ 2021 ಬಂದಂತಹ ಮುಖ್ಯವಾದ ವಿಷಯಗಳನ್ನು ಇಲ್ಲಿ ಚರ್ಚೆ ಮಾಡೋಣ. ಇಂದಿನ ಮೊದಲನೇ ವಿಷಯ ರೋಲ್ ಆ್ಯಂಡ್ ಪವರ್ ಆಫ್ ಗವರ್ನರ್ ಆಫ್ ಕೇರಳ. ಸೊ ಮುಖ್ಯವಾಗಿ ನಾವು ಗವರ್ನರ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ಪವರ್ ಮತ್ತು ರೋಲ್ಸ್ಗಳ ಬಗ್ಗೆ ಈ ಒಂದು ವಿಷಯದಲ್ಲಿ ನಾವು ಚರ್ಚೆ ಮಾಡಲಿದ್ದೇವೆ. ಯಾಕಿದು ಜನವರಿ ತಿಂಗಳಲ್ಲಿ ನ್ಯೂಸಲ್ಲಿ ಇತ್ತು ಅಂತಂದರೆ, ಕೇರಳದ ಗವರ್ನರ್ ಆದಂತಹ ಆರಿಫ್ ಮೊಹಮ್ಮದ್ ಖಾನ್ ಅವರು ಆ ಒಂದು ಕೇರಳ ಸರ್ಕಾರ ಮಾಡಿದಂತಹ ರಿಕ್ವೆಸ್ಟ್ ಸ್ಪೆಷಲ್ ಅಸೆಂಬ್ಲಿ ಸೆಷನ್ಗೋಸ್ಕರ ಅದನ್ನು ತಿರಸ್ಕರಿಸಿದ್ರು. ತದನಂತರ ಸರ್ಕಾರ ತಮ್ಮ ರಿಕ್ವೆಸ್ಟನ್ನು ಬದಲಾಯಿಸಿದಂತಹ ಸಂದರ್ಭದಲ್ಲಿ ಮತ್ತೆ ಆ ಒಂದು ಅಸೆಂಬ್ಲಿಯನ್ನು ಅಥವಾ ಸೆಷನನ್ನು ಕರೆಯಲಾಗಿತ್ತು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಗವರ್ನರ್ ಮತ್ತು ಗವರ್ನರ್ ಪವರ್ಸ್ ಬಗ್ಗೆ ಇಲ್ಲಿ ಅರ್ಥೈಸಿಕೊಳ್ಳಲಿದ್ದೇವೆ. ಸಂವಿಧಾನದಲ್ಲಿ ಆರ್ಟಿಕಲ್ 153 ಅಡಿಯಲ್ಲಿ ಪ್ರತಿಯೊಂದು ರಾಜ್ಯಕ್ಕೆ ಒಬ್ಬ ಗವರ್ನರನ್ನು ಇಡುವಂತಹ ಅಥವಾ ಅಪಾಯಿಂಟ್ ಮಾಡುವಂತಹ ಪ್ರಾವಧಾನವನ್ನು ಮಾಡಲಾಗಿದೆ. ಈ ಗವರ್ನರ್ ಆ ಒಂದು ರಾಜ್ಯಕ್ಕೆ ಅಥವಾ ಅಕ್ಕಪಕ್ಕದ ರಾಜ್ಯಗಳಿಗೂ ಸಹ ತಮ್ಮ ಪವರ್ಸನ್ನು ಅಥವಾ ತಮ್ಮ ಒಂದು ಕಾರ್ಯವನ್ನು ಎಕ್ಸ್ಟೆಂಡ್ ಮಾಡುವಂತಹ ಪ್ರಾವಧಾನವನ್ನು ಕೊಡಲಾಗಿದೆ. ಗವರ್ನರ್ ಮುಖ್ಯವಾಗಿ ಪ್ರೆಸಿಡೆಂಟಿಂದ ಅಪಾಯಿಂಟ್ ಆಗ್ತಾರೆ ಆ್ಯಂಡ್ ಇವರು ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ನಾಮಿನಿಯಾಗಿ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು, ಬಹಳ ಇಂಪಾರ್ಟೆಂಟು. ಪ್ರೆಸಿಡೆಂಟ್ ಅಪಾಯಿಂಟ್ ಮಾಡ್ತಾರೆ, ಕೇಂದ್ರ ಸರ್ಕಾರದ ನಾಮಿನಿಯಾಗಿ ರಾಜ್ಯದಲ್ಲಿ ಕೆಲಸ ಮಾಡ್ತಾರೆ. ಗವರ್ನರು ಡ್ಯುಯಲ್ ರೋಲನ್ನು ಪಡ್ಕೊಂಡಿರ್ತಾರೆ. ಮೊದಲನೇ ಹಂತದಲ್ಲಿ ಅವರು ರಾಜ್ಯದಲ್ಲಿ ಕೆಲಸ ಮಾಡಬೇಕಾದ್ರೆ ಕಾನ್ಸ್ಟಿಟ್ಯೂಷನಲ್ ಹೆಡ್, ಸಾಂವಿಧಾನಿಕ ಹೆಡ್ ಆಗಿ ಕೆಲಸ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಅವರು ಏಡ್ ಆ್ಯಂಡ್ ಅಡ್ವೈಸ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ನ ಆಧಾರದ ಮೇಲೆ ಕೆಲಸವನ್ನು ಮಾಡಬೇಕಾಗಿರ್ತದೆ. ಎರಡನೇ ಹಂತದಲ್ಲಿ ಇವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಡುವಿನ ಒಂದು ಸಂಬಂಧ ಅಥವಾ ಬ್ರಿಡ್ಜಾಗಿ ಇವರು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದು. ಸೊ ಒಂದು ಕಡೆ ಸಂವಿಧಾನಿಕ ಹೆಡ್ಡಾಗಿ, ಇನ್ನೊಂದು ಕಡೆ ಕೇಂದ್ರ ಮತ್ತು ರಾಜ್ಯದ ನಡುವಿನ ಒಂದು ಬ್ರಿಡ್ಜಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಸಹ ಇಲ್ಲಿ ನೆನ್ಪಿಟ್ಕೋಬೇಕು. ಆರ್ಟಿಕಲ್ 157 ಮತ್ತು ಆರ್ಟಿಕಲ್ 158 ಅಡಿಯಲ್ಲಿ ಮುಖ್ಯವಾಗಿ ಗವರ್ನರಿಗೆ ಸಂಬಂಧಿಸಿದಂತಹ ಎಲಿಜಿಬಿಲಿಟಿಗಳನ್ನು ಕೊಟ್ಟಿರುವಂಥದ್ದು ಸಂವಿಧಾನದಲ್ಲಿ. ಆರ್ಟಿಕಲ್ 161 ಅಡಿಯಲ್ಲಿ ಗವರ್ನರಿಗೆ ಪಾರ್ಡನ್, ರಿಪ್ರೈವ್, ರೆಸ್ಪೈಟ್, ಕಮ್ಯೂಟ್ ಮತ್ತು ರೆಮಿಷನ್ಗೆ ಸಂಬಂಧಿಸಿದಂತಹ ಪ್ರಾವಧಾನಗಳ ಬಗ್ಗೆ ಮಾತಾಡ್ತೀವಿ. ಸಿ ಪಾರ್ಡನ್ ಅಂತಂದರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಯಾವುದಾದ್ರೂ ಸಜೆಯನ್ನು ಮಾಡ್ತಾ ಇದ್ದಿದ್ದಲ್ಲಿ ಅಥವಾ ಸಜೆಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಆ ಸಜೆಯಿಂದ ಹೊರತರುವಂಥದ್ದು ಪೂರ್ಣವಾಗಿ. ಮುಂದಿನ ಹಂತದಲ್ಲಿ ರಿಪ್ರೈವ್ ಅಂತಂದರೆ ಮುಖ್ಯವಾಗಿ ಯಾರಾದರೂ ಒಬ್ಬ ವ್ಯಕ್ತಿ ಗಲ್ಲು ಶಿಕ್ಷೆ ಆದಂತಹ ಸಂದರ್ಭದಲ್ಲಿ ಅವರೇನಾದರೂ ಪಾರ್ಡನಿಂಗ್ ಅಥವಾ ಪಾರ್ಡನ್ ಅಪ್ಲಿಕೇಶನ್ನ ಹಾಕಿದಂತಹ ಸಂದರ್ಭದಲ್ಲಿ ಅದು ಏನಾದರೂ ಇನ್ನೂ ಪರಿಗಣನೆಗೆ ಕೈಗೊಳ್ಳದೆ ಇದ್ದಂತಹ ಸಂದರ್ಭದಲ್ಲಿ ಅವರ ಗಲ್ಲು ಶಿಕ್ಷೆಯನ್ನು ಇನ್ನೊಂದಿಷ್ಟು ಅವಧಿಯವರೆಗೆ ಮುಂದೆ ಹಾಕುವಂಥದ್ದು, ಸೊ ಟೆಂಪರರಿ ರಿಲೀಫನ್ನು ಕೊಡುವಂಥದ್ದು ಮುಖ್ಯವಾಗಿ ರಿಪ್ರೈವ್ ಮಾತಾಡುತ್ತೆ. ರೆಸ್ಪೈಟ್ ಅಂತಂದರೆ ಗರ್ಭಿಣಿ ಹೆಣ್ಮಕ್ಕಳು ಅಥವಾ ಅಂಗವಿಕಲರು ಹೀಗೆ ಯಾರಾದರೂ ಕೈದಿಗಳು ಇದ್ದಿದ್ದಂತಹ ಸಂದರ್ಭದಲ್ಲಿ ಅವರನ್ನು ಕೊಟ್ಟಂತಹ ಶಿಕ್ಷೆಗಿಂತಲೂ ಸ್ಪೆಷಲ್ ಕನ್ಸಿಡರೇಷನನ್ನು ಮಾಡಿಬಿಟ್ಟು ಕಡಿಮೆ ಇರುವಂತಹ ಶಿಕ್ಷೆಯನ್ನು ಬದಲಾಯಿಸುವಂಥದ್ದು ರೆಸ್ಪೈಟ್ ಅಂತ ಕರಿತೀವಿ. ಈ ಕಮ್ಯೂಟೇಷನು ಮತ್ತು ರೆಮಿಷನ್ ಎರಡೂ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಇದ್ದಾವೆ. ಸಿ ಕಮ್ಯೂಟೇಷನ್ ಅಂತಂದರೆ ಮುಖ್ಯವಾಗಿ ಕೊಟ್ಟಿರುವಂತಹ ಶಿಕ್ಷೆಯನ್ನು ಬೇರೆ ಡಿಗ್ರಿಗೆ ಕಡಿಮೆ ಮಾಡುವಂಥದ್ದು. ಅಂದರೆ ಈಗ ಸಪೋಸ್ 20 ಅಥವಾ ಜೀವಾವಧಿ ಶಿಕ್ಷೆ ಇದೆ ಅಥವಾ ಡೆತ್ ಪೆನಾಲ್ಟಿ ಇದೆ, ಅದನ್ನು ಲೈಫ್ ಸೆಂಟೆನ್ಸಿಗೆ ಚೇಂಜ್ ಮಾಡೋದು. ಸೊ ಇರುವಂತಹ ಡಿಗ್ರಿ ಆಫ್ ಸೆಂಟೆನ್ಸ್ ಏನಿತ್ತಲ್ಲ ಅದು ಬದಲು ಮಾಡುವಂಥದ್ದು ಕಮ್ಯೂಟೇಷನ್ ಆಗುತ್ತೆ. ಅದೇ ರೆಮಿಷನ್ ಅಂತಂದರೆ ಸಜೆಯನ್ನು ಬದಲಾಯಿಸಲಾಗುತ್ತದೆ, ಬಟ್ ನೇಚರನ್ನು ಬದಲಿ ಮಾಡಲ್ಲ. ಈಗ 20 ಇರುವಂತಹ ಜೈಲು ಕಾರಾಗೃಹ ಶಿಕ್ಷೆಯನ್ನು 10 ಬದಲಾಯಿಸುವಂಥದ್ದು ರೆಮಿಷನ್ ಅಂತೀವಿ. ಸೊ ರೆಮಿಷನ್ನು ಮತ್ತು ಕಮ್ಯೂಟೇಷನ್ನು ಇಂಟರ್ ರಿಲೇಟೆಡ್ ಇದ್ದಾವೆ. ರೆಸ್ಪೈಟ್ ಅನ್ನುವಂಥದ್ದು ಮಹಿಳೆಯರಿಗೆ ಅಥವಾ ಅಂಗವಿಕಲರನ್ನ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಮೇಲೆ ಸಜೆಯನ್ನು ಕಡಿಮೆ ಮಾಡುವಂಥದ್ದು. ರಿಪ್ರೈವ್ ಅಂತಂದರೆ ಗಲ್ಲು ಶಿಕ್ಷೆಯನ್ನು ಒಂದಿಷ್ಟು ಅವಧಿಗೆ ಮುಂದೆ ಹಾಕುವಂಥದ್ದು. ಪಾರ್ಡನ್ ಅಂತಂದರೆ ಪೂರ್ಣವಾಗಿ ಬಿಟ್ಕೊಡುವಂಥದ್ದು. ಸೊ ಈ ಒಂದು ಸಂದರ್ಭದಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮತ್ತು ಏನು ಚೀಫ್ ಮಿನಿಸ್ಟರ್ ಅದನ್ನು ಹೆಡ್ ಮಾಡ್ತಾರೋ ಅವರು ಗವರ್ನರ್ ಪವರ್ಸನ್ನು ಎಕ್ಸೈಸ್ ಮಾಡೋದಕ್ಕೋಸ್ಕರ ಅಡ್ವೈಸನ್ನು ಮಾಡ್ತಾರೆ ಅನ್ನುವಂಥದ್ದು. ಆರ್ಟಿಕಲ್ 163 ಅಡಿಯಲ್ಲಿ ಒಂದಿಷ್ಟು ಡಿಸ್ಕ್ರಿಷನರಿ ಪವರ್ಸು ಇದ್ದಾವೆ ಗವರ್ನರಿಗೆ, ಅದ್ರ ಬಗ್ಗೆ ತಮಗೆ ಗೊತ್ತೇ ಇದೆ ಅನ್ಕೋತೀನಿ. ಹೀಗೆ ಈ ಒಂದು ಸಂದರ್ಭದಲ್ಲಿ ಆರ್ಟಿಕಲ್ 200 ಅಡಿಯಲ್ಲಿ ಗವರ್ನರ್ ಒಂದಿಷ್ಟು ಬಿಲ್ಸ್ಗಳನ್ನು ರಾಷ್ಟ್ರಪತಿಗಳ ಸಿಗ್ನೇಚರ್ಗೋಸ್ಕರ ಕಳಿಸಬಹುದು ಅಥವಾ ತಡೆ ಹಿಡಿಯುವಂತಹ ಪ್ರಾವಧಾನವು ಇದೆ ಅನ್ನುವಂಥದ್ದು. ಗವರ್ನರ್ ಚೀಫ್ ಮಿನಿಸ್ಟರ್ ಮತ್ತು ಬೇರೆ ಮಿನಿಸ್ಟರ್ಗಳನ್ನು ಅಪಾಯಿಂಟ್ ಮಾಡ್ತಾರೆ ಆರ್ಟಿಕಲ್ 164 ಅಡಿಯಲ್ಲಿ.
ಮುಖ್ಯವಾಗಿ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಲ್ಲಿ ಆರ್ಟಿಕಲ್ 161 ಮತ್ತು ಆರ್ಟಿಕಲ್ 164 ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗೂ 213 ಅಡಿಯಲ್ಲಿ, ಆರ್ಟಿಕಲ್ 213 ಅಡಿಯಲ್ಲಿ ಆರ್ಡಿನೆನ್ಸ್ ಮೇಕಿಂಗ್ ಪವರನ್ನು ಗವರ್ನರಿಗೆ ಕೊಡಲಾಗಿದೆ. ಪ್ರೆಸಿಡೆಂಟಿಗೆ ಯಾವ ಒಂದು ಆರ್ಟಿಕಲ್ನ ಅಡಿಯಲ್ಲಿ ಆರ್ಡಿನೆನ್ಸ್ ಮಾಡುವಂತಹ ಪವರ್ ಇದೆ? ಆರ್ಟಿಕಲ್ 123. ಗವರ್ನರಿಗೆ ಆರ್ಟಿಕಲ್ 213, ನೆನ್ಪಿಟ್ಕೊಳ್ಳಿ. ಇದು ಮುಂದಿನ ಹಂತದಲ್ಲಿ ಕೇರಳದಲ್ಲಿ ಆದಂತಹ ಚರ್ಚೆ ತಮಗೆಲ್ಲ ಗೊತ್ತಿರುವಂಥದ್ದು, ಸೆಷನನ್ನು ಕನ್ವೀನ್ ಮಾಡುವಂಥದ್ದು. ಸೊ ಆರ್ಟಿಕಲ್ 171 ಮುಖ್ಯವಾಗಿ ಗವರ್ನರಿಗೆ ಹೌಸ್ ಅಥವಾ ಲೆಜಿಸ್ಲೇಚರನ್ನು ಸಮಯದ ಅನುಗುಣವಾಗಿ ಕನ್ವೀನ್ ಮಾಡುವುದಕ್ಕೂ ಅಥವಾ ಸಮ್ಮನ್ ಮಾಡುವಂತಹ ಪ್ರಾವಧಾನವನ್ನು ಮಾಡಿಕೊಡುತ್ತದೆ. ವರ್ಷಕ್ಕೆ ಅಟ್ಲೀಸ್ಟ್ 2 ಸಾರಿ ಅಂದರೆ 6 ತಿಂಗಳಿಗೆ ಒಂದು ಸರಿ ಮಿನಿಮಮ್ ಹೌಸ್ ಸೆಷನಿಗೆ ಬರಲೇಬೇಕಾಗಿರುವಂತಹ ಪ್ರಾವಧಾನವನ್ನು ಸಹ ಆರ್ಟಿಕಲ್ 174 ಅಡಿಯಲ್ಲಿ ಕಾಣ್ತೀವಿ. ಹಾಗಾದರೆ ಹೌಸನ್ನು ಕನ್ವೀನ್ ಮಾಡುವಂಥದ್ದು, ಅದು ಗವರ್ನರ್ ತನ್ನ ಒಂದು ಆಲೋಚನೆ ಅಥವಾ ತಾನಾಗಿ ತಾನು ಡಿಸೈಡ್ ಮಾಡಬಹುದಾ ಅಂತಂದರೆ, ಆರ್ಟಿಕಲ್ 163 ಅಡಿಯಲ್ಲಿ ಅವರು ಚೀಫ್ ಮಿನಿಸ್ಟರ್ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏಡ್ ಆ್ಯಂಡ್ ಅಡ್ವೈಸ್ ಮೇಲೇ ಕೆಲಸ ಮಾಡಬೇಕಾಗಿರುತ್ತದೆ, ಕ್ಯಾಬಿನೆಟ್ ಅಂತ ಏನು ಕರಿತೀವಿ. ಸೊ ಆ ಒಂದು ಸಂದರ್ಭದಲ್ಲಿ ಮುಖ್ಯವಾಗಿ ಸೆಷನ್ ಆಗಬೇಕಾ ಬೇಡವಾ ಅನ್ನುವಂಥದ್ದು ಕ್ಯಾಬಿನೆಟ್ ಡಿಸೈಡ್ ಮಾಡುತ್ತೆ ಅನ್ನುವಂಥದ್ದು ಸಹ ತಾವು ನೆನ್ಪಿಟ್ಕೋಬೇಕು. ಹಾಗಾದರೆ ಕೇರಳದಲ್ಲಿ ಗವರ್ನರ್ ರೆಫ್ಯೂಸ್ ಮಾಡಿದ್ದು ಅಸಂವಿಧಾನಿಕವಾಗಿದೆಯಾ ಅನ್ನುವಂತಹದ್ದನ್ನು ಕೇಳಿದಾಗ, ಗವರ್ನರು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಏಡ್ ಆ್ಯಂಡ್ ಅಡ್ವೈಸ್ನ ವಿರುದ್ಧವಾಗಿ ಸಮ್ಮನ್ ಮಾಡುವಂತಹ ಪ್ರಾವಧಾನವಿದೆ ಒಂದಿಷ್ಟು ಸಂದರ್ಭಗಳಲ್ಲಿ. ಉದಾಹರಣೆಗೆ ಸರ್ಕಾರ ಮೆಜಾರಿಟಿಯನ್ನು ಲೆಜಿಸ್ಲೇಚರಲ್ಲಿ ಕಳ್ಕೊಂಡಿದೆ ಅನ್ನುವಂತಹ ಸಂದರ್ಭದಲ್ಲಿ ಗವರ್ನರು ವೋಟ್ ಆಫ್ ಕಾನ್ಫಿಡೆನ್ಸನ್ನು ಅಥವಾ ನೋ ಕಾನ್ಫಿಡೆನ್ಸ್ ಮೋಷನನ್ನು ಪ್ರಪೋಸ್ ಮಾಡುವಂತಹ ನಿಟ್ಟಿನಲ್ಲಿ ಹೌಸ್ ಲೆಜಿಸ್ಲೇಟಿವ್ ಹೌಸನ್ನು ಸಮ್ಮನ್ ಮಾಡುವಂತಹ ಪ್ರಾವಧಾನ ಡಿಸ್ಕ್ರಿಷನರಿ ಪವರ್ ಅವ್ರಿಗೆ ಕೊಡಲಾಗಿದೆ. ಬಟ್ ಯಾವತ್ತಾದರೂ ಗವರ್ನರಿಗೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೆಜಾರಿಟಿ ಇದ್ದಾಗ ಏನಾದರೂ ಏಡ್ ಆ್ಯಂಡ್ ಅಡ್ವೈಸ್ ಮಾಡಿದ್ದಲ್ಲಿ ಸೆಷನನ್ನು ಕನ್ವೀನ್ ಮಾಡಲೇಬೇಕಾಗಿರುತ್ತದೆ ಅಥವಾ ಸಮ್ಮನ್ ಮಾಡಲೇಬೇಕು ಅನ್ನುವಂಥದ್ದನ್ನು ಸಹ ತಾವು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಒಂದು ವಿಷಯ, ಪುದುಚೇರಿ ಲೆಫ್ಟಿನೆಂಟ್ ಗವರ್ನರ್ ವರ್ಸಸ್ CM. ಸೊ ಈ ಒಂದು ಆರ್ಟಿಕಲಲ್ಲಿ ಮುಖ್ಯವಾಗಿ ನಾವು ಮಾತಾಡ್ತಿರುವಂಥದ್ದು ಯೂನಿಯನ್ ಟೆರಿಟರಿಗಳಿಗೆ ಸಂಬಂಧಿಸಿದಂತೆ. ಮುಖ್ಯವಾಗಿ ರಾಷ್ಟ್ರಪತಿಗಳು ಲೆಫ್ಟಿನೆಂಟ್ ಗವರ್ನರ್ ಅಥವಾ ಚೀಫ್ ಕಮಿಷನರ್ ಅಥವಾ ಅಡ್ಮಿನಿಸ್ಟ್ರೇಟರ್ ಅಂಥೇಳಿ ಒಬ್ಬರನ್ನು ಡೆಸಿಗ್ನೇಟ್ ಮಾಡ್ತಾರೆ ಈ ಒಂದು ಭಾಗದಲ್ಲಿ ಕೆಲಸವನ್ನು ಮಾಡೋದಕ್ಕೋಸ್ಕರ. ಈಗ ರಾಜ್ಯಗಳಲ್ಲಿ ಗವರ್ನರ್ ಹೇಗೆ ಮಾಡಲಾಗುತ್ತದೆಯೋ ಹಾಗೆ ಯೂನಿಯನ್ ಟೆರಿಟರೀಸ್ಗಳಲ್ಲಿ ಚೀಫ್ ಕಮಿಷನರ್, ಲೆಫ್ಟಿನೆಂಟ್ ಗವರ್ನರ್ ಅಥವಾ ಅಡ್ಮಿನಿಸ್ಟ್ರೇಟರ್ ಅನ್ನುವಂತಹ ಪದದಲ್ಲಿ ಯೂಶಲಿ ಅವರನ್ನು ಅಪಾಯಿಂಟ್ ಮಾಡುವಂಥದ್ದು. ಸಂವಿಧಾನದ ಭಾಗ 8 ಆರ್ಟಿಕಲ್ 239 ಆರ್ಟಿಕಲ್ 242 ಈ ಒಂದು ಯೂನಿಯನ್ ಟೆರಿಟರೀಸ್ಗಳ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಿಸಿದಂತೆ ಪ್ರಾವಧಾನಗಳನ್ನು ಮಾಡಲಾಗಿದೆ. ಹಾಗೂ ಯೂನಿಯನ್ ಟೆರಿಟರೀಸ್ ಪಾಂಡಿಚೇರಿ 1963, ಡೆಲ್ಲಿ 1992, ಜಮ್ಮು ಕಾಶ್ಮೀರ್ 2019 ಈ ಒಂದು ಭಾಗಗಳಲ್ಲಿ ಅಥವಾ ಈ ಮೂರು ಯೂನಿಯನ್ ಟೆರಿಟರೀಸ್ಗಳಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಪ್ರಾವಧಾನವನ್ನು ಮಾಡಲಾಗಿದೆ. ಸೊ ಪಾಂಡಿಚೇರಿ 63, ದೆಹಲಿ 92, ಜಮ್ಮು ಕಾಶ್ಮೀರ 2019 ನೆನ್ಪಿಟ್ಕೊಳ್ಳಿ, ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಪ್ರಾವಧಾನ ಮಾಡಿರುವಂಥದ್ದು. ಇಲ್ಲಿ ಈ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ ಇರ್ತಾರೆ ಅನ್ನುವಂಥದ್ದು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಈ ಒಂದು ಯೂನಿಯನ್ ಟೆರಿಟರಿಗಳು ದೆಹಲಿ ಆಗಿರಬಹುದು, ಪಾಂಡಿಚೇರಿ ಆಗಿರಬಹುದು, ಜಮ್ಮು ಕಾಶ್ಮೀರ ಆಗಿರಬಹುದು, ಇವು ಆರ್ಟಿಕಲ್ 239 AA ಅಡಿಯಲ್ಲಿ ಪ್ರಾವಧಾನವನ್ನು ಗವರ್ನೆನ್ಸಿಗೆ ಸಂಬಂಧಿಸಿದಂತೆ ಮಾಡಲಾಗಿದೆ. ಈ ಒಂದು ಪ್ರಾವಧಾನದ ಅಡಿಯಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಮುಖ್ಯವಾಗಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ನ ರೆಕಮೆಂಡೇಶನ್ಸ್ ಅಥವಾ ಅಡ್ವೈಸ್ ಮೇಲೇ ಕೆಲಸ ಮಾಡಬೇಕು ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಆದರೂ ಲೆಫ್ಟಿನೆಂಟ್ ಗವರ್ನರಿಗೆ ಒಂದಿಷ್ಟು ಡಿಸ್ಕ್ರಿಷನರಿ ಪವರ್ಸ್ ಇದ್ದಾವೆ, ಅದು ಡೆಲ್ಲಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ. ಯಾಕಂದರೆ ಡೆಲ್ಲಿಯಲ್ಲಿ ಮುಖ್ಯವಾಗಿ ಲ್ಯಾಂಡ್, ಪೊಲೀಸ್ ಮತ್ತು ಲಾ ಆ್ಯಂಡ್ ಆರ್ಡರ್ ಇದು ಕೇಂದ್ರ ಸರ್ಕಾರದ ಅಧಿನಿಯಮದಲ್ಲಿ ಬರುವಂಥದ್ದು. ಈ ವಿಷಯಗಳಿಗೆ ಸಂಬಂಧಿಸಿದಂತೆ ಗವರ್ನರಿಗೆ ಎಕ್ಸ್ಟ್ರಾ ಡಿಸ್ಕ್ರಿಷನರಿ ಪವರ್ಗಳಿರ್ತವೆ. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಲೆಫ್ಟಿನೆಂಟ್ ಗವರ್ನರ್ ಡೆಲ್ಲಿ ಮತ್ತು ಆಪ್ ಸರ್ಕಾರದ ನಡುವೆಯೂ ಸಹ ಒಂದಿಷ್ಟು ಘರ್ಷಣೆಗೆ ಕಾರಣವಾಗಿತ್ತು ಅನ್ನುವಂಥದ್ದು. ಒಟ್ಟಾರೆ ಈ ಒಂದು ಆರ್ಟಿಕಲಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು, ಲೆಫ್ಟಿನೆಂಟ್ ಗವರ್ನರ್ ಆಗಿರ್ಬೋದು, ಚೀಫ್ ಕಮಿಷನರ್ ಆಗಿರ್ಬೋದು, ಅಡ್ಮಿನಿಸ್ಟ್ರೇಟರ್ ಆಗಿರ್ಬೋದು, ಒಂದು ಪದವನ್ನು ಪ್ರೆಸಿಡೆಂಟ್ ಡೆಸಿಗ್ನೇಟ್ ಮಾಡಿರುವಂಥದ್ದು. ಸೊ ಅದರಲ್ಲಿ ಏನೂ ವ್ಯತ್ಯಾಸ ಇರೋದಿಲ್ಲ. ಗವರ್ನರಿಗೆ ಇರುವಂತಹ ಪ್ರಾವಧಾನಗಳ ಹಾಗೆಯೇ ಲೆಫ್ಟಿನೆಂಟ್ ಗವರ್ನರು ಸಹ ಕಾನ್ಸ್ಟಿಟ್ಯೂಷನಲ್ ಹೆಡ್ ಆಗಿ ಆ ಒಂದು ಭಾಗದಲ್ಲಿ ಕೆಲಸವನ್ನು ಮಾಡಬೇಕಾಗಿರುತ್ತದೆ. ಒಂದು ವೇಳೆ ಗವರ್ನರ್ ಅಥವಾ ಲೆಫ್ಟಿನೆಂಟ್ ಗವರ್ನರಿಗೂ ಅಲ್ಲಿನ ಸರ್ಕಾರದ ನಡುವೆ ಏನಾದರೂ ಡಿಫರೆನ್ಸಸ್ ಇದ್ದರೆ, ಅವರ ಒಂದು ಅನಿಸಿಕೆಗಳಲ್ಲಿ ವ್ಯತ್ಯಾಸಗಳು ಇದ್ದಿದ್ದಲ್ಲಿ ಆ ಒಂದು ಮ್ಯಾಟರನ್ನು ಅಡ್ಮಿನಿಸ್ಟ್ರೇಟರು ರಾಷ್ಟ್ರಪತಿಗಳಿಗೆ ರೆಫರ್ ಮಾಡಬೇಕು. ರಾಷ್ಟ್ರಪತಿಗಳು ಆ ವಿಷಯದ ಮೇಲೆ ಒಂದು ಕಡೆಯ ನಿರ್ಣಯವನ್ನು ತಗೊಳ್ತಾರೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು.
ಸೊ ಇಲ್ಲಿ ನಾವು ಮುಖ್ಯವಾಗಿ ಲೆಫ್ಟಿನೆಂಟ್ ಗವರ್ನರ್ ಡೆಹಲಿ ಮತ್ತು ಲೆಫ್ಟಿನೆಂಟ್ ಗವರ್ನರ್ ಪುಡುಚೇರಿ ಇವರಿಬ್ಬರ ನಡುವೆ ಇರುವಂತಹ ವ್ಯತ್ಯಾಸಗಳು ಅಥವಾ ಪವರ್ಸ್ಗಳಲ್ಲಿ ಇರುವಂತಹ ವ್ಯತ್ಯಾಸಗಳನ್ನು ಅರ್ಥೈಸ್ಕೊಳ್ಳೋಣ. ಸೊ ಮೊದಲನೇ ಹಂತದಲ್ಲಿ ತಿಳ್ಕೋಬೇಕಾಗಿರುವಂಥದ್ದು, ಸಿ ಡೆಹಲಿಯಲ್ಲಿ ಆರ್ಟಿಕಲ್ 239 2A ಅಡಿಯಲ್ಲಿ ಗವರ್ನೆನ್ಸಿಗೆ ಸಂಬಂಧಿಸಿದಂತೆ ಪ್ರಾವಧಾನಗಳನ್ನು ಮಾಡಿರುವಂಥದ್ದು. ಪಾಂಡಿಚೇರಿಯಲ್ಲಿ 239A ಈ ಒಂದು ಪ್ರಾವಧಾನಗಳ ಅಥವಾ ಆರ್ಟಿಕಲ್ನ ಅಡಿಯಲ್ಲಿ ಪಾಂಡಿಚೇರಿಗೆ ಸಂಬಂಧಿಸಿದಂತೆ ಗವರ್ನೆನ್ಸ್ನ ಪ್ರಾವಧಾನಗಳನ್ನು ಮಾಡಿರುವಂಥದ್ದು. ಮುಖ್ಯವಾಗಿ ಇವರಿಬ್ಬರ ನಡುವೆ ಆಗುವಂತಹ ವ್ಯತ್ಯಾಸ, ಹೆಚ್ಚಿನ ಪವರ್ಸ್ ಡೆಲ್ಲಿ ಲೆಫ್ಟಿನೆಂಟ್ ಗವರ್ನರ್ಗೆ ಯಾಕಿದೆ ಅಂತಂದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಯೂನಿಯನ್ ಟೆರಿಟರಿ ಆದಂತಹ ಡೆಲ್ಲಿಗೆ ಸಂಬಂಧಿಸಿದಂತೆ ಲ್ಯಾಂಡ್, ಪೊಲೀಸ್ ಮತ್ತು ಲಾ ಆ್ಯಂಡ್ ಆರ್ಡರ್ನ ಸಂಬಂಧಿಸಿದಂತಹ ವಿಷಯಗಳ ಮೇಲೆ ಇಲ್ಲಿ ಗವರ್ನರ್ ಅಥವಾ ಲೆಫ್ಟಿನೆಂಟ್ ಗವರ್ನರು ಹೆಚ್ಚಿನ ಡಿಸ್ಕ್ರಿಷನರಿ ಪವರನ್ನು ಪಡ್ಕೊಳ್ತಿರ್ತಾರೆ. ಆ ರೀತಿಯ ಯಾವುದೇ ಪ್ರಾವಧಾನಗಳು ಪಾಂಡಿಚೇರಿ ಲೆಫ್ಟಿನೆಂಟ್ ಗವರ್ನರಿಗೆ ಇರೋದಿಲ್ಲ ಅನ್ನುವಂಥದ್ದು. ಹಾಗೆ ಆರ್ಟಿಕಲ್ ಯಾವುದು ಗವರ್ನೆನ್ಸ್ಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಇದೆ ಅನ್ನುವಂಥದ್ದು ಸಹ ನಾನು ಹೇಳಿದೆ. ಸೊ ಪಾಂಡಿಚೇರಿಯಲ್ಲಿ ಮುಖ್ಯವಾಗಿ ಎಲ್ಲ ವಿಷಯಗಳ ಮೇಲೆ, ಲ್ಯಾಂಡ್ ಆಗಿರಬಹುದು, ಪೊಲೀಸ್ ಆಗಿರಬಹುದು, ಪಬ್ಲಿಕ್ ಆರ್ಡರ್ ಆಗಿರಬಹುದು, ಎಲ್ಲವೂ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೆಡೆಡ್ ಬೈ ಚೀಫ್ ಮಿನಿಸ್ಟರ್ನ ಏಡ್ ಆ್ಯಂಡ್ ಅಡ್ವೈಸ್ ಮೇಲೇ ಗವರ್ನರ್ ಕೆಲಸ ಮಾಡಿರಬೇಕಾಗಿರುತ್ತದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಒಟ್ಟಾರೆ ಡೆಹಲಿ ಲೆಫ್ಟಿನೆಂಟ್ ಗವರ್ನರ್ ಪವರ್ಸ್ ಪಾಂಡಿಚೇರಿ ಲೆಫ್ಟಿನೆಂಟ್ ಗವರ್ನರ್ಕಿಂತ ಹೆಚ್ಚಿಗೆ ಇರ್ತವೆ ಅನ್ನುವಂಥದ್ದನ್ನು ಇಲ್ಲಿ ತಿಳ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಸೆಕ್ಷನ್ 436A CRPC ಕೋಡಲ್ಲಿರುವಂಥದ್ದು, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಸೆಕ್ಷನ್ 436A ಸಂಬಂಧಿಸಿದಂತೆ ಅರಣ್ಯ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ 2014 ಕೇಸ್ನಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೊಟ್ಟಿರುವಂತಹ ಒಂದು ತೀರ್ಪು. ಈ ತೀರ್ಪಿನಲ್ಲಿ ಏನು ಹೇಳಲಾಗ್ತಿದೆ ಅಂತಂದರೆ, 7 ವರ್ಷಕ್ಕಿಂತ ಕಡಿಮೆ ಸಜೆ ಇರುವಂತಹ ತಪ್ಪು ಯಾವುದಾದರೂ ಒಬ್ಬ ವ್ಯಕ್ತಿ ಮಾಡಿದರೆ ಅನ್ನೆಸೆಸರಿ, ಸುಮ್ಮನೆ ಅರೆಸ್ಟ್ ಮಾಡೋ ಹಾಗಿಲ್ಲ ಅನ್ನುವಂಥದ್ದು ಎಲ್ಲಿವರೆಗೂ ಪ್ರೂವ್ ಆಗಲ್ವ. ಯೂಶಲಿ ಏನು ಮಾಡ್ತಾರೆ ಪೊಲೀಸರು, ಡೌಟ್ ಆಧಾರದ ಮೇಲೆ ಅರೆಸ್ಟ್ ಮಾಡಿ ಕಸ್ಟಡಿಗೆ ತಗೊಂಡು ತದನಂತರ ಇನ್ವೆಸ್ಟಿಗೇಟ್ ಮಾಡ್ತಾರೆ, ತದನಂತರ ಅದು ಕೋರ್ಟಲ್ಲಿ ಪ್ರೂವ್ ಆಗುತ್ತೆ, ಡಿಸ್ಪ್ರೂವ್ ಆಗುತ್ತೆ, ಅದಾದ ಮೇಲೆ ಅವ್ರು ಜೈಲಿಗೆ ಪೂರ್ಣವಾಗಿ ಹೋಗ್ತಾರೆ, ಇಲ್ಲ ಅಂದರೆ ಮನೆ ಹೋಗ್ತಾರೆ. ಸೊ ಹೀಗೆ ಇರುವಂತಹ ಸಂದರ್ಭಗಳಲ್ಲಿ 7 ವರ್ಷಕ್ಕಿಂತ ಕಡಿಮೆ ಇರುವಂತಹ ಸಜೆಗಳಿಗೆ ಯಾರಾದರೂ ಒಬ್ಬ ವ್ಯಕ್ತಿ ಡೌಟ್ಫುಲ್ ಇದ್ದರೆ ಅನ್ನೆಸೆಸರಿ ಅರೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು. ಮುಖ್ಯವಾಗಿ ಈ ಒಂದು ಮಾತನ್ನು ಜೈಲುಗಳಲ್ಲಿ ಇರುವಂತಹ ಕ್ರೌಡನ್ನು ಕಡಿಮೆ ಮಾಡುವಂಥದ್ದು ಇಲ್ಲಿ ಮೂಲ ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದು ಇಲ್ಲಿ ನೆನ್ಪಿಟ್ಕೋಬೇಕು. ಸೊ ಸೆಕ್ಷನ್ 436A CRPC ಅಡಿಯಲ್ಲಿ ಮುಖ್ಯವಾಗಿ ಯಾರೆಲ್ಲ ಅಂಡರ್ ಟ್ರಯಲ್ಸ್ ಅಂದರೆ 7 ವರ್ಷದ ಜೈಲು ಕಾರಾಗೃಹ ಶಿಕ್ಷೆ ಇದ್ದಂತಹ ಸಂದರ್ಭದಲ್ಲಿ 3.5 ವರ್ಷ ಆಗಲೇ ಅವರೇನಾದರೂ ಶಿಕ್ಷೆಯನ್ನು ಕೈಗೊಂಡಿದ್ದಲ್ಲಿ ಅಥವಾ ಆಗಲೇ ಪೂರ್ಣ ಮಾಡಿದ್ದಲ್ಲಿ ಅವರನ್ನು ಹೌಸ್ ಅರೆಸ್ಟಿಗೆ ಮನೆಯಲ್ಲೇ ಅರೆಸ್ಟ್ ಮಾಡುವಂತಹ ಅಥವಾ ಮನೆಯಲ್ಲಿ ಕೂಡ ಹಾಕುವಂತಹ ಒಂದು ಪ್ರಾವಧಾನದ ಬಗ್ಗೆ ಆಲೋಚಿಸಬಹುದು ಅನ್ನುವಂತಹ ವಿಷಯವನ್ನು ಸಹ ಲೆಜಿಸ್ಲೇಚರಿಗೆ ರೆಕಮೆಂಡ್ ಮಾಡಿದೆ, ಸಜೆಸ್ಟ್ ಮಾಡಿದೆ ಸರ್ವೋಚ್ಚ ನ್ಯಾಯಾಲಯ ಅನ್ನುವಂಥದ್ದು ಸಹ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಸೆಕ್ಷನ್ 436A ಮುಖ್ಯವಾಗಿ ಅಂಡರ್ ಟ್ರಯಲ್ಸ್ ಅಥವಾ ಮುಖ್ಯ ಬೇರೆ ಹಾಫ್ ಆಫ್ ದಿ ಕೇಸಸ್ ಮುಗಿದೋಗಿರುವಂತಹ ಸಂದರ್ಭದಲ್ಲಿ ಅವರನ್ನು ಮನೆಗೆ ಹೌಸ್ ಅರೆಸ್ಟ್ ಮಾಡುವಂತಹ ಪ್ರಾವಧಾನದ ಬಗ್ಗೆ ಮಾತಾಡುತ್ತದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಕ್ವಶನ್ ಅವರ್, ತಮಗೆಲ್ಲ ಗೊತ್ತಿದ್ದರೆ ಈ ವರ್ಷದ ಮಾನ್ಸೂನ್ ಸೆಷನ್ ಅಥವಾ ಬಜೆಟ್ ಸೆಷನ್ ಏನು ನಡೀತಲ್ಲ 2021, ಅದರಲ್ಲಿ ಕ್ವಶನ್ ಅವರನ್ನು ತೆಗೆದುಹಾಕಲಾಗಿತ್ತು. ಮುಖ್ಯವಾಗಿ ಇರುವಂತಹ ಸಮಯದ ಅವಧಿ ಕಡಿಮೆ ಆದಂತಹ ಸಂದರ್ಭದಲ್ಲಿ ಈ ಒಂದು ಪ್ರಾವಧಾನವನ್ನು ಕೈಗೊಳ್ಳಲಾಗಿತ್ತು. ತಮಗೆಲ್ಲ ಗೊತ್ತಿದ್ದರೆ ಪ್ರತಿ ಒಂದು ಸೆಷನ್ನ ಸಿಟ್ಟಿಂಗ್ ಸಮಯದಲ್ಲಿ ಮೊದಲನೇ ಗಂಟೆಯನ್ನು ಅಥವಾ ಮೊದಲ ಒಂದು ಅವರನ್ನು ಕ್ವಶನ್ ಅವರಾಗಿ ಇಡಲಾಗುತ್ತದೆ. ಈ ಒಂದು ಸಂದರ್ಭದಲ್ಲಿ MPಗಳು ಮಿನಿಸ್ಟರಿಗೆ ಅಥವಾ ಯಾರೆಲ್ಲ ಮಿನಿಸ್ಟರ್ ಅಲ್ಲದೇ ಇರುವಂತಹ MPಗಳು ಸಹ ಇದ್ದಾರೆ ಸರ್ಕಾರದಲ್ಲಿ, ಅವರ ವಿರುದ್ಧ ಪ್ರಶ್ನೆಯನ್ನು ಕೇಳುವಂತಹ ಪ್ರಾವಧಾನವನ್ನು ಇಲ್ಲಿ ಮಾಡಿರುವಂಥದ್ದು. 2014 ನಂತರ ರಾಜ್ಯಸಭೆಯಲ್ಲಿ ಈ ಒಂದು ಕ್ವಶನ್ ಅವರನ್ನು 11 ಮಧ್ಯಾಹ್ನ 12 ಗಂಟೆವರೆಗೂ ಬದಲಿ ಮಾಡಲಾಗಿದೆ ಅನ್ನುವಂಥದ್ದು ತಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಹಾಗೆ ಈ ಕ್ವಶನ್ ಅವರಿಗೆ ಸಂಬಂಧಿಸಿದಂತೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅದರಲ್ಲಿದ್ದಾವೆ, ಇವು ಪಾರ್ಲಿಮೆಂಟರಿ ರೂಲ್ಸ್ನ ಅಡಿಯಲ್ಲಿ ಬರ್ತವೆ, ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಕ್ವಶನ್ ಅವರಿಗೆ ಸಂಬಂಧಿಸಿದಂತೆ ಯಾವ ರೀತಿ ನಡೆಸಬೇಕು ಅನ್ನುವಂಥದ್ದು ರಾಜ್ಯಸಭೆಯ ಚೇರ್ಮನ್ ಹಾಗೂ ಲೋಕಸಭೆಯ ಸ್ಪೀಕರ್ ಫೈನಲ್ ಡಿಸಿಷನ್ ಮೇಕಿಂಗ್ ಅಥಾರಿಟಿ ಆಗಿರ್ತಾರೆ. ಮುಖ್ಯವಾಗಿ ಈ ಒಂದು ಸಂದರ್ಭದಲ್ಲಿ ಬೇರೆ ಬೇರೆ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ಕಾಣ್ತೀವಿ, ಸ್ಟೇಡ್ ಕ್ವಶನ್ ಅಂತಂದರೆ ಎಲ್ಲಿ ಓರಲ್ ಆನ್ಸರನ್ನು ಬಯಸಲಾಗುತ್ತದೆ ಆ ಒಂದು ಓರಲ್ ಆನ್ಸರಿಗೆ ಸಪ್ಲಿಮೆಂಟ್ರಿ ಕ್ವಶನನ್ನು ಕೇಳುವ ಅವಕಾಶ ಇರುತ್ತದೆ ಸ್ಟೇಡ್ ಕ್ವಶನಲ್ಲಿ. ಅನ್ಸ್ಟೇಡ್ ಕ್ವಶನ್ ಅಂತಂದರೆ ಇದಕ್ಕೆ ತಮಗೆ ರಿಟರ್ನ್ ಆನ್ಸರನ್ನು ಕೊಡ್ತಾರೆ, ಮಿನಿಸ್ಟರ್ ಆಗಿರ್ಬೋದು, ಬೇರೆ ವ್ಯಕ್ತಿಗಳು ಯಾರು ಇರ್ಬೋದು. ಸೊ ರಿಟರ್ನ್ ಆನ್ಸರ್ ಉತ್ತರ ಬರುತ್ತದೆ, ಸಪ್ಲಿಮೆಂಟ್ರಿ ಕ್ವಶನ್ ಇದಕ್ಕೆ ಇರೋದಿಲ್ಲ ಅವಕಾಶ. ಶಾರ್ಟ್ ನೋಟಿಸ್ ಕ್ವೆಶನ್ ಅಂತಂದರೆ ಯಾವುದಾದರೂ ಸಮಾಜದಲ್ಲಿ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿ ಡಿಸ್ಕಸ್ ಆಗಬೇಕಾಗಿದ್ದಲ್ಲಿ ಅಟ್ಲೀಸ್ಟ್ 10 ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಈ ಶಾರ್ಟ್ ನೋಟಿಸ್ ಕ್ವೆಶನಿಗೆ ಅವಕಾಶವನ್ನು ಮಾಡಿಕೊಡಲಾಗುತ್ತದೆ. ಇದಕ್ಕೆ ಆನ್ಸರ್ ಓರಲಿನೇ ಮಾಡಬೇಕಾಗಿರುತ್ತದೆ ಸರ್ಕಾರದವರು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಜಿಯೋಗ್ರಫಿಗೆ ಸಂಬಂಧಿಸಿದಂತೆ ಜನವರಿ 2021 ಬಂದಂತಹ ಮುಖ್ಯವಾದ ವಿಷಯಗಳನ್ನು ಚರ್ಚೆ ಮಾಡೋಣ. ಮುಂದಿನ ಹಂತದಲ್ಲಿ
ಅಲ್ ಉಲಾ ಸೌದಿ ಕತಾರ್ ಇಶ್ಯೂ. ಸಿ ಸೌದಿ ಅರೇಬಿಯಾ ಮತ್ತು ಕತಾರ್ನ ನಡುವೆ ನಡೀತಾ ಇರುವಂತಹ ಘರ್ಷಣೆ ಬಗ್ಗೆ 2017 ಚರ್ಚೆಯಲ್ಲಿತ್ತು. ಮುಖ್ಯವಾಗಿ ಕತಾರ್ನ ವಿರುದ್ಧ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಮೆಂಬರ್ಸ್ ತಮ್ಮ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಮೊದಲನೇ ಹಂತದಲ್ಲಿ ಕತಾರ್ ಇರಾನ್ನ ಜೊತೆಯಲ್ಲಿ ಒಂದಿಷ್ಟು ಸಂಬಂಧಗಳನ್ನು ಮುನ್ಸಾಗಿಸ್ತಾ ಇರುವಂಥದ್ದು ಅಥವಾ ಟೆರರಿಸ್ಟ್ ಫಂಡಿಂಗಿಗೆ ಅನುಕೂಲ ಮಾಡಿಕೊಡ್ತಾ ಇರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಸೌದಿ ಅರೇಬಿಯಾ, ಕುವೈತ್, ಬಹ್ರೇನ್, ಯು ಎ ಇ ಮತ್ತು ಒಮಾನ್ ರಾಷ್ಟ್ರಗಳು ಬಹ್ರೇನ್ನ ವಿರುದ್ಧ ಏರ್, ಸೀ ಮತ್ತು ಲ್ಯಾಂಡ್ ಮೂಲಕ ಯಾವುದೇ ಒಂದು ವ್ಯವಹಾರಕ್ಕೆ ಅಥವಾ ವ್ಯಾಪಾರಕ್ಕೆ ಅನುಕೂಲಗಳನ್ನು ಮಾಡದೆ ಬ್ಲಾಕೆಡನ್ನು ಹಾಕಿದ್ವು ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಈಜಿಪ್ಟು ಸಹ ಈ ಬ್ಲಾಕೆಡಲ್ಲಿ ಇನ್ವಾಲ್ವ್ ಆಗಿತ್ತು. ಇಲ್ಲಿ ನಾವು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಬಗ್ಗೆ ಮಾತಾಡ್ತಿದ್ದೀವಿ, ಜಿ ಸಿ ಸಿ. ಸಿ ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ 1981 ಸೌದಿ ಅರೇಬಿಯಾ, ಕುವೈತ್, ಬಹ್ರೇನ್, ಕತಾರ್, ಯು ಎ ಇ ಮತ್ತು ಒಮಾನ್ ರಾಷ್ಟ್ರಗಳನ್ನು ಒಳಗೊಂಡಂತಹ ಒಂದು ಬಾಡಿಯಾಗಿರುತ್ತದೆ. ಇದು ಮುಖ್ಯವಾಗಿ ಸಾಮಾಜಿಕ, ಆರ್ಥಿಕ, ರಾಜಕೀಯ ಮತ್ತು ರೀಜನಲ್ ಆರ್ಗನೈಸೇಷನ್ ಆಗಿ ಹೊರಬರುವಂಥದ್ದು ಮುಖ್ಯ ಉದ್ದೇಶವಾಗಿರುತ್ತದೆ ಇದರ ಅಡಿಯಲ್ಲಿ. ಯಾಕಂದರೆ ಇವೆಲ್ಲ ರಾಷ್ಟ್ರಗಳು ತಾವು ನೋಡಬಹುದು ಅಕ್ಕಪಕ್ಕ ಸುತ್ತಮುತ್ತ ಇರೋದರಿಂದ ಇವರೆಲ್ಲರೂ ಒಟ್ಟಾಗಿ ಜಿಯೋಗ್ರಫಿಕ್ಕಾಗಿ ಹೊಂದಿರುವಂತಹ ಸಂದರ್ಭದಲ್ಲಿ ಬೆಳೆಯಲು ಒಂದನ್ನೊಂದು ಕೈ ಹಿಡ್ಕೊಂಡು ಮುನ್ಸಾಗೋಣ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ರಚನೆ ಮಾಡಲಾಗಿತ್ತು ಅನ್ನುವಂಥದ್ದು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮ್ಯಾಪ್ನ ಮೂಲಕ ನೆನ್ಪಿಟ್ಕೊಳ್ಳಿ, ಮುಖ್ಯವಾಗಿ ಇದು ಕುವೈತ್, ತದನಂತರ ಬಹ್ರೇನ್, ಕತಾರ್, ಯು ಎ ಇ ಮತ್ತು ಒಮಾನ್. ಸೌದಿ ಅರೇಬಿಯಾ ಬಗ್ಗೆ ಮಾತಾಡಬೇಕು ಅಂತಂದರೆ ಇವೆಲ್ಲ ರಾಷ್ಟ್ರಗಳ ಜೊತೆಯಲ್ಲಿ ಬಾರ್ಡರನ್ನು ಹುಡುಕೋದಿದೆ ಅನ್ನುವಂಥದ್ದು. ಆ್ಯಂಡ್ ಈ ಒಂದು ಗಲ್ಫ್ ಕೋಆಪರೇಷನ್ ಕೌನ್ಸಿಲ್ನ ಸೆಕ್ರೆಟರಿಯೇಟ್ ರಿಯಾದಲ್ಲಿದೆ, ಸೌದಿ ಅರೇಬಿಯಾ ರಿಯಾದಲ್ಲಿ ಸೆಕ್ರೆಟರಿಯೇಟ್ ಇರುವಂಥದ್ದು ಸಹ ತಾವಿಲ್ಲಿ ಮುಖ್ಯವಾಗಿ ನೆನಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಕೆವಾಡಿಯಾ ಸ್ವಚ್ಛ ರೈಲ್ವೆ ಸ್ಟೇಷನ್. ಸಿ ಕೆವಾಡಿಯಾ ಅಂತಂದ ಕೂಡಲೇ ತಮಗೆ ನೆನಪಾಗಬೇಕಾಗಿರುವಂಥದ್ದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪುತ್ಥಳಿಯನ್ನು ಭಾರತದಲ್ಲಿ ಪ್ರಪಂಚದಲ್ಲೇ ಅತಿ ಎತ್ತರವಾಗಿರುವಂಥದ್ದನ್ನು ಅನ್ವೀಲ್ ಮಾಡಿರುವುದು ತಮಗೆ ಗೊತ್ತೇ ಇದೆ. ಸೊ ಆ ಒಂದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಪುತ್ಥಳಿ ಏನಿದೆ ಅಲ್ಲಿಂದ ಒಂದಿಷ್ಟು ದೂರದಲ್ಲಿ ಕೆವಾಡಿಯಾ ರೈಲ್ವೆ ಸ್ಟೇಷನನ್ನು ಗುಜರಾತ್ನಲ್ಲಿ ಸ್ಥಾಪಿಸಲಾಗಿತ್ತು. ಈ ಕೆವಾಡಿಯಾ ರೈಲ್ವೆ ಸ್ಟೇಷನ್ ಈಗ ಭಾರತದಲ್ಲೇ ಮೊಟ್ಟ ಮೊದಲನೇ ಗ್ರೀನ್ ಬಿಲ್ಡಿಂಗ್ ಸರ್ಟಿಫಿಕೇಷನನ್ನು ಪಡ್ಕೊಂಡಿದೆ. ಏನಿದು ಗ್ರೀನ್ ಬಿಲ್ಡಿಂಗ್ ಸರ್ಟಿಫಿಕೇಷನ್? ಮುಖ್ಯವಾಗಿ ಅಲ್ಲಿ ವಾಟರ್ ಏನು ಉಪಯೋಗಿಸಲಾಗುತ್ತದೆಯೋ ಅದನ್ನು ವೇಸ್ಟ್ನಿಂದ ಎನರ್ಜಿಗೆ ಅಥವಾ ವೇಸ್ಟ್ ಟು ಎನರ್ಜಿಗೆ ಕನ್ವರ್ಟ್ ಮಾಡುವಂತಹ ಟೆಕ್ನಾಲಜಿಯನ್ನು ಇನ್ವಾಲ್ವ್ ಮಾಡಲಾಗಿದೆ. ಹಾಗೂ ಎಲೆಕ್ಟ್ರಿಸಿಟಿಯನ್ನು ಸಹ ಎನರ್ಜಿ ಎಫಿಷಿಯನ್ಸ್ ಲೈಟಿಂಗನ್ನು ಇಕ್ವಿಪ್ ಮಾಡಲಾಗಿದೆ. ಒಟ್ಟಾರೆ ಗ್ರೀನ್ ಸರ್ಟಿಫಿಕೇಷನನ್ನು ಕೊಟ್ಟಿರುವಂಥದ್ದು ಭಾರತದಲ್ಲಿ ಇದೇ ಮೊತ್ತ ಮೊದಲನೇ ರೈಲ್ವೆ ಸ್ಟೇಷನ್ ಅನ್ನುವಂಥದ್ದು ತಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಮೆರೈನ್ ಹೀಟ್ ವೇವ್ಸ್. ಸಿ ಹೀಟ್ ವೇವ್ಸ್ ಬಗ್ಗೆ ತಾವು ಕೇಳಿರ್ತೀರ. ಮುಖ್ಯವಾಗಿ ನಾವು ಭಾರತದ ವೆಸ್ಟರ್ನ್ ಭಾಗದಲ್ಲಿ ಈ ಸಮ್ಮರ್ ಸೀಸನಲ್ಲಿ ಈ ಒಂದು ಹೀಟ್ ವೇವ್ಸಿಗೆ ಸಂಬಂಧಿಸಿದಂತೆ ಬಹಳ ಚರ್ಚೆಯನ್ನು ಮಾಡಿರ್ತೀವಿ. ಹೀಟ್ ವೇವ್ಸಿಂದಾಗಿ ಎಷ್ಟೋ ಜನ ಸಾಯುವಂಥದ್ದು ನಾವು ಕಂಡಿರುವಂಥದ್ದು. ಸೊ ಕಾಲ್ ಬೈಸಾಕಿ ಅಂತೇಳಿ ಹಿಂದಿಯಲ್ಲಿ ಒಂದು ಪದವನ್ನು ಉಪಯೋಗಿಸಲಾಗುತ್ತದೆ, ಲೂ ಅಂತ ಇಂಗ್ಲೀಷಲ್ಲಿ ಉಪಯೋಗಿಸಲಾಗುತ್ತದೆ. ಇವನ್ನೆಲ್ಲ ನಾವು ಹೀಟ್ ವೇವ್ಸ್ ಅಂತ ಕರಿತೀವಿ. ಈ ಒಂದು ಭಾಗೆಯಲ್ಲಿ ಅಥವಾ ಈ ಒಂದು ವಿಷಯದಲ್ಲಿ ನಾವು ಮರೈನ್ ಹೀಟ್ ವೇವ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಅಂದರೆ ಸಮುದ್ರದಲ್ಲಿ ಆಗುವಂತಹ ಹೀಟ್ ವೇವ್ಸ್ಗಳನ್ನು ಮರೈನ್ ಹೀಟ್ ವೇವ್ಸ್ ಅಂತ ಕರಿತೀವಿ. ಮುಖ್ಯವಾಗಿ ಸಮುದ್ರದ ಓಷನ್ ಟೆಂಪರೇಚರ್ ಅನ್ನುವಂಥದ್ದು ಭಾರತ ಎಷ್ಟು ಅಥವಾ ಸೂರ್ಯನ ಕಿರಣಗಳು ಎಷ್ಟು ಇನ್ಸುಲೇಷನನ್ನು ಕೊಡ್ತವೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತದೆ ಅನ್ನುವಂಥದ್ದು ತಮಗೆ ಗೊತ್ತಿದೆ. ಈ ಒಂದು ಹೀಟ್ ವೇವ್ಸ್ನಿಂದಾಗಿ ಈ ಸಮುದ್ರದ ಸೀ ಟೆಂಪರೇಚರ್ ಏನು ನಾರ್ಮಲಿ ಇರುತ್ತದಲ್ಲ ಅದು ಇನ್ನೂ ಹೆಚ್ಚಾದಂತಹ ಸಂದರ್ಭದಲ್ಲಿ ಆ ಒಂದು ಭಾಗದಲ್ಲಿ ಅಥವಾ ಸಮುದ್ರದಲ್ಲಿ ಇರುವಂತಹ ಜೀವರಾಶಿಗಳ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಮಾದ ಆಗುತ್ತದೆ ಅನ್ನುವಂಥದ್ದು ಮುಖ್ಯವಾಗಿ ಈ ಮರೈನ್ ಹೀಟ್ ವೇವ್ಸ್ನ ಡಿಸ್ಅಡ್ವಾಂಟೇಜ್ ಆಗಿರುವಂಥದ್ದು. ಸೊ ಮರೈನ್ ಹೀಟ್ ವೇವ್ಸ್ನ ಸಮಸ್ಯೆ ನಾವು ಮುಖ್ಯವಾಗಿ ಆಸ್ಟ್ರೇಲಿಯಾ ಭಾಗದಲ್ಲಿ ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಸಮಸ್ಯೆ ಅಲ್ಲಿನ ಜೀವರಾಶಿಗಳು ಕೋರಲ್ ರೀಫ್ಸ್ ಆಗಿರಬಹುದು, ಮೀನುಗಳಾಗಿರಬಹುದು, ಸಣ್ಣ ಸಣ್ಣ ಗಿಡಮರಗಳು ಏನು ನೀರಲ್ಲಿರ್ತವೆ ಅವು ಆಗಿರಬಹುದು, ಅವುಗಳು ನಾಶವಾಗ್ತಾ ಇರುವಂತಹ ಪರಿಸ್ಥಿತಿಯನ್ನು ಕಾಣ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಆ್ಯಂಡ್ ಈ ಮರೈನ್ ಹೀಟ್ ವೇವ್ಸ್ ಯಾಕೆ ಆಗ್ತವೆ? ಮುಖ್ಯವಾಗಿ ಎಲ್ ನೀನೋ ಸದರನ್ ಆಕ್ಸಿಲೇಷನ್ನಿಂದಾಗಿ ಈ ಒಂದು ಮರೈನ್ ಹೀಟ್ ವೇವ್ಸ್ನ ಸಮಸ್ಯೆಯನ್ನು ಕಾಣ್ತಾ ಇದ್ದೀವಿ ಅನ್ನುವಂಥದ್ದು. ಮರೈನ್ ಹೀಟ್ ವೇವ್ಸ್ ಸಮಸ್ಯೆ ತಮಗೆಲ್ಲ ನೆನಪಿದ್ರೆ ಇದು ಪೆಸಿಫಿಕ್ ಓಷನ್ನ ವೆಸ್ಟರ್ನ್ ಭಾಗವಾಗಿರುತ್ತದೆ, ಇದು ಮಧ್ಯೆ ಇರುವಂಥದ್ದು ಪೆಸಿಫಿಕ್ ಓಷನ್, ಈಸ್ಟರ್ನ್ ಭಾಗದಲ್ಲಿ ನಾವು ಕಾಣುವಂಥದ್ದು ಸೌತ್ ಅಮೇರಿಕಾ ಅನ್ನುವಂಥದ್ದು, ಇದು ಪೇರು ಕೋಸ್ಟ್. ಸೊ ನಾನು ಹೇಳಿದೆ ನಾರ್ಮಲಿ ಯಾವಾಗಲೂ ನೀರು ವಾರ್ಮರ್ ವಾಟರ್ ಯಾವಾಗಲೂ ಸೆಂಟ್ರಲ್ ಇರುತ್ತೆ, ಸೆಂಟ್ರಲ್ ಇದ್ದಂತಹ ಸಂದರ್ಭದಲ್ಲಿ ನಾವು ಏನು ಸಮಸ್ಯೆಗಳನ್ನು ಕಾಣಲ್ಲ. ಆ್ಯಂಡ್ ಈಕ್ವೇಟರ್ ಭಾಗದಲ್ಲಿ ಮುಖ್ಯವಾಗಿ ಟ್ರೇಡ್ ವಿಂಡ್ಸ್ ಫ್ಲೋ ಆಗೋದ್ರಿಂದ ಈ ಟ್ರೇಡ್ ವಿಂಡ್ಸು ಈ ವಾರ್ಮ್ ವಾಟರನ್ನು ಪುಷ್ ಮಾಡ್ತವೆ, ಪುಷ್ ಮಾಡಿದಂತಹ ಸಂದರ್ಭದಲ್ಲಿ ಇದು ಈ ಕಡೆ ಫ್ಲೋ ಆಗುತ್ತದೆ. ಫ್ಲೋ ಆದಾಗ ಇಲ್ಲಿ ನಾರ್ಮಲಿ ಏನು ಟೆಂಪರೇಚರ್ ಇತ್ತಲ್ಲ ಅದಕ್ಕಿಂತ ಜಾಸ್ತಿ ಟೆಂಪರೇಚರ್ ಆದಂತಹ ಸಂದರ್ಭದಲ್ಲಿ ಇಲ್ಲಿ ನಾವು ಲೋ ಪ್ರೆಷರ್ ಕ್ರಿಯೇಟ್ ಆಗೋದನ್ನು ಕಾಣ್ತೀವಿ. ಲೋ ಪ್ರೆಷರಿಂದಾಗಿ ಏರ್ ಎವಾಪರೇಟ್ ಆಗುತ್ತವೆ, ಕಂಡೆನ್ಸೇಷನಿಂದಾಗಿ ಮಳೆ ಹೆಚ್ಚಾಗುತ್ತೆ. ಇದು ನಾರ್ಮಲ್ ಆಗಿ ಆಗುವಂತಹ ಪರಿಸ್ಥಿತಿ. ಆದರೆ ಅಬ್ನಾರ್ಮಲ್ ಪರಿಸ್ಥಿತಿಗಳಲ್ಲಿ ಈ ಟ್ರೇಡ್ ವಿಂಡ್ಸ್ ವೀಕ್ ಆದಂತಹ ಸಂದರ್ಭದಲ್ಲಿ ಈ ಒಂದು ವಾಟರು
ಈ ಸೌತ್ ಅಮೇರಿಕಾದ ಕೋಸ್ಟ್ ಕಡೆಗೆ ಹೋಗಲು ಶುರು ಮಾಡುತ್ತೆ. ಅವಾಗ ಇಲ್ಲಿ ಅಬ್ನಾರ್ಮಲ್ ಹೀಟ್ ಆಗಿಬಿಟ್ಟು ಇಲ್ಲಿ ಹೈ ಪ್ರೆಷರ್ ಕ್ರಿಯೇಟ್ ಆಗಂತಹ ಸಂದರ್ಭದಲ್ಲಿ ಭಾರತದ ಮಾನ್ಸೂನಿಗೆ ಎಫೆಕ್ಟ್ ಆಗುವಂಥದ್ದೇನೋ ತಾವು ಕೇಳಿದ್ದೀರಾ. ಈ ಎಲ್ ನಿನೋ ಏನು ಸದರನ್ ಆಸೋಲೇಷನ್ ಅಂತ ಏನು ಕರಿತಾ ಇದ್ದೀವೋ ಈ ಒಂದು ಪರಿಸ್ಥಿತಿಯಿಂದಾಗಿ ಮರೈನ್ ಹೀಟ್ ವೇವ್ಸ್ನ ಸಮಸ್ಯೆಯನ್ನು ಕಾಣ್ತಾ ಇರುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಲಾಸಸ್ಗಳನ್ನು ಫಿಶರೀಸ್ ಮತ್ತು ಅಕ್ವಾಕಲ್ಚರಿಗೆ ಸಂಬಂಧಿಸಿದಂತೆ ಆಗ್ತಾ ಇರುವಂಥದ್ದು ನಾವು ಇಲ್ಲಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಎಲ್ ನಿನೋ ಸದರನ್ ಆಸೋಲೇಷನ್ ಹೋಪ್ಫುಲಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಇದರ ಬಗ್ಗೆ ಆ್ಯಕ್ಚುಲಿ ಮೊನ್ನೆ ಮಾಡಿದಂತಹ ವಿಡಿಯೋದಲ್ಲೂ ನಾವು ಚರ್ಚೆ ಮಾಡಿದ್ವಿ. ಸೊ ಆ ಒಂದು ನಿಟ್ಟಿನಲ್ಲಿ ಇದನ್ನು ಸಂಕ್ಷಿಪ್ತವಾಗಿ ಇಲ್ಲಿ ಕವರ್ ಮಾಡಿದ್ದೇನೆ. ಮುಂದಿನ ಹಂತದಲ್ಲಿ ಇದು ಒನ್ ವರ್ಡ್ ಕ್ವೆಶನ್ ಆಗಿ ಡೈರೆಕ್ಟ್ ಆಗಿ ಕೇಳಬಹುದು, ರ್ಯಾಟಲ್ ಹೈಡ್ರೋ ಪ್ರಾಜೆಕ್ಟ್ ಯಾವ ಒಂದು ನದಿಯ ಮೇಲೆ ಕಟ್ಟಲಾಗ್ತಿದೆ? ಸೊ ತಾವು ಚೇನಾಬ್ ನದಿ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಚಿತ್ರದಲ್ಲಿ ತಾವು ನೋಡಿದ್ದಲ್ಲಿ ಇಂಡಸ್ ನದಿ ಮುಖ್ಯವಾಗಿ ಇರುವಂತಹ ಇಂಡಸ್ ನದಿಯ ಟ್ರಿಬ್ಯೂಟರೀಸ್ ಅಂತಾನೆ ಕರಿಬಹುದು, ಝೇಲಂ, ಚೇನಾಬ್, ರಾವಿ, ಸತ್ಲಜ್ ಮತ್ತು ಬಿಯಾಸ್. ಸೊ ಈ ಒಂದು ಟ್ರಿಬ್ಯೂಟರಿ ಅಥವಾ ಈ ಒಂದು ಚೇನಾಬ್ ನದಿಯ ಮೇಲೆ ಕಟ್ತಾ ಇರುವಂಥದ್ದು ರ್ಯಾಟಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅನ್ನುವಂಥದ್ದು ಮುಖ್ಯವಾಗಿ ತಾವು ನೆನ್ಪಿಟ್ಕೋಬೇಕು. ಆ್ಯಂಡ್ ಪಾಕಿಸ್ತಾನ್ ಜೂನ್ 2013 ಭಾರತದ ಪ್ರಧಾನಮಂತ್ರಿಗಳು ಈ ಒಂದು ಪ್ರಾಜೆಕ್ಟಿಗೆ ಸಂಬಂಧಿಸಿದಂತೆ ಫೌಂಡೇಶನ್ ಸ್ಟೋನ್ನ ಹಾಕಿದಾಗ ಇಂಡಸ್ ವಾಟರ್ ಟ್ರೀಟಿ 1960 ವಿರುದ್ಧ ಈ ಒಂದು ಪ್ರಾಜೆಕ್ಟನ್ನು ಕಟ್ಟಲಾಗ್ತಿದೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿತ್ತು. ಸೊ ಇಲ್ಲಿ ಮುಖ್ಯವಾಗಿ ಚೇನಾಬ್ ನದಿಯ ಮೇಲೆ ರ್ಯಾಟಲ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟನ್ನು ಕಟ್ತಾ ಇರುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತದೆ ನೆನ್ಪಿಟ್ಕೊಳ್ಳೋದಕ್ಕೆ. ಮುಂದಿನ ಹಂತದಲ್ಲಿ ಹಿಸ್ಟ್ರಿ, ಆರ್ಟ್ ಆ್ಯಂಡ್ ಕಲ್ಚರಿಗೆ ಸಂಬಂಧಿಸಿದಂತೆ ಜನವರಿ 2021 ಬಂದಂತಹ ಮುಖ್ಯವಾದ ವಿಷಯಗಳನ್ನು ನೋಡೋಣ. ಮುಂದಿನ ಹಂತದಲ್ಲಿ ಬಸವೇಶ್ವರ ನ್ಯೂ ಅನುಭವ ಮಂಟಪ. ಸೊ ಕರ್ನಾಟಕದಲ್ಲಿ ಒಂದು ಹೊಸ ಅನುಭವ ಮಂಟಪವನ್ನು ಬಸವ ಕಲ್ಯಾಣ್ನಲ್ಲಿ ಕಟ್ಟಲು 12ನೇ ಶತಮಾನದ ಪೊಯೆಟ್ ಮತ್ತು ಫಿಲಾಸಫರ್ ಆದಂತಹ ಬಸವೇಶ್ವರ ಅವರ ಜೀವನದ ಮೇಲೆ ಕಟ್ಟಲು ಪ್ರಯತ್ನಗಳನ್ನು ನಡೆಸ್ತಾ ಇರುವಂಥದ್ದು. ತಮಗೆಲ್ಲ ಗೊತ್ತಿರೋ ಹಾಗೆ ಬಸವೇಶ್ವರ 1134 1168 ಭಾರತದಲ್ಲಿ ಫಿಲಾಸಫರ್, ಸೋಷಿಯಲ್ ರಿಫಾರ್ಮರ್ ಮತ್ತು ಸ್ಟೇಟ್ಮೆನ್ ಆಗಿ ಇದ್ದರು ಅನ್ನುವಂಥದ್ದು. ಬಸವೇಶ್ವರ ಮುಖ್ಯವಾಗಿ ಸಮಾಜದಲ್ಲಿ ಜಾತಿರಹಿತ ಕಾಸ್ಟ್ಲೆಸ್ ಸೊಸೈಟಿಯನ್ನು ಯಾವುದೇ ಜಾತಿ ಧರ್ಮಗಳನ್ನು ವ್ಯತ್ಯಾಸಗಳಿಲ್ಲದೆ ಕಟ್ಟುವಂಥದ್ದು ಅವರ ಮೂಲ ಉದ್ದೇಶವಾಗಿತ್ತು. ಬಸವ ಜಯಂತಿಯನ್ನು ಪ್ರತಿ ವರ್ಷ ನಾವು ವಿಶ್ವಗುರು ಬಸವೇಶ್ವರ ಅವರ ಜನ್ಮದಿನದಂದು ನಾವು ಆಚರಿಸ್ತೀವಿ ಅನ್ನುವಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಇವರು ಜನಿಸಿದ್ದು ಬಾಗೇವಾಡಿಯಲ್ಲಿ, ಬಿಜಾಪುರ್ ಡಿಸ್ಟ್ರಿಕ್ಟ್ನಲ್ಲಿ ಬಾಗೇವಾಡಿ ಅನ್ನುವಂತಹ ಜಾಗದಲ್ಲಿ ಬಸವೇಶ್ವರ ಅವರು ಜನಿಸಿದ್ದು. ತದನಂತರ ಲಿಂಗಾಯತಿಸಂ ಅನ್ನುವಂತಹ ಟ್ರೆಡಿಷನನ್ನು ಹುಟ್ಟುಹಾಕಿರುವಂಥದ್ದು ಬಸವೇಶ್ವರ ಅವರೇ. ವಚನ ಸಾಹಿತ್ಯ ಮೂಮೆಂಟ್ ದೇಶದಲ್ಲಿ ಎಷ್ಟರ ಮಟ್ಟಿಗೆ ಬದಲಾವಣೆ ತಂತು ಅಂದಾಗ ಬಸವ ಅಥವಾ ವಚನ ಮೂಮೆಂಟ್ ಅನ್ನುವಂಥದ್ದು 12ನೇ ಶತಮಾನದಲ್ಲಿ ಬಸವೇಶ್ವರ ಅವರೇ ಶುರು ಮಾಡಿರುವಂಥದ್ದು. ಮುಖ್ಯವಾಗಿ ಸಮಾಜದಲ್ಲಿ ಇದ್ದಂತಹ ಕ್ಲಾಸ್, ಕಾಸ್ಟ್ ಮತ್ತು ಬೇರೆ ಜೆಂಡರ್ ಇಶ್ಯೂಸ್ಗಳನ್ನು ಸರಿಪಡಿಸುವಂಥದ್ದು ಮೂಲ ಉದ್ದೇಶವಾಗಿತ್ತು ವಿಶ್ವಗುರು ಬಸವೇಶ್ವರ ಅವರದು. ಈ ಒಂದು ಅನುಭವ ಮಂಟಪವನ್ನು ಕಲ್ಯಾಣ ಚಾಲುಕ್ಯ ಸ್ಟೈಲ್ ಆರ್ಕಿಟೆಕ್ಚರ್ನಲ್ಲಿ ಕಟ್ಟಲಾಗುತ್ತದೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಎಕ್ಸಾಮಿಗೆ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಅನುಭವ ಮಂಟಪ ಅಂದ್ರೇನು? ಅನುಭವ ಮಂಟಪವನ್ನು ಪ್ರಪಂಚದ ಮೊದಲನೇ ಪಾರ್ಲಿಮೆಂಟ್ ಅಂತ ಕರೆಸಿಕೊಳ್ಳಲಾಗುತ್ತದೆ. ಈ ಒಂದು ಅನುಭವ ಮಂಟಪವನ್ನು ಬಸವೇಶ್ವರ 12ನೇ ಶತಮಾನದಲ್ಲಿ ಕ್ರಿಯೇಟ್ ಮಾಡಿದ್ದು ಅಥವಾ ಆ ಒಂದು ಸಂದರ್ಭದಲ್ಲಿ ಮಾಡಿದ್ದು ಮುಖ್ಯವಾಗಿ ಫಿಲಾಸಫರ್ಸ್, ಸೋಷಿಯಲ್ ರಿಫಾರ್ಮರ್ಸ್ಗಳು ಎಲ್ಲರೂ ಒಗ್ಗಟ್ಟಾಗಿ ಡಿಬೇಟ್ಸನ್ನು ಮಾಡುವಂತಹ ನಿಟ್ಟಿನಲ್ಲಿ ಅನುಭವ ಮಂಟಪದ ರಚನೆ ಆಗಿತ್ತು ಅನ್ನುವಂಥದ್ದು ಸಹ ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಕಲಾರಿಪಟ್ಟು. ಕಲಾರಿಪಟ್ಟು ಅನ್ನುವಂಥದ್ದು ಒಂದು ರೀತಿಯ ಮಾರ್ಷಲ್ ಆರ್ಟ್ಸ್ ಟೆಕ್ನಿಕ್. ಇದು ಕೇರಳದಲ್ಲಿ ನಾವು ಕಾಣ್ತೀವಿ. ಇಲ್ಲಿ ಉಪಯೋಗಿಸ್ತಿರುವಂತಹ ಪದ ಕಲಾರಿ ಅಂತಂದರೆ ಒಂದು ರೀತಿಯ ಜಿಮ್ನೇಷಿಯಂ. ಎಲ್ಲಿ ನಾವು ಈ ಕಲಾರಿಪಟ್ಟುವನ್ನು ಪ್ರಾಕ್ಟೀಸ್ ಮಾಡ್ತೀವೋ ಆ ಒಂದು ಜಾಗವನ್ನು ನಾವು ಕಲಾರಿ ಅಂತ ಕರಿತೀವಿ. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಕಲಾರಿಪಟ್ಟು ಸುಮಾರು 3ನೇ ಶತಮಾನದ BC ಕ್ರಿಸ್ತ ಪೂರ್ವಕ್ಕೆ ಅನುಗುಣವಾಗಿ ಅಥವಾ ಆ ಒಂದು ಸಮಯದ ಒಂದು ಆರ್ಟ್ ಆಗಿರ್ತದೆ, ಮಾರ್ಷಲ್ ಆರ್ಟ್ ಆಗಿರ್ತದೆ. ಇವತ್ತಿಗೂ ದೇಶದಲ್ಲಿ ಮಾರ್ಷಲ್ ಆರ್ಟ್ಸ್ಗಳಿಗೆ ಸಂಬಂಧಿಸಿದಂತೆ ಅತಿ ಪುರಾಣವಾಗಿರುವಂಥದ್ದು ಕಲಾರಿಪಟ್ಟು ಅನ್ನೋಂತನ್ನೇ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ದೇಶದಲ್ಲಿ ಇನ್ನು ಯಾವ್ಯಾವ ಮಾರ್ಷಲ್ ಆರ್ಟ್ಸ್ಗಳಿದ್ದಾವೆ? ಗಟ್ಕ ಅಂಥೇಳಿ ಪಂಜಾಬ್ನಲ್ಲಿ, ಕಲಾರಿಪಟ್ಟು ತಮಗೆಲ್ಲ ಗೊತ್ತಿದೆ ಕೇರಳ, ಮಲ್ಲಗಂಬ ಮಧ್ಯಪ್ರದೇಶ ಆ್ಯಂಡ್ ಮಹಾರಾಷ್ಟ್ರ, ತಂಗ್ತಾ ಮಣಿಪುರ್, ತೋಡ ಹಿಮಾಚಲ್ ಪ್ರದೇಶ್, ಸಿಲಾಂಬಂ ತಮಿಳ್ನಾಡು, ಲಾಠಿ ಪಂಜಾಬ್ ಆ್ಯಂಡ್ ಬೆಂಗಾಲ್, ಇಂಬೋನ್ ವೆಸ್ಟ್ ಬೆಂಗಾಲ್ ಮಿಜೋರಂ, ವ್ರೆಸ್ಲಿಂಗ್ ಇಂಬೋನ್ ವೆಸ್ಟ್ಲಿಂಗ್, ಕುಟ್ಟು ವಿರೈಸೈ ತಮಿಳ್ನಾಡು. ಸಿಲಾಂಬಂ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್. ಆ್ಯಕ್ಚುಲಿ ಇದನ್ನು ಇನ್ನೊಂದು ಸರಿ ನಾವಿಲ್ಲಿ ಓದ್ತಾ ಇದ್ದೀವಿ ಅನಿಸುತ್ತೆ. ಇದ್ರ ಬಗ್ಗೆ ಹಿಂದೆ ನಾವು ಡಿಸ್ಕಸ್ ಮಾಡಿದ್ವಿ. ಇದು ಒಂದು ರೀತಿಯ ಮಾರ್ಷಲ್ ಆರ್ಟ್ಸು, ನ್ಯೂಸಲ್ಲಿತ್ತಿದ್ದು. ಕಲಾರಿಪಟ್ಟು, ಸಿಲಾಂಬಂ ಎರಡು ಬಹಳ ಇಂಪಾರ್ಟೆಂಟ್ ಆಗಿದ್ದಾವೆ ಈ ಒಂದು ಎಕ್ಸಾಮಿನೇಷನಲ್ಲಿ ಕೇಳೋ ಸಾಧ್ಯತೆ ಇರುವಂಥವು. ಮುಂದಿನ ಹಂತದಲ್ಲಿ 125ನೇ ಬರ್ತ್ ಆ್ಯನಿವರ್ಸರಿ ಸುಭಾಷ್ ಚಂದ್ರ ಬೋಸ್ ಅವರದು ಆಗಿರುವಂತಹ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ನಾವು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದನ್ನು ನೋಡೋಣ. ಮೊದಲನೇ ಹಂತದಲ್ಲಿ ಅವರ ರಾಜಕೀಯ ಜೀವನದ ಬಗ್ಗೆ ಮಾತಾಡಿದರೆ, ಬೋಸ್ ಅವರು ಯೂತ್ ವಿಂಗ್ ಕಾಂಗ್ರೆಸ್ ಪಾರ್ಟಿಯಲ್ಲಿ ಜಾಯ್ನ್ ಆಗಿದ್ದರು. ಇವರು
ಪೊಲಿಟಿಕಲ್ ಗುರು ಚಿತ್ರ ದೇಶ್ ಬಂಧು ಚಿತ್ರಂಜನ್ ದಾಸ್, ಇವರ ಪೊಲಿಟಿಕಲ್ ಗುರು ದೇಶ್ ಬಂಧು ಚಿತ್ರಂಜನ್ ದಾಸ್ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಮಹಾತ್ಮ ಗಾಂಧೀಜಿಯವರು ಸೌತ್ ಆಫ್ರಿಕಾದಿಂದ ಹಿಂತಿರುಗಿ ಬಂದ ನಂತರ ಅವರಿಗೆ ಇದ್ದಂತಹ ಗುರು ಯಾರು? ಗೋಪಾಲ್ ಕೃಷ್ಣ ಗೋಖಲೆ. ಬಹಳ ಇಂಪಾರ್ಟೆಂಟು, ನೆನ್ಪಿಟ್ಕೋಬೇಕು. ಹಾಗೆ ಸುಭಾಷ್ ಚಂದ್ರ ಬೋಸ್ ಅವರ ಪೊಲಿಟಿಕಲ್ ಗುರು ದೇಶಬಂಧು ಚಿತ್ರಂಜನ್ ಅನ್ನುವಂಥದ್ದನ್ನು ನೆನ್ಪಿಟ್ಕೊಳ್ಳಿ. ಇವರು ಕಾಂಗ್ರೆಸ್ ಪಾರ್ಟಿಯ ಪ್ರೆಸಿಡೆಂಟ್ ಎರಡು ಸರಿ ಆಗಿದ್ದರು. 1938 ಹರಿಪುರ ಸೆಷನ್, 1939 ತ್ರಿಪುರಿ ಸೆಷನ್, ಇವೆರಡು ಸೆಷನ್ ಅಂದರೆ ಎರಡು ಸರಿ ಕಾಂಗ್ರೆಸ್ ಪಾರ್ಟಿ ಪ್ರೆಸಿಡೆಂಟು ಆಗಿದ್ದರು ಅನ್ನುವಂಥದ್ದು. ತದನಂತರ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸರ ನಡುವೆ ಇದ್ದಂತಹ ಒಂದಿಷ್ಟು ವ್ಯತ್ಯಾಸಗಳಿಂದಾಗಿ ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಫಾರ್ವರ್ಡ್ ಬ್ಲಾಕ್ ಅನ್ನುವಂಥದ್ದನ್ನು ತಾವೇ ಸ್ಥಾಪಿಸಿದ್ದರು. ಹಾಗೂ ದೇಶದಲ್ಲಿ ಮುಖ್ಯವಾಗಿ ಸಮಾನತೆ ಮತ್ತು ಬಡತನವನ್ನು ಹೊಡೆದು ಹಾಕಬೇಕು ಅಂತಂದರೆ ಸೋಷಲಿಸ್ಟ್ ಅಥಾರಿಟೇರಿಯನಿಸಮನ್ನು ಅವಶ್ಯಕತೆ ಇದೆ ಅಂತ ಹೇಳಿದರು. ಇವರು ಮುಖ್ಯವಾಗಿ ದೇಶದಲ್ಲಿ ಯಾವ ರೀತಿಯ ರಾಜಕೀಯ ವ್ಯವಸ್ಥೆ ಅವಶ್ಯಕತೆ ಇದೆ ಅಂತಂದಲ್ಲಿ ಫಾಸಿಸಂ ಮತ್ತು ಕಮ್ಯುನಿಸಮನ್ನು ಒಗ್ಗೂಡಿಸಿ ಇದರ ಮಿಕ್ಸ್ಚರ್ ಆಗಿ ಸಾಮ್ಯವಾದ ಅನ್ನುವಂತಹ ಸಿಸ್ಟಮನ್ನು ಭಾರತದಲ್ಲಿ ತರುವ ಅವಶ್ಯಕತೆ ಇದೆ ಅನ್ನುವಂತಹದ್ದನ್ನು ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದರು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ 1941 ಸುಭಾಷ್ ಚಂದ್ರ ಬೋಸ್ ಜರ್ಮನಿಗೆ ಹೋಗ್ತಾರೆ. ಜರ್ಮನಿಗೆ ಹೋಗಿದ ನಂತರ 1943 ಸಿಂಗಾಪುರ್ನಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಲೀಗನ್ನು ಲೀಡ್ ಮಾಡೋದಕ್ಕೆ ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ರಾಸ್ ಬಿಹಾರಿ ಬೋಸ್ ಏನು ಫೌಂಡ್ ಅಥವಾ ಅವರು ಶುರು ಮಾಡಿದ್ರು ಅದರ ಲೀಡರ್ಶಿಪ್ಪನ್ನು ಸುಭಾಷ್ ಚಂದ್ರ ಬೋಸ್ ಅವರು ಕೈಗೆತ್ಕೋತಾರೆ. ಈ ಒಂದು ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಒಂದು ವುಮೆನ್ಸ್ ಟೀಮು ಇತ್ತು. ಇಂಡಿಯನ್ ನ್ಯಾಷನಲ್ ಆರ್ಮಿಯಲ್ಲಿ ಅದಕ್ಕೆ ರಾಣಿ ಆಫ್ ಝಾನ್ಸಿ ವುಮೆನ್ಸ್ ಡಿಟ್ಯಾಚ್ಮೆಂಟ್ ಟೀಮ್ ಅಂತಲೇ ಕರೆಯಲಾಗ್ತಿತ್ತು. ರಾಣಿ ಝಾನ್ಸಿ ಅವರ ಒಂದಿಷ್ಟು ಪರಾಕ್ರಮದ ಮೇಲೆ ಈ ಒಂದು ವುಮೆನ್ಸ್ ಟೀಮನ್ನು ಕಟ್ಟಿದ್ರು ಅನ್ನುವಂಥದ್ದು. 1943 ಸುಭಾಷ್ ಚಂದ್ರ ಬೋಸ್ ಅವರು ಪ್ರೊವಿನ್ಷಿಯಲ್ ಗವರ್ಮೆಂಟ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಅಂಥೇಳಿ ಸಿಂಗಾಪುರಲ್ಲಿ ರಚನೆ ಮಾಡಿದರು. ತದನಂತರ ನೇತಾಜಿ ಅಂಡಮಾನಿಗೆ ಹೋಗಿದ್ದರು. ಅಂಡಮಾನನ್ನು ಅಷ್ಟೊತ್ತಿಗೆ ಜಪಾನ್ ಕ್ಯಾಪ್ಚರ್ ಮಾಡಿಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಭಾರತದ ಫ್ಲ್ಯಾಗನ್ನು ನೇತಾಜಿ ಅವರು ಹೋಗಿ ಅಲ್ಲಿ ಹಾರಿಸಿದರು ಅನ್ನುವಂಥದ್ದು. ತದನಂತರ ನೇತಾಜಿ ಅವರು ತೈವಾನಿಂದ ಜಪಾನಿಗೆ ಹೋಗಬೇಕಾದ್ರೆ 18 August 1945 ಆ ಒಂದು ಪ್ಲೇನ್ ಕ್ರ್ಯಾಶಲ್ಲಿ ತಮ್ಮ ಪ್ರಾಣವನ್ನು ಕಳ್ಕೋತಾರೆ ಅನ್ನುವಂಥದ್ದು ಮುಖ್ಯವಾಗಿ ಅವರ ಜೀವನದ ಮಾಹಿತಿಯನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಇವರು ಜೈ ಹಿಂದ್ ಅನ್ನುವಂತಹ ಪದವನ್ನು ಇವರೇ ಮೊತ್ತ ಮೊದಲನೇ ಬಾರಿಗೆ ಹೇಳಿದ್ದು. ಹಾಗೂ ಗಾಂಧೀಜಿ ಅವರನ್ನು ಫಾದರ್ ಆಫ್ ನೇಷನ್ ಅಂತಲೂ ಸುಭಾಷ್ ಚಂದ್ರ ಬೋಸ್ ಅವರೇ ಹೇಳಿದ್ದು. ಇವರ ಬಹಳ ಇಂಪಾರ್ಟೆಂಟ್ ಫೇಮಸ್ ಇರುವಂತಹ ಕೋಟ್, ಗಿವ್ ಮಿ ಬ್ಲಡ್ ಆ್ಯಂಡ್ ಐ ಶಾಲ್ ಗಿವ್ ಯು ಫ್ರೀಡಮ್, ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡ್ತೀನಿ ಅನ್ನುವಂತಹ ಒಂದು ಕೂಗು ಆ ಸಮಯದಲ್ಲಿ ಇವರು ಕೊಟ್ಟಿದ್ದರು ಅನ್ನುವಂಥದ್ದು. ಇವರು ಇಂಡಿಯನ್ ಸಿವಿಲ್ ಸರ್ವಿಸಸ್ಸಿಗೂ ಸಹ ಆಯ್ಕೆಯಾಗಿದ್ದರು. ಆದರೆ ಬ್ರಿಟಿಷ್ ಸರ್ಕಾರಕ್ಕೆ ಇವರು ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಅನ್ನುವಂತಹ ಕಾರಣಕ್ಕೆ ಅದಕ್ಕೆ ಅವರು ಜಾಯ್ನ್ ಆಗಿರಲಿಲ್ಲ. ಇವರು ಒಂದು ಪುಸ್ತಕವನ್ನು ಬರೆದಿರ್ತಾರೆ, ಇಂಡಿಯನ್ ಸ್ಟ್ರಗಲ್ ಅಂಥೇಳಿ, ಒಂದು ನ್ಯೂಸ್ ಪೇಪರನ್ನು ಸಹ ಪಬ್ಲಿಷ್ ಮಾಡಿರ್ತಾರೆ, ಸ್ವರಾಜ್ ಅಂಥೇಳಿ. ಸೊ ಆ ಒಂದು ನಿಟ್ಟಿನಲ್ಲಿ ಈ ವರ್ಷ 125 ವರ್ಷದ ಬರ್ತ್ ಆ್ಯನಿವರ್ಸರಿಯನ್ನು ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಭಾರತ ಸರ್ಕಾರ 23 ಜನವರಿಯನ್ನು ಮುಖ್ಯವಾಗಿ ಇನ್ಮೇಲೆ ಪರಾಕ್ರಮ್ ದಿವಸ್ ಅಂಥೇಳಿ ಆಚರಿಸಲಾಗುತ್ತದೆ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಪರಾಕ್ರಮ್ ದಿವಸ್ ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಇದು ಮುಂದಿನ ಹಂತದಲ್ಲಿ ಪ್ರವಾಸಿ ಭಾರತೀಯ ದಿವಸ್. ತಮಗೆಲ್ಲ ಗೊತ್ತಿದ್ದರೆ 9 ಜನವರಿಯನ್ನು ಪ್ರತಿ ವರ್ಷ ಪ್ರವಾಸಿ ಭಾರತೀಯ ದಿವಸ್ ಅಂತ ಆಚರಿಸಲಾಗುತ್ತದೆ. ಯಾಕೆ ಅಂತಂದರೆ 1915 ಗಾಂಧೀಜಿ ಅವರು ಸೌತ್ ಆಫ್ರಿಕಾದಿಂದ ಭಾರತಕ್ಕೆ ಮರಳಿದ್ದು ಇದೇ ದಿನ 9 January 1915. ಆ ಒಂದು ನಿಟ್ಟಿನಲ್ಲಿ ಪ್ರವಾಸಿ ಭಾರತೀಯ ದಿವಸ್ ಅಂಥೇಳಿ ಈ ಒಂದು ದಿನವನ್ನು ಓವರ್ಸೀಸ್ ಇಂಡಿಯನ್ ಕಮ್ಯುನಿಟಿ ಭಾರತದ ಬೆಳವಣಿಗೆಗೋಸ್ಕರ ಅಥವಾ ಭಾರತಕ್ಕೆ ಏನೆಲ್ಲ ಕೊಡುಗೆಯನ್ನು ಕೊಡ್ತಿದ್ದಾರೋ ಆ ಒಂದು ನಿಟ್ಟಿನಲ್ಲಿ ನೆನಪಿಸ್ಕೊಳ್ಳೋದಕ್ಕೆ 9 January ಪ್ರವಾಸಿ ಭಾರತೀಯ ದಿವಸ್ ಅಂಥೇಳಿ ಆಚರಿಸ್ತೀವಿ. ಪ್ರವಾಸಿ ಭಾರತೀಯ ಸಮ್ಮಾನ್ ಅವಾರ್ಡ್ ಅನ್ನುವಂಥದ್ದು. ಸೊ ಯಾರೆಲ್ಲ ಭಾರತೀಯ ನಾಗರಿಕರು ಹೊರದೇಶದಲ್ಲಿದ್ದಾರೆ ಅಥವಾ ಹೊರಗಿನ ದೇಶದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಿದ್ದಾರೆ ಅವರು ಯಾವೆಲ್ಲ ರೀತಿಯಲ್ಲಿ ಭಾರತದ ಬೆಳವಣಿಗೆಗೋಸ್ಕರ ಕೊಡುಗೆಯನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ನೋಡಿ ಆ ಕೊಡುಗೆಯನ್ನು ಸನ್ಮಾನಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಅವಾರ್ಡನ್ನು ಶುರು ಮಾಡಲಾಗಿದೆ ಅನ್ನುವಂಥದ್ದು. ಸೊ ಭಾರತೀಯ ಸಮ್ಮಾನ್ ಅವಾರ್ಡ್ ಮುಖ್ಯವಾಗಿ ಯಾರೆಲ್ಲ ಭಾರತೀಯರು ಹೊರಗೆ ಇದ್ದಾರೆ ಅವರು ಭಾರತಕ್ಕೆ ಮಾಡ್ತಾ ಇರುವಂತಹ ಕೊಡುಗೆಯನ್ನು ರೆಕಗ್ನಿಷನ್ ಕೊಡುವಂತಹ ನಿಟ್ಟಿನಲ್ಲಿ ಪ್ರಯತ್ನವನ್ನು ಇದು ಮಾಡ್ತಾ ಇರುವಂಥದ್ದು. ಮುಂದಿನ ಹಂತದಲ್ಲಿ ಘರಿಯಾ ಪೂಜಾ ಫೆಸ್ಟಿವಲ್ ಮತ್ತು ರೀಸಾ ಟ್ರೆಡಿಷನಲ್ ಟೆಕ್ಸ್ಟೈಲ್ಸ್. ಸೊ ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು ರೀಸಾ ಟ್ರೆಡಿಷನಲ್ ಟೆಕ್ಸ್ಟೈಲ್ ಅಂತಂದರೆ ತ್ರಿಪುರ ರಾಜ್ಯದಲ್ಲಿ ಇದೊಂದು ಟ್ರೆಡಿಷನಲ್ ಡ್ರೆಸ್ ಅಥವಾ ಟ್ರೆಡಿಷನಲ್ ಆದಂತಹ ಉಡುಗೆ ಆಗಿರುತ್ತದೆ ಅನ್ನುವಂಥದ್ದು. ಇದರ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯನ್ನು ನೋಡೋಣ. ಘರಿಯಾ ಪೂಜಾ ಫೆಸ್ಟಿವಲ್ ಅಂತಂದರೆ ಮುಖ್ಯವಾಗಿ ತ್ರಿಪುರ ರಾಜ್ಯದಲ್ಲಿ ಚೈತ್ರ ಮಾಸದ ಕೊನೆಯ ಹಂತದಲ್ಲಿ ಈ ಒಂದು ಹಬ್ಬವನ್ನು ಆಚರಿಸಲಾಗುತ್ತದೆ. ಮುಖ್ಯವಾಗಿ ಈ ಒಂದು ಹಬ್ಬವನ್ನು ಎರಡು ಮುಖ್ಯವಾದ ಬುಡಕಟ್ಟು ಜನಾಂಗಗಳು ತ್ರಿಪುರೀಸ್ ಮತ್ತು ರಿಯಾಂಗ್ಸ್ ಕೇಳುವ ಸಾಧ್ಯತೆಗಳಿದ್ದಾವೆ. ತ್ರಿಪುರೀಸ್ ಮತ್ತು ರಿಯಾಂಗ್ಸ್ ತ್ರಿಪುರ ರಾಜ್ಯದಲ್ಲಿ ಇರುವಂತಹ
ಬುಡಕಟ್ಟು ಜನಾಂಗದವರು ಈ ಒಂದು ಗರಿಯಾ ಪೂಜಾ ಫೆಸ್ಟಿವಲನ್ನು ಮಾಡ್ತಾರೆ ಮತ್ತು ಗರಿಯಾ ಡಾನ್ಸನ್ನು ಸಹ ಇದೇ ಸಂದರ್ಭದಲ್ಲಿ ಮಾಡಲಾಗುತ್ತದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ರೀಸಾ ಟ್ರೆಡಿಷನಲ್ ಡ್ರೆಸ್, ಈ ಒಂದು ಉಡುಗೆಯನ್ನು ಅಲ್ಲಿನ ತ್ರಿಪುರ ಸರ್ಕಾರ ಇನ್ನೂ ಹೆಚ್ಚಿನ ಒಂದಷ್ಟು ಟ್ರೆಡಿಷನ್ ಅಥವಾ ಪ್ರಮೋಷನನ್ನು ಮಾಡುವಂತಹ ನಿಟ್ಟಿನಲ್ಲಿ ಅಂಗನವಾಡಿ ವರ್ಕರ್ಸಿಗೆ ಇದನ್ನು ಡ್ರೆಸ್ಸಾಗಿ ಪ್ರಮೋಟ್ ಮಾಡಿದೆ. ಆಶಾ ವರ್ಕರ್ಸಿಗೂ ಒಂದಿಷ್ಟು ಟ್ರೈನಿಂಗನ್ನು ಕೊಟ್ಟು ಮುಖ್ಯವಾಗಿ ಇದನ್ನು ತ್ರಿಪುರದಿಂದ ಹೊರಗಿನ ಮಾರುಕಟ್ಟೆಯಲ್ಲಿ ಹೆಚ್ಚಿಗೆ ಇಂಪಾರ್ಟೆನ್ಸ್ ಹಾಗೂ ಪಬ್ಲಿಸಿಟಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮುಖ್ಯವಾಗಿ ಇಲ್ಲಿ ಮಾಡ್ತಾ ಇರುವಂಥದ್ದು. ಸೊ ರೀಸಾ ಅನ್ನುವಂಥದ್ದು ಒಂದು ಹ್ಯಾಂಡ್ ಓವನ್ ಕ್ಲೋತ್ ಆಗಿರ್ತದೆ, ಅದನ್ನು ಕೈಯಿಂದ ನೆಡಿತಾರೆ. ಸೊ ಯೂಶಲಿ ಇದು ಮೇಲ್ಗಡೆ ಭಾಗದಲ್ಲಿ ಹಾಕೊಳ್ಳುವಂತಹ ಒಂದು ರೀತಿಯ ಬಟ್ಟೆ ಆಗಿರುತ್ತದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಇಲ್ಲಿ ತಿಳ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಭೀಮಾ ಕೋರೆಗಾಂವ್ ಇಶ್ಯೂ, ಇದ್ರ ಬಗ್ಗೆ ಬಹಳಷ್ಟು ಸರಿ ನ್ಯೂಸ್ ಪೇಪರಲ್ಲಿ ತಾವು ನೋಡೇ ಇರ್ತೀರ. ಮುಖ್ಯವಾಗಿ January 1, 1818 ಪೇಶ್ವಾ ಆರ್ಮಿ ಅಥವಾ ಪೇಶ್ವಾ ಮತ್ತು ಬ್ರಿಟಿಷರ ನಡುವೆ ಆದಂತಹ ಒಂದು ಯುದ್ಧ. ಇದು 3ನೇ ಆಂಗ್ಲೋ ಮರಾಠ ವಾರ್ ಆಗಿತ್ತು. ಇದರ ನಂತರ ಆ್ಯಕ್ಚುಲಿ ಪೇಶ್ವಾ ತನ್ನ ಒಂದು ಪವರನ್ನು ಕಳ್ಕೊತಾರೆ, ಯಾಕಂದರೆ ಈ ಒಂದು ಯುದ್ಧದಲ್ಲಿ ಬ್ರಿಟಿಷ್ ಗೆಲ್ತಾರೆ. ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ಬ್ರಿಟಿಷರ ಜೊತೆ ದಲಿತ್ ಸಮುದಾಯದ ಒಂದಿಷ್ಟು ಸೈನಿಕರು ಸಹ ಪಾಲ್ಗೊಂಡಿದ್ದಂತಹ ಸಂದರ್ಭದಲ್ಲಿ ಇದು ಬಹಳ ಚರ್ಚೆಯಲ್ಲಿದ್ದಂಥದ್ದು. ಮುಖ್ಯವಾಗಿ ಪೇಶ್ವಾ ಆರ್ಮಿಯಲ್ಲಿ ಇದ್ದಂತಹ ದಲಿತರನ್ನು ಪೇಶ್ವಾ ಹೊರಹಾಕ್ತಾರೆ. ಮುಖ್ಯವಾಗಿ ಅವರು ಈ ಜಾತಿಗೆ ಅಥವಾ ಕೆಳವರ್ಗದವರು ಅನ್ನುವಂತಹ ಕಾರಣಕ್ಕೆ ಆ ಒಂದು ಕೋಪಕ್ಕೆ ದಲಿತ್ ಆರ್ಮಿ ಅಥವಾ ದಲಿತ ಸೈನಿಕರು ಏನಿರ್ತಾರಲ್ಲ ಅವರು ಹೋಗಿ ಬ್ರಿಟಿಷರ ಕಡೆ ನಿಂತು ಪೇಶ್ವಾದ ವಿರುದ್ಧ ಹೊಡೆದಾಡುವಂತಹ ಸಂದರ್ಭದಲ್ಲಿ ಪೇಶ್ವಾ ಈ ಒಂದು 3ನೇ ಆಂಗ್ಲೋ ಮರಾಠ ವಾರ ಸಂದರ್ಭದಲ್ಲಿ ಸೋಲನ್ನೊಪ್ಪಿಕೊಳ್ಳಬೇಕಾಗುತ್ತದೆ. January 1, 1927 ಡಾಕ್ಟರ್ BR ಅಂಬೇಡ್ಕರ್ ಈ ಒಂದು ಜಾಗಕ್ಕೆ ಕೊಟ್ಟಂತಹ ಭೇಟಿ ಸಂದರ್ಭದಲ್ಲಿ ಇದು ಬಹಳ ಚರ್ಚೆಯಲ್ಲಿತ್ತು ಅನ್ನುವಂಥದ್ದನ್ನು ಮುಖ್ಯವಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂತಹ ವಿಷಯವಾಗಿರ್ತವೆ. ಮುಂದಿನ ಹಂತದಲ್ಲಿ January 2, 2021 ಇಂಟರ್ನ್ಯಾಷನಲ್ ರಿಲೇಷನ್ಸ್ಗೆ ಸಂಬಂಧಿಸಿದಂತಹ ಒಂದಿಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಮೊದಲನೇ ಹಂತದಲ್ಲಿ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್, ಈ ಒಂದು ಟಾಸ್ಕ್ ಫೋರ್ಸನ್ನು 1989 37 ರಾಷ್ಟ್ರಗಳ ಸಮೂಹ ಒಂದಾಗಿ ತಂದಿರುವಂಥದ್ದು. ಮುಖ್ಯವಾಗಿ ಪ್ರಪಂಚದಲ್ಲಿ ಗ್ಲೋಬಲ್ ಮನಿ ಲಾಂಡ್ರಿಂಗ್ ರಿಪೋರ್ಟನ್ನು ಈ ಒಂದು ಸಂಸ್ಥೆ ಹೊರತರುತ್ತದೆ ಅನ್ನುವಂಥದ್ದು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕು. ಈ ಒಂದು ಸಂಸ್ಥೆ ಒಂದು ಇಂಟರ್ ಗವರ್ಮೆಂಟಲ್ ಬಾಡಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ಗೆ ಸಂಬಂಧಿಸಿದಂತೆ ಒಂದಿಷ್ಟು ತಡೆಯಾಜ್ಞೆಗಳನ್ನು ಅಥವಾ ತಡೆಹಿಡಿಯುವಂತಹ ಪ್ರಯತ್ನಗಳನ್ನು ಸಮಾಜದಲ್ಲಿ ಇದು ಮಾಡುತ್ತದೆ ಅನ್ನುವಂಥದ್ದು. ಆ್ಯಂಡ್ ಇನ್ನೂ ಅತಿ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್, ಈ ಫೈನಾನ್ಷಿಯಲ್ ಆ್ಯಕ್ಷನ್ ಟಾಸ್ಕ್ ಫೋರ್ಸ್ನ ಪ್ಲೆನರಿ ಸೆಷನ್, ಎಲ್ಲಿ ಯಾವ ರಾಷ್ಟ್ರಗಳಿಗೆ ಗ್ರೇ ಲಿಸ್ಟು ರೆಡ್ ಲಿಸ್ಟು ಈ ರೀತಿ ಇರ್ತಾವಲ್ಲ, ಆ ಒಂದು ಪ್ಲೆನರಿ ಸೆಷನ್ ಪ್ರತಿ ವರ್ಷ 3 ನಡೀತದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಬಹಳ ಇಂಪಾರ್ಟೆಂಟ್ ಇದು. ಪ್ರತಿ ವರ್ಷ 3 ಈ ಒಂದು ಪ್ಲೆನರಿ ಸೆಷನನ್ನು ಕೈಗೊಳ್ಳಲಾಗುತ್ತದೆ. ಅಂದರೆ ಈಗ ಸಪೋಸ್ ತಮಗೆ ಗೊತ್ತಿದೆ ಪಾಕಿಸ್ತಾನ್ ಇವಾಗ ಗ್ರೇ ಲಿಸ್ಟಲ್ಲಿದೆ, ಅದನ್ನು ನೆಕ್ಸ್ಟ್ ಲಿಸ್ಟಿಗೆ ಅಪ್ಗ್ರೇಡ್ ಮಾಡೋದಕ್ಕೆ ನೆಕ್ಸ್ಟು ಸೆಷನ್ ಇರೋವರೆಗೂ ಕಾಯ್ತಾರಷ್ಟೇ. ಅಷ್ಟರಲ್ಲಿ ಪಾಕಿಸ್ತಾನ್ ಏನಾದರೂ ಆ ಒಂದು ಕ್ರಮಗಳ ಮೇಲೆ ಮನಿ ಲಾಂಡ್ರಿಂಗ್ ಟೆರರಿಸ್ಟ್ ಫೈನಾನ್ಸಿಂಗ್ಗೆ ಸಂಬಂಧಿಸಿದಂತೆ ಕೈಗೊಳ್ಳದಿದ್ದಲ್ಲಿ ಗ್ರೇ ಲಿಸ್ಟಿಂದ ಮತ್ತೆ ಅವ್ರಿಗೆ ಬ್ಲ್ಯಾಕ್ ಲಿಸ್ಟ್ ಮಾಡುವಂತಹ ಪ್ರಯತ್ನಗಳು ಅಥವಾ ಪ್ರಾವಧಾನಗಳನ್ನು ಮಾಡಲಾಗುತ್ತದೆ ಅನ್ನುವಂಥದ್ದು. ಮುಂದಿನ ಹಂತದಲ್ಲಿ ಫಿಷರ್ಮೆನ್ ಇಶ್ಯೂ, ತಮಗೆಲ್ಲ ಗೊತ್ತಿರೋ ಹಾಗಿದ್ರೆ ಭಾರತ ಮತ್ತು ಶ್ರೀಲಂಕಾ ನಡುವೆ ನಾವು ಗಲ್ಫರ್ ಮನ್ನಾರ್ ಮತ್ತು ಪಾಕ್ ಸ್ಟ್ರೀಟ್ನ ಕಾಣ್ತೀವಿ. ಈ ಒಂದು ಭಾಗದಲ್ಲಿ ಮುಖ್ಯವಾಗಿ ಭಾರತೀಯ ಮೀನುಗಾರರು ಹೋಗಿ ಮೀನುಗಾರಿಕೆ ಅಥವಾ ಮೀನಿನ ಚಟುವಟಿಕೆಗಳನ್ನು ಮಾಡ್ತಾರೆ. ಈ ಒಂದು ಭಾಗದಲ್ಲಿ ಮುಖ್ಯವಾಗಿ ಮೊದಲಿಗೆ ಯಾವುದೇ ಬಾರ್ಡರ್ ಇರಲಿಲ್ಲ, ಆದರೆ 1974 ಮತ್ತು 1976 ಮುಖ್ಯವಾಗಿ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಬೌಂಡ್ರಿ ಲೈನನ್ನು ಡಿಫೈನ್ ಮಾಡಲಾಯಿತು ಭಾರತ ಮತ್ತು ಶ್ರೀಲಂಕಾದ ನಡುವೆ. ಆದರೆ ಬಹಳಷ್ಟು ಸರಿ ಮೀನುಗಾರರು ಈ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಬೌಂಡ್ರಿ ಲೈನನ್ನು ದಾಟಿ ಹೆಚ್ಚಿನ ಮೀನುಗಳನ್ನು ಹಿಡಿಯೋದಕ್ಕೋಸ್ಕರ ಹೋಗುವಂತಹ ಸಂದರ್ಭದಲ್ಲಿ ಶ್ರೀಲಂಕಾದ ಪೊಲೀಸರು ಇವರನ್ನು ಅರೆಸ್ಟ್ ಮಾಡುವಂತಹ ಸಂದರ್ಭಗಳು ತುಂಬ ಜಾಸ್ತಿ ಆಗಿದೆ ಅನ್ನುವಂಥದ್ದು. ಒಂದು ಕಡೆ ಶ್ರೀಲಂಕಾದ ಮೀನುಗಾರರು ಸಹ COVID-19 ಪ್ಯಾಂಡಮಿಕ್ನಿಂದಾಗಿ ಆದಂತಹ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಹೀಗೆ ಭಾರತೀಯರೇನಾದರೂ ನಮ್ಮ ಭಾಗದಲ್ಲಿ ಬಂದು ಮೀನುಗಳನ್ನು ಹಿಡಿದಿದ್ದಲ್ಲಿ ನಮಗೆ ಆರ್ಥಿಕವಾಗಿ ಒಂದಿಷ್ಟು ಹೊರೆ ಆಗುತ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇರುವಂಥದ್ದು. ಈ ಒಂದು ಭಾಗದಲ್ಲಿ ಅಂದರೆ ಗಲ್ಫ್ ಆಫ್ ಮನ್ನಾರ್ ಅಥವಾ ಪಾಕ್ ಸ್ಟ್ರೀಟ್ ಭಾಗದಲ್ಲಿ ಕಚ್ಚಾ ಟಿವು ಐಲ್ಯಾಂಡ್ ಅಂತ ಕಾಣ್ತೀವಿ. ಈ ಕಚ್ಚಾ ಟಿವು ಐಲ್ಯಾಂಡ್ ಮುಖ್ಯವಾಗಿ ತಾವಿಲ್ಲಿ ನೋಡಬಹುದು ಕೆಂಪು ಚುಕ್ಕಿಯಾಗಿರುವಂಥದ್ದು. ಮೀನುಗಾರರು ಸಮುದ್ರಕ್ಕೆ ಮೀನು ಹಿಡಿಯಲು ಹೋದಾಗ ಮುಖ್ಯವಾಗಿ ಈ ಒಂದು ಭಾಗವನ್ನು ಅಥವಾ ಈ ಒಂದು ಜಾಗವನ್ನು ಮೀನುಗಳನ್ನು ನೆನೆ ಹಾಕೋದಕ್ಕೋಸ್ಕರ ಅಥವಾ ಒಣಗಿಸೋದಕ್ಕೆ ಉಪಯೋಗಿಸ್ತಾ ಇದ್ರು. ಇದು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಮ್ಯಾರಿಟೈಮ್ ಬಾರ್ಡರ್ ಲೈನ್ನ ಆ ಕಡೆ ಇರುವಂತಹ ಸಂದರ್ಭದಲ್ಲಿ ಬಹಳಷ್ಟು ಸರಿ ಮೀನುಗಾರರು ಆ ಕಡೆ ಹೋಗ್ತಾ ಇರೋದು ಜಾಸ್ತಿ ಆಗಿದೆ. ಶ್ರೀಲಂಕಾ ಪೊಲೀಸರು ಬಹಳ ಆ್ಯಕ್ಟಿವ್ ಇರೋದರಿಂದ ಯೂಶಲಿ ಮೀನುಗಾರರು ಹೋದ ಕೂಡಲೇ ಹಿಡ್ಕೋತಾರೆ, ಮತ್ತು ಭಾರತೀಯರು ಮತ್ತು ಶ್ರೀಲಂಕಾ ಡಿಪ್ಲೊಮೆಸಿಯ ನಡುವೆ ಮಾತುಕತೆ ಮಾಡ್ಕೊಂಬಿಟ್ಟು ಮತ್ತೆ ಬಿಡಿಸ್ಕೊಂಬರುವಂತಹ ಪ್ರಯತ್ನ ಅಥವಾ ಇಶ್ಯೂ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಕಚ್ಚಾ ಟಿವು ಐಲ್ಯಾಂಡ್ನ ಬಗ್ಗೆ ತಾವು ಮುಖ್ಯವಾಗಿ ಇಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಒಂದು ವಿಷಯ, ಯುನೈಟೆಡ್ ನೇಷನ್ ಸೆಕ್ಯುರಿಟಿ ಕೌನ್ಸಿಲ್ನ ನಾನ್ ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಭಾರತ ಪಡ್ಕೊಂಡಿರುವಂಥದ್ದು.
ಈ ಒಂದು ಮೆಂಬರ್ಶಿಪ್ಪನ್ನು ಏಷ್ಯಾ ಪೆಸಿಫಿಕ್ ಕ್ಯಾಟಗರಿಯಲ್ಲಿ ಮುಂದಿನ 2 ವರ್ಷದ ಅವಧಿಗೆ ಭಾರತ ಅಪಾಯಿಂಟ್ ಅಥವಾ ಎಲೆಕ್ಟ್ ಆಗಿರುವಂಥದ್ದು. ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಬಗ್ಗೆ ತಮಗೆಲ್ಲ ಗೊತ್ತಿದೆ. ಇದರಲ್ಲಿ 5 ರಾಷ್ಟ್ರಗಳು ಪರ್ಮನೆಂಟ್ ಮೆಂಬರ್ಶಿಪ್ಪನ್ನು ಪಡ್ಕೊಂಡಿರುವಂತಹ ಸಂದರ್ಭದಲ್ಲಿ 10 ನಾನ್ ಪರ್ಮನೆಂಟ್ ಮೆಂಬರ್ಸ್ ಇರ್ತಾರೆ ಅಂಥೇಳಿ. ಈ ಒಂದು ನಾನ್ ಪರ್ಮನೆಂಟ್ ಮೆಂಬರ್ಗಳಲ್ಲಿ ಭಾರತ ಒಂದಾಗಿರುವಂಥದ್ದು. 2021-22 ಮುಂದಿನ 2 ವರ್ಷಗಳ ಅವಧಿಗೆ ಭಾರತ ನಾನ್ ಪರ್ಮನೆಂಟ್ ಶಿಪ್ ಮೆಂಬರ್ಶಿಪ್ಪನ್ನು ಮುನ್ಸಾಗಿಸುವಂಥದ್ದು. ಇದು ಮೊದಲನೇ ಬಾರಿಗಲ್ಲ, ಇದುವರೆಗೂ ಈ ಒಂದು ಭಾಗ ಅಥವಾ ಇದು 8ನೇ ಭಾಗವಾಗಿ ಭಾರತ ತನ್ನ ಅವಧಿಯನ್ನು ಪೂರ್ಣ ಮಾಡುವಂಥದ್ದು. 50-51, 67-68, 72-73, 77-78, 84-85, 91-92, 2011 ಮತ್ತು 12. ಈಗ 2021-22 ಆಗಿರುವಂಥದ್ದು ಮುಖ್ಯವಾಗಿ ತಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಭಾರತ ಈ ಒಂದು ಸಂದರ್ಭದಲ್ಲಿ 5S ಅಪ್ರೋಚನ್ನು ಮುಖ್ಯವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಸೆಕ್ಯೂರಿಟಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಹೇಳಿರುವಂಥದ್ದು. ಸಮ್ಮಾನ್, ಸಂವಾದ್, ಸಹಯೋಗ್, ಶಾಂತಿ, ಸಮೃದ್ಧಿ. ಸಮ್ಮಾನ್ ಅಂತಂದರೆ ರೆಸ್ಪೆಕ್ಟ್, ಸಂವಾದ್ ಅಂತಂದರೆ ಡೈಲಾಗ್, ಸಹಯೋಗ್ ಅಂದರೆ ಕೋಆಪರೇಷನ್, ಶಾಂತಿ ಅಂದರೆ ಪೀಸ್, ಸಮೃದ್ಧಿ ಅಂದರೆ ಪ್ರಾಸ್ಪೆರಿಟಿ. ಸೊ ಈ 5S ಅಪ್ರೋಚ್ ಮೇಲೆ ಭಾರತ ಕೆಲಸ ಮಾಡಲಿದೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಇಲ್ಲಿ ಹೇಳಿರುವಂಥದ್ದು. ಮುಂದಿನ ಹಂತದಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಬಗ್ಗೆ ಅರ್ಥೈಸಿಕೊಳ್ಳಬೇಕು ಅಂತಂದರೆ 1944 ಈ ಒಂದು ಸಂಸ್ಥೆ ರಚನೆಯಾಗಿದ್ದು, ಯುನೈಟೆಡ್ ನೇಷನ್ ಚಾರ್ಟರ್ನ ಅಡಿಯಲ್ಲಿ ಒಟ್ಟು 15 ರಾಷ್ಟ್ರಗಳಿದ್ದಾವೆ. ಅದರಲ್ಲಿ 5 ಪರ್ಮನೆಂಟ್ ಮೆಂಬರ್ಸು ಯುನೈಟೆಡ್ ಸ್ಟೇಟ್ಸ್, ಫ್ರಾನ್ಸ್, ರಷ್ಯಾ, ಯು ಕೆ ಮತ್ತು ಚೈನಾ. ಹತ್ತು ನಾನ್ ಪರ್ಮನೆಂಟ್ ಮೆಂಬರ್ಗಳಿದ್ದಾರೆ. ಈ ಒಂದು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕಲ್ಲಿ ಇರುವಂಥದ್ದು. ಭಾರತ 8ನೇ ಸಾರಿ, ಇದು ಬಹಳ ಇಂಪಾರ್ಟೆಂಟು, ಪ್ರಿಲಿಮ್ಸಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವೆಶನ್ ಆಗಿ ಇದು ಕೇಳುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಈ ಒಂದು ಸಂಸ್ಥೆ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಸೆಕ್ಯೂರಿಟಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಮಾಡುತ್ತದೆ. ಮುಖ್ಯವಾಗಿ ಯಾವುದಾದರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರೈಸಿಸ್ಗಳು, ಡಿಸ್ಪ್ಯೂಟ್ಸ್ಗಳು ಇದ್ದಾಗ ಅವುಗಳನ್ನು ಇನ್ವೆಸ್ಟಿಗೇಟ್ ಮಾಡುವಂತಹ ಕೆಲಸವನ್ನು ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ನೋಡಿಕೊಳ್ಳುತ್ತದೆ ಅನ್ನುವಂಥದ್ದನ್ನು ತಾವಿಲ್ಲಿ ಅರ್ಥೈಸಿಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ನ್ಯೂ ಸ್ಟಾರ್ಟ್ ಟ್ರೀಟಿ. ಸಿ, ಈಗಷ್ಟೇ ರಷ್ಯಾ ಮುಖ್ಯವಾಗಿ ನ್ಯೂ ಸ್ಟಾರ್ಟ್ ಟ್ರೀಟಿ, ಏನು ಯು ಎಸ್ನೊಂದಿಗೆ ಇರುವಂತಹ ಒಂದು ನ್ಯೂಕ್ಲಿಯರ್ ಆರ್ಮ್ಸ್ ಕಂಟ್ರೋಲ್ ಟ್ರೀಟಿ ಇದೆಯೋ ಅದನ್ನು ಎಕ್ಸ್ಟೆಂಡ್ ಮಾಡಿದೆ. ಸೊ ಆ ಒಂದು ಎಕ್ಸ್ಟೆನ್ಷನ್ ಮುಖ್ಯವಾಗಿ ಮಾಡಿರುವಂಥದ್ದು 2021 ಅದು ಮುಗಿಬೇಕಾದಂತಹ ಸಂದರ್ಭದಲ್ಲಿ ಎಕ್ಸ್ಟೆಂಡ್ ಮಾಡಿರುವಂಥದ್ದನ್ನು ನಾವಿಲ್ಲಿ ತಿಳ್ಕೊಬೇಕಾಗಿರುವಂಥದ್ದು. ತಮಗೆಲ್ಲ ಗೊತ್ತಿರೋ ಹಾಗೆ ರಷ್ಯಾ ಮತ್ತು ಯು ಎಸ್ ಓಪನ್ ಸ್ಕ್ರೈ ಟ್ರೀಟಿಯನ್ನು ಕ್ಯಾನ್ಸಲ್ ಮಾಡಿದೆ ಅಥವಾ ಅದರಿಂದ ಹೊರಬಂದಿದ್ದಾವೆ. ಮುಖ್ಯವಾಗಿ ನಾನು ಹಿಂದೆ ಹೇಳಿದೆ, ಓಪನ್ ಸ್ಕೈ ಟ್ರೀಟಿ ಮುಖ್ಯವಾಗಿ ಆ 2 ರಾಷ್ಟ್ರಗಳ ನಡುವೆ ವಿಮಾನ ಹಾರಾಟ ಮಾಡಿಬಿಟ್ಟು ಆರ್ಮ್ಸ್ಗಳಿಗೆ ಸಂಬಂಧಿಸಿದಂತೆ ಚರ್ಚೆಯನ್ನು ಮಾಡುವಂಥದ್ದು ಅಥವಾ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಲು ಉಪಯೋಗಿಸ್ತಾ ಇರುವಂತಹ ಒಂದು ಪರಿಸ್ಥಿತಿಯಾಗಿತ್ತು. ಈಗ ಈ ಒಂದು ನ್ಯೂ ಸ್ಟಾರ್ಟ್ ಟ್ರೀಟಿ ಮುಖ್ಯವಾಗಿ ನ್ಯೂಕ್ಲಿಯರ್ ವೆಪನ್ಸ್ಗಳು ಹೇಗೆ ಬಳಕೆ ಆಗ್ತಿದೆ ಅಥವಾ ಏನು ಆ್ಯಕ್ಟಿವಿಟೀಸ್ ನಡೀತಿದ್ದಾವೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಹಿತಿಗಳನ್ನು ಕಲೆ ಹಾಕುವಂಥದ್ದು ಮುಖ್ಯ ಉದ್ದೇಶವಾಗಿರ್ತದೆ. ಸ್ಟ್ರಾಟಜಿಕ್ ನ್ಯೂಕ್ಲಿಯರ್ ಡೆಲಿವರಿ ವೆಹಿಕಲ್ಸ್ಗಳನ್ನು ಈ ಒಂದು ಸಂದರ್ಭದಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಸ್ಟ್ರಾಟಜಿಕ್ ನ್ಯೂಕ್ಲಿಯರ್ ಡೆಲಿವರಿ ವೆಹಿಕಲ್ಸ್ ಒಂದು ರೀತಿಯ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ಗಳಾಗಿರ್ತವೆ. ನಾನು ಆ್ಯಕ್ಚುಲಿ ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಮಿಸೈಲ್ಸ್ನ ನಡುವೆ ತಮಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂದರೆ ಇವರಿಗೆ ಲಾಂಚ್ ಮಾಡೋದಕ್ಕೋಸ್ಕರ ಒಂದು ಲಾಂಚ್ ಪ್ಯಾಡ್ ಬೇಕು. ಅದೇ ಕ್ರೂಸ್ ಮಿಸೈಲ್ಸ್ ಅಂತಂದರೆ ಇವರಿಗೆ ಲಾಂಚ್ ಪ್ಯಾಡ್ನ ಅವಶ್ಯಕತೆ ಇರಲ್ಲ. ಹಡಗು, ಲ್ಯಾಂಡು, ಸಮುದ್ರ, ಗಾಳಿ ಎಲ್ಲಿಂದ ಬೇಕಾದರೂ ಲಾಂಚ್ ಮಾಡಬಹುದು. ಹಾಗೆ ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಬಹಳ ದೂರದವರೆಗೂ ಹೋಗ್ತವೆ, ತುಂಬ ಹೈಟಲ್ಲಿ ಹೋಗ್ತವೆ. ಇವು ಕ್ರೂಸ್ ಮಿಸೈಲ್ಸ್ಗಳು ಲೋ ಹೈಟಲ್ಲಿ ಹೋಗೋದ್ರಿಂದ ರೆಡಾರಿಗೆ ಇವು ಸಿಗೋದಿಲ್ಲ ಅನ್ನುವಂಥದ್ದು. ಸೊ ಇವು ಮುಖ್ಯವಾದ ವ್ಯತ್ಯಾಸಗಳಾಗಿದ್ದು. ಈ ಒಂದು ಸ್ಟ್ರಾಟಜಿಕ್ ನ್ಯೂಕ್ಲಿಯರ್ ಡೆಲಿವರಿ ವೆಹಿಕಲ್ ಏನಿದೆ ಅಲ್ಲ, ಇದು ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಆಗಿರುವಂಥದ್ದು. ಸುಮಾರು 5,500 ಕಿಲೋಮೀಟರ್ವರೆಗೂ ಇದರ ರೇಂಜ್ ಇರುತ್ತದೆ ಅನ್ನುವಂಥದ್ದನ್ನು ತಾವಿಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಸೊ ನ್ಯೂ ಸ್ಟಾರ್ಟ್ ಟ್ರೀಟಿ ಮುಖ್ಯವಾಗಿ ರಷ್ಯಾ ಮತ್ತು ಯು ಎಸ್ ನಡುವೆ ಇರುವಂತಹ ಒಂದು ನ್ಯೂಕ್ಲಿಯರ್ ವೆಪನ್ಸ್ಗೆ ಸಂಬಂಧಿಸಿದಂತೆ ಕಂಟ್ರೋಲ್ ಮಾಡುವಂತಹ ಒಂದು ಟ್ರೀಟಿ ಆಗಿರುತ್ತದೆ ಅನ್ನುವಂಥದ್ದು ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಯುನೈಟೆಡ್ ನೇಷನ್ ಟ್ರೀಟಿ ಆನ್ ಪ್ರೊಹಿಬಿಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ಭಾರತ ಯುನೈಟೆಡ್ ನೇಷನ್ನ ಈ ಒಂದು ಟ್ರೀಟಿ ಆಫ್ ಪ್ರೊಹಿಬಿಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ಗೆ ತನ್ನ ಸಮ್ಮತಿಯನ್ನು ಕೊಡೋದಿಲ್ಲ ಆ್ಯಂಡ್ ಅದರ ಅಡಿಯಲ್ಲಿ ಇರುವಂತಹ ಆಬ್ಲಿಗೇಷನ್ಸನ್ನು ಪಾಲಿಸೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಮುಖ್ಯವಾಗಿ ಈ ಒಂದು ಟ್ರೀಟಿ ಆನ್ ಪ್ರೊಹಿಬಿಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸನ್ನು 7 July 2017 ಜಾರಿಗೆ ತಂದಿರುವಂಥದ್ದು. 2021 January 22 ಇದು ಎನ್ಫೋರ್ಸ್ ಆಗಿದೆ ಅನ್ನುವಂಥದ್ದು. ಈ ಒಂದು ಯುನೈಟೆಡ್ ನೇಷನ್ಸ್ನ ಪ್ರೊಹಿಬಿಷನ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್ ಟ್ರೀಟಿ ಏನಿದೆ, ಪ್ರಪಂಚದ ಅಥವಾ ಮೊಟ್ಟ ಮೊದಲ ಲೀಗಲಿ ಬೈಂಡಿಂಗ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಆಗಿರುತ್ತದೆ. ನ್ಯೂಕ್ಲಿಯರ್ ವೆಪನ್ಸ್ಗಳನ್ನು ಪೂರ್ಣವಾಗಿ ತೆಗೆದುಹಾಕುವಂತಹ ನಿಟ್ಟಿನಲ್ಲಿ ಭಾರತ ಈ ಒಂದು ಅಗ್ರಿಮೆಂಟ್ ಅಥವಾ ಟ್ರೀಟಿಯನ್ನು ಸೈನ್ ಮಾಡೋದಿಲ್ಲ ಅಥವಾ ಸಮ್ಮತಿಯನ್ನು ಕೊಡೋದಿಲ್ಲ ಅನ್ನುವಂತಹ ಮಾತನ್ನು ಹೇಳಿದೆ. ಭಾರತದ ಜೊತೆಯಲ್ಲಿ ಚೈನಾ, ಯು ಎಸ್, ಫ್ರಾನ್ಸ್, ಜಪಾನ್, ನಾರ್ತ್ ಕೊರಿಯಾ, ರಷ್ಯಾ, ಪಾಕಿಸ್ತಾನ್ ಮತ್ತು ಇಸ್ರೇಲು ಸಹ ಈ ಒಂದು ಟ್ರೀಟಿಗೆ ತಮ್ಮ ಸಮ್ಮತಿಯನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಇಲ್ಲಿ ತಿಳ್ಕೊಬೇಕಾಗಿರುವಂಥದ್ದು.
ಭಾರತ ಹೇಗಿದ್ರು ನೋ ಫಸ್ಟ್ ಯೂಸ್ ಪಾಲಿಸಿಯನ್ನು ಪಾಲಿಸುತ್ತದೆ. ಯಾರ ಹತ್ರ ಎಲ್ಲ ನ್ಯೂಕ್ಲಿಯರ್ ವೆಪನ್ಸ್ ಇದೆ, ಈಗ ನ್ಯೂಕ್ಲಿಯರ್ ವೆಪನ್ ರಾಷ್ಟ್ರವಿದ್ದಲ್ಲಿ ನೋ ಫಸ್ಟ್ ಯೂಸ್ ಪಾಲಿಸಿ, ನ್ಯೂಕ್ಲಿಯರ್ ವೆಪನ್ ಇಲ್ಲದೇ ಇರುವಂತಹ ರಾಷ್ಟ್ರ ಯಾರಾದರೂ ಭಾರತದ ವಿರುದ್ಧ ಬಂದಿದ್ದಲ್ಲಿ ನೋ ಯೂಸ್ ಪಾಲಿಸಿಯನ್ನು ಉಪಯೋಗಿಸ್ತದೆ ಅನ್ನುವಂಥದ್ದು. ಹಾಗೂ ಇದೇ ಸಂದರ್ಭದಲ್ಲಿ ಭಾರತ ಫಿಸೈಲ್ ಮೆಟೀರಿಯಲ್ ಕಟ್ ಆಫ್ ಟ್ರೀಟಿಗೆ ನೆಗೋಷಿಯೇಷನ್ ಮಾಡುವಂತಹ ನಿಟ್ಟಿನಲ್ಲಿ ತಮ್ಮ ಸಮ್ಮತಿಯನ್ನು ಕೊಟ್ಟಿದೆ. ಫಿಸೈಲ್ ಮೆಟೀರಿಯಲ್ ಕಟ್ ಆಫ್ ಟ್ರೀಟಿ ಅಂದರೆ ಏನು? ಮುಖ್ಯವಾಗಿ ಯುರೇನಿಯಂ ಮತ್ತು ಪ್ಲುಟೋನಿಯಮನ್ನು ನ್ಯೂಕ್ಲಿಯರ್ ವೆಪನ್ಸ್ಗಳಿಗೆ ಎನ್ರಿಚ್ಡ್ ಮಾಡಿ ಉಪಯೋಗಿಸಲಾಗುತ್ತದೆ ಅನ್ನುವಂಥದ್ದು ಗೊತ್ತು. ಈ ಒಂದು ಎನ್ರಿಚ್ಮೆಂಟನ್ನು ಪ್ರೊಡಕ್ಷನನ್ನು ತಡೆಹಿಡಿಯುವಂತಹ ನಿಟ್ಟಿನಲ್ಲಿ ಈ ಫಿಸೈಲ್ ಮೆಟೀರಿಯಲ್ ಕಟ್ ಆಫ್ ಟ್ರೀಟಿಯನ್ನು ಜಾರಿಗೆ ತರಲಾಗಿದೆ. ಇದರ ಜೊತೆಯಲ್ಲಿ ಭಾರತ ನ್ಯಾಷನಲ್ ಅಥವಾ ನಾನ್ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ, ಕಂಪ್ರಹೆನ್ಸಿವ್ ನ್ಯೂಕ್ಲಿಯರ್ ಟೆಸ್ಟ್ ಬ್ಯಾನ್ ಟ್ರೀಟಿ, ಸೊ CTBT ಮತ್ತು NPT ಎರಡಕ್ಕೂ ಭಾರತ ಸೈನ್ ಮಾಡಿಲ್ಲ ಅನ್ನುವಂಥದ್ದನ್ನು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಓಪನ್ ಸ್ಕೈ ಟ್ರೀಟಿ. ಈ ಒಂದು ಟ್ರೀಟಿಯ ಬಗ್ಗೆ ಚರ್ಚೆ ಮುಖ್ಯವಾಗಿ ನವೆಂಬರ್ 2020 US ಈ ಒಂದು ಟ್ರೀಟಿಯಿಂದ ಹೊರನಡೀತಾ ಇರುವಂತಹ ವಿಷಯದ ಬಗ್ಗೆ ಮಾತಾಡಿತ್ತು. ಮುಖ್ಯವಾಗಿ ರಷ್ಯಾ ಈ ಒಂದು ಟ್ರೀಟಿಯನ್ನು ವೈಲೇಟ್ ಮಾಡಿದೆ ಅನ್ನುವಂಥದ್ದು. ಮೊದಲನೇದಾಗಿ ಏನಿದು ಟ್ರೀಟಿ, ಏನು ಈ ಒಂದು ಅಗ್ರಿಮೆಂಟ್ನ ಅಡಿಯಲ್ಲಿ? ಈ ಅಗ್ರಿಮೆಂಟ್ನ ಅಡಿಯಲ್ಲಿ ಒಟ್ಟು 30 ರಾಷ್ಟ್ರಗಳು ಮುಖ್ಯವಾಗಿ ಅನ್ಆರ್ಮ್ಡ್ ಏರೋಪ್ಲೇನ್ಸ್ಗಳನ್ನು ಬೇರೆ ರಾಷ್ಟ್ರಗಳ ಮೇಲೆ ಹಾರುವಂತಹ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಉದಾಹರಣೆಗೆ ಸಪೋಸ್ ಹಿಂದಿನ ಆರ್ಟಿಕಲಲ್ಲಿ ನೋಡಿದ್ವಿ, ಬಿಮ್ಸ್ಟೆಕ್ನ ಅಡಿಯಲ್ಲಿ 7 ರಾಷ್ಟ್ರಗಳಿದ್ದಾವೆ. ಈ 7 ರಾಷ್ಟ್ರಗಳು ಓಪನ್ ಸ್ಕೈ ಟ್ರೀಟಿ ಮಾಡ್ಕೊಂಡಂತಹ ಸಂದರ್ಭದಲ್ಲಿ ಎಲ್ಲ ರಾಷ್ಟ್ರಗಳ ಮೇಲೆ ಯಾರ್ದು ಬೇಕಾದ್ರೂ ಪ್ಲೇನ್ ಹಾರಬಹುದು. ಈಗ ಭಾರತದವರು ಪಾಕಿಸ್ತಾನದ ಮೇಲೆ ನಮ್ಮ ಪ್ಲೇನನ್ನು ಹಾರಿಸ್ಬೋದು. ಹಾರಿಸ್ಬಿಟ್ಟು ಮಿಲಿಟ್ರಿ ಆ್ಯಕ್ಟಿವಿಟೀಸು ಅಥವಾ ಮಿಲಿಟ್ರಿ ಇನ್ಸ್ಟಾಲೇಷನ್ಸಿಗೆ ಸಂಬಂಧಿಸಿದಂತೆ ಇಮೇಜಸ್ಸನ್ನು ಪಡ್ಕೊಳ್ಳುವಂಥದ್ದು. ಸೊ ದಟ್ ಈ ಯೂರೋ ಅಟ್ಲಾಂಟಿಕ್ ರೀಜನ್ನಲ್ಲಿ, ಈ ಒಂದು ಓಪನ್ ಸ್ಕೈ ಟ್ರೀಟಿ ಅಡಿಯಲ್ಲಿ ಯೂರೋ ಅಟ್ಲಾಂಟಿಕ್ ರೀಜನ್ನಲ್ಲಿ ಶಾಂತಿ ಮತ್ತು ಮಿಲಿಟ್ರಿ ಆ್ಯಕ್ಟಿವಿಟೀಸನ್ನು ತಡೆಹಿಡಿಯುವಂಥದ್ದು ಮುಖ್ಯ ಉದ್ದೇಶವಾಗಿತ್ತು. 2020 ನವೆಂಬರ್ ತಿಂಗಳಲ್ಲಿ US ಈ ಒಂದು ಟ್ರೀಟಿಯಿಂದ ಹೊರನಡೀತಾ ಇರುವಂಥದ್ದು ಹೇಳಿದೆ. ಮುಖ್ಯವಾಗಿ ರಷ್ಯಾ ಈ ಟ್ರೀಟಿಯ ವಿರುದ್ಧ ಅಥವಾ ವೈಲೇಷನನ್ನು ಮಾಡಿದೆ ಅಗ್ರಿಮೆಂಟನ್ನು ಅನ್ನುವಂಥದ್ದು. ಸೊ ಒಟ್ಟಾರೆ ಈ ಒಂದು ಓಪನ್ ಸ್ಕೈ ಟ್ರೀಟಿಯಲ್ಲಿ 30 ರಾಷ್ಟ್ರಗಳಿದ್ದಾವೆ ಅನ್ನುವಂಥದ್ದು ತಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಆ್ಯಂಡ್ ಓಪನ್ ಸ್ಕೈ ಟ್ರೀಟಿ ಅಂತಂದರೆ ಏನು ಅನ್ನುವಂಥದ್ದು ತಾವಿಲ್ಲಿ ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಸೌತ್ ಏಷ್ಯಾ ಗ್ರೂಪ್ ಫಾರ್ ಎನರ್ಜಿ. ಈಗಷ್ಟೇ ಮುಖ್ಯವಾಗಿ ಸೌತ್ ಏಷ್ಯಾ ಗ್ರೂಪ್ ಫಾರ್ ಎನರ್ಜಿ ಅಥವಾ ಸೇಜ್ ಅನ್ನುವಂತಹ ಒಂದು ಸೆಟಪನ್ನು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ತಂದಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಬಿಮ್ಸ್ಟೆಕ್ಅನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು ಬಹಳ ಇಂಪಾರ್ಟೆಂಟ್. ಬಿಮ್ಸ್ಟೆಕ್ ಅಂತಂದರೆ ಮುಖ್ಯವಾಗಿ ಇದರ ಫುಲ್ ಫಾರ್ಮ್ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್. ಸೊ ಬೇ ಆಫ್ ಬೆಂಗಾಲ್ನ ಸುತ್ತ ಇರುವಂತಹ ರಾಷ್ಟ್ರಗಳನ್ನು ಸಮೂಹವನ್ನು ಬಿಮ್ಸ್ಟೆಕ್ ಅಂತ ಕರಿತೀವಿ. 1997 ಬ್ಯಾಂಕಾಕ್ ಡಿಕ್ಲರೇಷನ್ನ ಆಧಾರದ ಮೇಲೆ ಈ ಒಂದು ಬಿಮ್ಸ್ಟೆಕ್ಕನ್ನು ರಚನೆ ಮಾಡಿರುವಂಥದ್ದು. ಇದರಲ್ಲಿ ಇರುವಂತಹ ರಾಷ್ಟ್ರಗಳು ಶ್ರೀಲಂಕಾ, ಭಾರತ, ನೇಪಾಳ್, ಭೂತಾನ್, ಬಾಂಗ್ಲಾದೇಶ್, ಮಯನ್ಮಾರ್ ಮತ್ತು ಥೈಲ್ಯಾಂಡ್. ಸಿ ಥೈಲ್ಯಾಂಡು ಸಹ ಇದೆ, ನೆನ್ಪಿಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್. ಸೊ ಈ ವರ್ಷದ ಅಥವಾ ಈಗ ಸದ್ಯಕ್ಕೆ ಶ್ರೀಲಂಕಾ ಇದರ ಚೇರ್ ಅಥವಾ ಪ್ರೆಸಿಡೆನ್ಸಿಯನ್ನು ಹೊಂದ್ಕೊಂಡಿದೆ. ಮೊದಲನೇ ಸಮ್ಮಿಟ್ಟು ಥೈಲ್ಯಾಂಡಲ್ಲಿ ನಡೆದಿತ್ತು ಅನ್ನುವಂಥದ್ದು. ಸೊ ಒಟ್ಟಾರೆ ಎಷ್ಟು ರಾಷ್ಟ್ರಗಳಾದವು? 1, 2, 3, 4, 5, 6, 7. ಸೊ ಒಟ್ಟು ಬಿಮ್ಸ್ಟೆಕ್ಕಲ್ಲಿ 7 ರಾಷ್ಟ್ರಗಳಿದ್ದಾವೆ ಅನ್ನುವಂಥದ್ದನ್ನು ತಾವು ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಹಾಗೂ ಮುಂದಿನ ಹಂತದಲ್ಲಿ ಇದರ ಹೆಡ್ ಕ್ವಾರ್ಟರ್ಸ್ ಢಾಕಾದಲ್ಲಿ ಇದೆ, ಬಾಂಗ್ಲಾದೇಶಲ್ಲಿ ಅನ್ನುವಂಥದ್ದು ತಮಗೆ ಗೊತ್ತೇ ಇರುವಂಥದ್ದು. ಸೊ ಬಿಮ್ಸ್ಟೆಕ್ನ ಬಗ್ಗೆ ಮುಖ್ಯವಾಗಿ ಇದರ ಪ್ರಾಮುಖ್ಯತೆ ಅಥವಾ ಇಂಪಾರ್ಟೆನ್ಸ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ಪ್ರಪಂಚದ 22% ಜನಸಂಖ್ಯೆಯನ್ನು ಬಿಮ್ಸ್ಟೆಕ್ ರೆಪ್ರೆಸೆಂಟ್ ಮಾಡುತ್ತೆ. ಒಟ್ಟು GDP $2.7 trillion ಬಹಳಷ್ಟು, ಅಂದರೆ 1/4 ವರ್ಲ್ಡ್ ಟ್ರೇಡ್ ಗೂಡ್ಸ್ ಏನಿದಾವಲ್ಲ ಇದೇ ಬೇ ಆಫ್ ಬೆಂಗಾಲ್ ಇಂದ ಪಾರ್ ಆಗ್ತಿದ್ದಾವೆ ಅಥವಾ ಪಾಸ್ ಆಗ್ತವೆ ಅನ್ನುವಂಥದ್ದು. 6 ಮುಖ್ಯವಾದ ಏರಿಯಾಸ್ಗಳಲ್ಲಿ ಈ ಬಿಮ್ಸ್ಟೆಕ್ ಕ್ಷೇತ್ರ ಕೆಲಸ ಮಾಡಲಿದೆ ಅನ್ನುವಂಥದ್ದು. ವ್ಯಾಪಾರ, ಟೆಕ್ನಾಲಜಿ, ಎನರ್ಜಿ, ಟ್ರಾನ್ಸ್ಪೋರ್ಟ್, ಟೂರಿಸಂ ಮತ್ತು ಫಿಷರೀಸ್ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವಂತಹ ಮಹತ್ತರ ಟಾರ್ಗೆಟ್ ಮತ್ತು ವಿಷನನ್ನು ಇಟ್ಕೊಂಡಿದೆ ಅನ್ನುವಂಥದ್ದು. ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕನಾಮಿಕ್ ಕೋಆಪರೇಷನ್, ಬಿಮ್ಸ್ಟೆಕ್ ನೆನ್ಪಿಟ್ಕೊಳ್ಳಿ. ಮುಂದಿನ ಹಂತದಲ್ಲಿ ಜನವರಿ 2021 ಬಂದಂತಹ ಸೆಕ್ಯೂರಿಟಿ ಇಶ್ಯೂಸ್ಗಳಿಗೆ ಸಂಬಂಧಿಸಿದಂತೆ ಚರ್ಚೆಯನ್ನು ನೋಡೋಣ. ಮುಂದಿನ ಹಂತದಲ್ಲಿ ಆಕಾಶ್ ಮಿಸೈಲ್. ಕೇಂದ್ರ ಸರ್ಕಾರ ಈ ಒಂದು ಆಕಾಶ್ ಸರ್ಫೇಸ್ ಟು ಏರ್ ಮಿಸೈಲನ್ನು ಎಕ್ಸ್ಪೋರ್ಟ್ ಮಾಡುವಂತಹ ಪ್ರಾವಧಾನವನ್ನು ಅಥವಾ ಸಮ್ಮತಿಯನ್ನು ಕೊಟ್ಟಿರುವಂಥದ್ದು. ಯಾವೆಲ್ಲ ಫ್ರೆಂಡ್ಲಿ ರಾಷ್ಟ್ರಗಳಿದಾವೋ ಅವರಿಗೆ ಸರ್ಫೇಸ್ ಟು ಏರ್ ಮಿಸೈಲ್, ನೆನ್ಪಿಟ್ಕೊಳ್ಳಿ, ಆಕಾಶ್ ಅನ್ನುವಂಥದ್ದು ಸರ್ಫೇಸ್ ಟು ಏರ್ ಮಿಸೈಲ್ ಅಂದರೆ ಭೂಮಿಯಿಂದ ಆಕಾಶಕ್ಕೆ ಹೊಡೆಯುವಂತಹ ಟಾರ್ಗೆಟ್ಸ್. ಇದು ಮೊದಲನೇ ಇಂಡಿಜಿನಸ್ಲಿ ಪ್ರೊಡ್ಯೂಸ್ಡ್ ಮೀಡಿಯಂ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಆಗಿತ್ತು. ಮಲ್ಟಿಪಲ್ ಟಾರ್ಗೆಟ್ಸ್ ಫ್ರಮ್ ಮಲ್ಟಿಪಲ್ ಡೈರೆಕ್ಷನ್ಸಲ್ಲಿ ಎಂಗೇಜ್ ಮಾಡಲು ಇದರ ಸಾಮರ್ಥ್ಯವನ್ನು ಪಡ್ಕೊಂಡಿದೆ. ಇದರ ಸ್ಪೀಡ್ 2.5 times ಹೆಚ್ಚಾಗಿರುತ್ತದೆ ಸೌಂಡ್ಕ್ಕಿಂತಲೂ. ಆ ಒಂದು ನಿಟ್ಟಿನಲ್ಲಿ ಲೋ, ಮೀಡಿಯಂ ಮತ್ತು ಹೈ ಆಲ್ಟಿಟ್ಯೂಡ್ ಟಾರ್ಗೆಟ್ಸ್ಗಳನ್ನು ಡಿಸ್ಟ್ರಾಯ್ ಮಾಡಲು ಇದು ಬಹಳ ಉತ್ತಮವಾಗಿರುತ್ತದೆ ಅನ್ನುವಂಥದ್ದು. ಆಕಾಶ್ ಮಿಸೈಲ್ ಸಿಸ್ಟಮ್ ಮುಖ್ಯವಾಗಿ ಭಾರತದ 30 ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆಯಲ್ಲ ಅದರ ಅಡಿಯಲ್ಲಿ ಡೆವಲಪ್ ಮಾಡಿರುವಂಥದ್ದು. ಬೇರೆಯವು ಯಾವ ಡೆವಲಪ್ ಆಗಿದ್ದಾವೆ? ನಾಗ್, ಅಗ್ನಿ, ತ್ರಿಶೂಲ್ ಮತ್ತು ಪೃಥ್ವಿ ಅನ್ನುವಂಥದ್ದು ಸಹ
ಈ ಒಂದು ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ನ ಅಡಿಯಲ್ಲಿ ಡೆವಲಪ್ ಆಗಿರ್ತವೆ ಅನ್ನುವಂಥದ್ದು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಆಕಾಶ್, ಸರ್ಫೇಸ್ ಟು ಏರ್ ಮಿಸೈಲ್ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್, ನೆನ್ಪಿಟ್ಕೊಳ್ಳಿ. ಮುಂದಿನ ಹಂತದಲ್ಲಿ S-400 ಸಿಸ್ಟಮ್ ಅನ್ನುವಂಥದ್ದು ಭಾರತ ರಷ್ಯಾದಿಂದ ಖರೀದಿ ಮಾಡ್ತಾ ಇರುವಂತಹ ಒಂದು ಡಿಫೆನ್ಸ್ ಸಿಸ್ಟಮ್ ಆಗಿರುತ್ತದೆ. ಸೊ ಒಂದು ಅಸ್ತ್ರ ಇದು S-400 ಅನ್ನುವಂಥದ್ದು. ಇದು ಮುಖ್ಯವಾಗಿ ಏರಿಯಲ್ ಟಾರ್ಗೆಟ್ಸ್, ಏರ್ಕ್ರಾಫ್ಟು, UAE ಅಥವಾ ಮಿಸೈಲ್ಸ್ಗಳು ಏನು ಭಾರತಕ್ಕೆ ಅಟ್ಯಾಕ್ ಮಾಡಿರ್ತಾವೋ ಅವುಗಳನ್ನು ತಡೆಹಿಡಿಯುವಂಥದ್ದರಲ್ಲಿ ಬಹಳ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸುತ್ತದೆ. ಸೊ ಭಾರತದಲ್ಲಿ ರಷ್ಯಾದ ಕಡೆಯಿಂದ INS ವಿಕ್ರಮಾದಿತ್ಯ ಆ್ಯಕ್ಟಿವ್ ಏರ್ಕ್ರಾಫ್ಟ್ ಇವಾಗ ಏನಿದೆ, ಹಾಗೂ ಸಬ್ಮರೈನ್ ಚರ್ಕ ನಾವು ನ್ಯೂಕ್ಲಿಯರ್ ಅಟ್ಯಾಕನ್ನು ತಡೆಹಿಡಿಯುವಂತಹ ನಿಟ್ಟಿನಲ್ಲಿ ಈ ಒಂದು ನ್ಯೂಕ್ಲಿಯರ್ ಸಬ್ಮರೈನ್ ಚರ್ಕವನ್ನು ಸಹ ನಾವು ರಷ್ಯಾದಿಂದಲೇ ಪಡ್ಕೊಂಡಿರುವಂಥದ್ದು. ಹೀಗೆ S-400 ಸಹ ರಷ್ಯಾದು ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ನೆನ್ಪಿಟ್ಕೊಳ್ಳಿ. ಮುಂದಿನ ಹಂತದಲ್ಲಿ ಡೆಸರ್ಟ್ ನೈಟ್ 2021, ಇದು ಒಂದು ರೀತಿಯ ಏರ್ ಎಕ್ಸಸೈಸ್ ಆಗಿತ್ತು. ತಮಗೆಲ್ಲ ಗೊತ್ತಿದ್ದರೆ ಮಲಬಾರು ಅಥವಾ ಮಲಬಾರ್ ಮಿಲಿಟರಿ ಎಕ್ಸಸೈಸು ಅಥವಾ ಗರುಡ ಎಕ್ಸಸೈಸು ಇವೆಲ್ಲ ಕೇಳಿರ್ತೀರ. ಅದೇ ರೀತಿಯಲ್ಲಿ ಡೆಸರ್ಟ್ ನೈಟ್ 2021 ಭಾರತ ಮತ್ತು ಫ್ರಾನ್ಸ್ನ ನಡುವೆ ನಡೆದಂತಹ ಒಂದು ಏರ್ ಎಕ್ಸಸೈಸ್ ಆಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಅದರ ಜೊತೆಯಲ್ಲಿ ವರುಣ ನೇವಲ್ ಎಕ್ಸಸೈಸ್ ಆಗಿತ್ತು, ಗರುಡ ಏರ್ ಎಕ್ಸಸೈಸು, ಶಕ್ತಿ ಆರ್ಮಿ ಎಕ್ಸಸೈಸ್ ಆಗಿರುತ್ತದೆ. ಸೊ ಡೆಸರ್ಟ್ ನೈಟ್ 2021 ಫ್ರಾನ್ಸ್ ಮತ್ತು ಭಾರತದ ಏರ್ ಫೋರ್ಸ್ಗಳ ನಡುವೆ ಆದಂತಹ ಒಂದು ಬೈಲಾಟ್ರಲ್ ಏರ್ ಎಕ್ಸಸೈಸ್ ಆಗಿತ್ತು ಅನ್ನುವಂಥದ್ದು ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಅಸ್ಮಿ, ಭಾರತದ ಮೊಟ್ಟ ಮೊದಲ ಇಂಡಿಜಿನಸ್ ಡೆವಲಪ್ಡ್ ಮಷೀನ್ ಪಿಸ್ಟಲ್ ಇದು. ಸೊ 9mm ಮಷೀನ್ ಪಿಸ್ಟಲ್ ಇದು ಮುಖ್ಯವಾಗಿ ಭಾರತದ್ದು ಅಸ್ಮಿ ಅಂಥೇಳಿ ನೆನ್ಪಿಟ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು, ಬೇರೆದೇನು ಅಷ್ಟು ಇಂಪಾರ್ಟೆಂಟ್ ಇಲ್ಲ. ಮುಂದಿನ ಹಂತದಲ್ಲಿ January 2021 ಸೊಸೈಟಿ ಮತ್ತು ಸೋಷಿಯಲ್ ಇಶ್ಯೂಸಿಗೆ ಸಂಬಂಧಿಸಿದಂತೆ ಏನೆಲ್ಲ ವಿಷಯಗಳು ಬಂದಿದ್ವು ಅನ್ನುವಂಥದ್ದನ್ನು ನೋಡೋಣ. ಮುಂದಿನ ಒಂದು ಆರ್ಟಿಕಲ್, ಗರ್ಲ್ ಚೈಲ್ಡ್ ಸುಕನ್ಯಾ ಸಮೃದ್ಧಿ ಯೋಜನೆ. ತಮಗೆಲ್ಲ ನೆನಪಿದ್ರೆ ಹೆಣ್ಣು ಮಕ್ಕಳ ಸೆಕ್ಸ್ ರೇಷಿಯೋಗೆ ಸಂಬಂಧಿಸಿದಂತೆ ಒಂದಿಷ್ಟು ಸಮಸ್ಯೆಯನ್ನು ಪರಿಹರಿಸುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಈ ಸುಕನ್ಯಾ ಸಮೃದ್ಧಿ ಕಾರ್ಯಕ್ರಮವನ್ನು ತಂದಿತ್ತು. ಇದರ ಅಡಿಯಲ್ಲಿ ಸ್ಮಾಲ್ ಡೆಪಾಸಿಟ್ ಸ್ಕೀಮನ್ನು ಮಾಡಲಾಗಿತ್ತು, ಭೇಟಿ ಬಚಾವ್ ಭೇಟಿ ಪಡಾವೋ ಕ್ಯಾಂಪೇನ್ನ ಅಡಿಯಲ್ಲಿ. ಈ ಒಂದು ಸುಕನ್ಯಾ ಸಮೃದ್ಧಿ ಅಕೌಂಟನ್ನು ಮಗು ಹುಟ್ಟಿದ ನಂತರ 10 ವರ್ಷಗಳು ಆದ ಮೇಲೆ 250 ರೂಪಾಯಿ ಡೆಪಾಸಿಟಿಂದ ಶುರು ಮಾಡಬಹುದು. ಮುಂಚೆ ಇದು 1,000 ರೂಪಾಯಿ ಇತ್ತು, ಈಗ 250 ರೂಪಾಯಿ ಮಾಡಲಾಗಿದೆ. ತದನಂತರ ಪ್ರತಿ ವರ್ಷ 250 ರೂಪಾಯಿ, ಮ್ಯಾಕ್ಸಿಮಮ್ 1.5 ಲಕ್ಷ ರೂಪಾಯಿವರೆಗೂ ಪ್ರತಿ ಆನ್ಯುವಲ್ ಫೈನಾನ್ಷಿಯಲ್ ಇಯರ್ನಲ್ಲಿ ಡೆಪಾಸಿಟ್ ಮಾಡುವಂತಹ ಪ್ರಾವಧಾನವಿದೆ. ಈ ಒಂದು ಅಕೌಂಟನ್ನು ಯಾವುದೇ ಪೋಸ್ಟ್ ಆಫೀಸ್ ಅಥವಾ ಆಥರೈಸ್ಡ್ ಕಮರ್ಷಿಯಲ್ ಬ್ಯಾಂಕ್ ಬ್ರಾಂಚಸ್ಗಳಲ್ಲಿ ಓಪನ್ ಮಾಡಬಹುದು. ಈ ಒಂದು ಬ್ಯಾಂಕ್ ಅಕೌಂಟ್ 21 ವರ್ಷದವರೆಗೂ ಆಪರೇಟಿವ್ ಆಗಿರುತ್ತದೆ, ಇಲ್ಲವಾದಲ್ಲಿ ಮದುವೆ ಆಗೋವರೆಗೂ, 18 ವಯಸ್ಸು ಆಗೋವರೆಗೂ ಅನ್ನುವಂಥದ್ದು. ಮುಖ್ಯವಾಗಿ ಹೈಯರ್ ಎಜುಕೇಷನ್ ಎಕ್ಸ್ಪೆನ್ಸಸ್, ಅದಕ್ಕೆ 50% ಬ್ಯಾಲೆನ್ಸನ್ನು ವಿಡ್ರಾ ಮಾಡಿಕೊಂಡು ಉಳಿದಿದ್ದು ಹಾಗೆ ಉಳಿಸ್ಕೊಳ್ಳುವಂತಹ ವ್ಯವಸ್ಥೆಯು ಇದರಲ್ಲಿ ಇದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ January 2021 ಗವರ್ನೆನ್ಸಿಗೆ ಸಂಬಂಧಿಸಿದಂತೆ ಏನೆಲ್ಲ ವಿಷಯಗಳು ಚರ್ಚೆಯಲ್ಲಿದ್ವು ಅನ್ನುವಂಥದ್ದನ್ನು ನೋಡೋಣ. ಸೊ ಮೊದಲನೇ ಒಂದು ವಿಷಯ, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್. ಈ ಒಂದು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ 1954 ಚರ್ಚೆಯಲ್ಲಿದ್ದಂಥದ್ದು ಮುಖ್ಯವಾಗಿ ಅಲಹಾಬಾದ್ ಹೈಕೋರ್ಟ್ನ ಒಂದು ತೀರ್ಪಿನಿಂದಾಗಿ. ಆ ಒಂದು ತೀರ್ಪಿನ ಅಡಿಯಲ್ಲಿ Section 5 ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ನ ಅಡಿಯಲ್ಲಿ ಏನು 30 ದಿನಗಳ ಮ್ಯಾಂಡೇಟರಿ ಪಬ್ಲಿಕ್ ನೋಟಿಸನ್ನು ಕೊಡಬೇಕಾಗುತ್ತದೆಯೋ ಮದುವೆ ಆಗೋದಕ್ಕೋಸ್ಕರ, ಅದರ ಅವಶ್ಯಕತೆ ಇಲ್ಲ ಅನ್ನುವಂತಹ ಮಾತನ್ನು ಅಲಹಾಬಾದ್ ಹೈಕೋರ್ಟ್ ಹೇಳಿರುವಂಥದ್ದು. ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ 1954 ಅಡಿಯಲ್ಲಿ ಮುಖ್ಯವಾಗಿ ಅಂತರ್ಜಾತೀಯ ಮತ್ತು ಅಂತರ್ ವರ್ಗ ಅಥವಾ ಅಂತರ್ ಧಾರ್ಮಿಕ ಮದುವೆಗಳನ್ನು ಸಾಲಮ್ನೈಸ್ ಅಥವಾ ಅದಕ್ಕೆ ಒಂದು ಲೀಗಲ್ ಬೇಸಿಸನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಾನೂನನ್ನು ಜಾರಿಗೆ ತರಲಾಗಿತ್ತು, ಇಂಟರ್ಕಾಸ್ಟ್ ಮತ್ತು ಇಂಟರ್ ರಿಲಿಜಿಯಸ್ ಅನ್ನುವಂಥದ್ದು. ಸೊ ಇದು ಒಂದು ರೀತಿಯ ಸಿವಿಲ್ ಕಾಂಟ್ರಾಕ್ಟ್ ಆಗಿರುತ್ತದೆ, ಯಾವುದೇ ಒಂದು ಧಾರ್ಮಿಕ ಫಾರ್ಮಾಲಿಟೀಸ್ಗಳ ಅವಶ್ಯಕತೆ ಇರೋದಿಲ್ಲ ಈ ಒಂದು ಕಾನೂನಿನ ಅಡಿಯಲ್ಲಿ. ಸೊ ಈ ಒಂದು ಕಾನೂನಿನ ಅಡಿಯಲ್ಲಿ ಮದುವೆ ಆಗಬೇಕು ಅಂತಂದರೆ ಮುಖ್ಯವಾಗಿ ಈ ಇಬ್ಬರದು, ಯಾರು ಹೆಂಡತಿಯರು ಬದುಕಿರಬಾರ್ದು, ಸ್ಪೌಸಸ್ ಯಾರು ಬದುಕಿರಬಾರ್ದು, ಆ್ಯಂಡ್ ಇಬ್ಬರು ಕನ್ಸೆಂಟ್ ಕೊಡುವಂತಹ ಏಜನ್ನು ಪಡ್ಕೊಂಡಿರಬೇಕು. ಮುಖ್ಯವಾಗಿ ಮಹಿಳೆಯರು 18 ಹಾಗೂ ಹುಡುಗರು 21 ವಯಸ್ಸನ್ನು ಪಡೆದಿರಬೇಕು ಅನ್ನುವಂಥದ್ದು. ಸೊ ಈ ಒಂದು ಕಂಡೀಷನ್ಸ್ಗಳು ಅವರು ಪೂರೈಸಿದ್ದಲ್ಲಿ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ 1954 ಅಡಿಯಲ್ಲಿ ಮದುವೆ ಆಗುವಂತಹ ಪ್ರಾವಧಾನವೇನೋ ಇದೆ. ಆದರೆ Section 5 ಅಡಿಯಲ್ಲಿ 1 ತಿಂಗಳು ಅಂದರೆ 30 ದಿನಗಳ ಪಬ್ಲಿಕ್ ನೋಟಿಸನ್ನು ಜಾಹೀರಾತಾಗಿ ಕೊಡಬೇಕಾಗಿರ್ತದೆ. ಆ ಸಂದರ್ಭದಲ್ಲಿ ಬಹಳಷ್ಟು ಸರಿ ಮನೆಯವರು ಅಥವಾ ಬೇರೆಯವರು ಬಂದು ಹೊಡೆಯುವಂತಹ ಕೃತ್ಯಗಳು ಜಾಸ್ತಿ ಆಗ್ತಿದ್ವು. ಆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಅಲಹಾಬಾದ್ ಹೈಕೋರ್ಟ್ ಕೊಟ್ಟಿರುವಂತಹ ಈ ತೀರ್ಪು ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ 1954 ಸಂಬಂಧಿಸಿದಂತೆ ಬಹಳ ಮುಖ್ಯವಾಗಿರುತ್ತದೆ. ಮುಂದಿನ ಹಂತದಲ್ಲಿ GHTC ಭಾರತದ ಒಂದು ಇನಿಷಿಯೇಟಿವ್ ಅಂತೇಳಿ. GHTC ಅಂದರೆ ಗ್ಲೋಬಲ್ ಹೌಸಿಂಗ್ ಟೆಕ್ನಾಲಜಿ ಚಾಲೆಂಜ್. ಈ ಒಂದು ಚಾಲೆಂಜನ್ನು ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮುಖ್ಯವಾಗಿ ದೇಶದಲ್ಲಿ ಹೌಸಿಂಗಿಗೆ ಸಂಬಂಧಿಸಿದಂತೆ ಇನ್ನೋವೇಟಿವ್ ಟೆಕ್ನಾಲಜೀಸ್ಗಳನ್ನು ಐಡೆಂಟಿಫೈ ಮಾಡುವಂತಹ ನಿಟ್ಟಿನಲ್ಲಿ ಇದನ್ನು ಮುಂತಂದಿತ್ತು. ಭಾರತದ ಸರ್ಕಾರ ಅಥವಾ ಪ್ರಧಾನಮಂತ್ರಿಗಳು ಲೈಟ್ ಹೌಸ್ ಪ್ರಾಜೆಕ್ಟ್ನ ಫೌಂಡೇಶನ್ ಸ್ಟೋನನ್ನು ಹಾಕಿಬಿಟ್ಟು
ಗ್ಲೋಬಲ್ ಹೌಸಿಂಗ್ ಟೆಕ್ನಾಲಜಿ ಚಾಲೆಂಜ್ನ ಅಡಿಯಲ್ಲಿ ಮುಖ್ಯವಾಗಿ ಒಂದಿಷ್ಟು ವರ್ಗದವರಿಗೆ ಯಾರೆಲ್ಲ ಈ ಇನೋವೇಷನ್ ಮನೆಗಳನ್ನು ಕಟ್ಟುವಂತಹ ನಿಟ್ಟಿನಲ್ಲಿ ತಂತ್ರಜ್ಞಾನದ ಬಳಕೆಯ ಬಗ್ಗೆ ಮಾಡಿದ್ರು ಅವರಿಗೆ ಅವಾರ್ಡ್ಸನ್ನು ಸಹ ಕೊಟ್ಟರು ಅನ್ನುವಂಥದ್ದು. ಸೊ ಒಟ್ಟಾರೆ ಇಲ್ಲಿ ಒಂದು ಸರ್ಟಿಫಿಕೇಷನ್ ಕೋರ್ಸನ್ನು ಸಹ ಲಾಂಚ್ ಮಾಡಲಾಗಿದೆ, ನವರೀತಿ ಅನ್ನುವಂಥದ್ದು, ಅಫೋರ್ಡಬಲ್ ವ್ಯಾಲಿಡೇಟೆಡ್ ರಿಸರ್ಚ್ ಇನೋವೇಷನ್ ಟೆಕ್ನಾಲಜೀಸ್ ಫಾರ್ ಇಂಡಿಯನ್ ಹೌಸಿಂಗ್. ನವರೀತ್ ಅನ್ನುವಂಥದ್ದು ಒಂದು ಸರ್ಟಿಫಿಕೇಷನ್ ಕೋರ್ಸ್ ಆಗಿರ್ತದೆ, ಇನೋವೇಷನ್ ಹೌಸಿಂಗ್ ಟೆಕ್ನಾಲಜೀಸ್ಗೆ ಸಂಬಂಧಿಸಿದಂತೆ ಅನ್ನುವಂಥದ್ದು ನೆನ್ಪಿಟ್ಕೊಳ್ಳಿ. ಭಾರತದ ಪ್ರಧಾನಮಂತ್ರಿಗಳು 2019-20 ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಇಯರ್ ಅನ್ನುವಂಥದ್ದು ಅನ್ನುವಂತಹ ಒಂದು ಪಾತ್ರ ಅಥವಾ ಮೋಟೋವೊಂದಿಗೆ ಅನೌನ್ಸ್ ಮಾಡಿದ್ರು ಅನ್ನುವಂಥದ್ದು ಸಹ ತಾವಿಲ್ಲಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ರೂಲ್ಸ್ 2021 ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಈ ಒಂದು ರೂಲ್ಸ್ನಲ್ಲಿ ಮಾಡಿದಂತಹ ಬದಲಾವಣೆಗಳನ್ನು ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಏನು ರೂಲ್ಸು? ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ಗಳ ಬಳಕೆ ಇನ್ಮೇಲೆ ಫುಡ್ ಪ್ರಾಡಕ್ಟ್ಸ್ನಲ್ಲಿ ಎಷ್ಟರ ಮಟ್ಟಿಗೆ ಆಗಬೇಕು ಅನ್ನುವಂಥದ್ದನ್ನು ಲಿಮಿಟ್ ಹಾಕಲಾಗಿದೆ. ಯಾಕೆ? ಟ್ರಾನ್ಸ್ ಫ್ಯಾಸಿ ಆಸಿಡ್ಸ್ ಮುಖ್ಯವಾಗಿ ಬ್ರೆಡ್ಡು ಅಥವಾ ಫ್ರೈಡ್ ಫುಡ್ಗಳನ್ನು ಮಾಡುವುದಕ್ಕೆ ಉಪಯೋಗಿಸಲಾಗುತ್ತದೆ. ಮೊದಲನೇ ಹಂತದಲ್ಲಿ ಇವುಗಳನ್ನು ಉಪಯೋಗಿಸೋದ್ರಿಂದ ಊಟ ಅಥವಾ ಯಾವುದಾದ್ರೂ ಪ್ಯಾಕ್ಡ್ ಫುಡ್ ಇರುತ್ತಲ್ಲ, ಬಹಳ ದಿವಸದವರೆಗೆ ನಾವು ಅಂಗಡಿಯಲ್ಲಿ ಕಾಣ್ತೀವಿ ಚಿಪ್ಸು ಅಥವಾ ಫ್ರೈ ಮಾಡಿರುವಂಥದ್ದು, ಇವೆಲ್ಲ ಹಾಳಾಗಬಾರ್ದು ಅಂಥೇಳಿ ಆಕ್ಸಿಡೇಷನ್ ಪ್ರೋಸೆಸನ್ನು ಕಡಿಮೆ ಮಾಡುತ್ತದೆ. ಸೊ ಈ ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ಗಳನ್ನು ಮುಖ್ಯವಾಗಿ ಹೆಚ್ಚಿಗೆ ಬಳಕೆ ಮಾಡಲಾಗುತ್ತದೆ, ಯಾಕಂದರೆ ಇದರ ದರ ಅಥವಾ ಹಣ ಖರ್ಚಿಗೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ನಲ್ಲಿ ಕಡಿಮೆ ಇರುತ್ತದೆ ಅನ್ನುವಂತಹ ಕಾರಣಕ್ಕೆ. ಬಟ್ ಇದರಿಂದಾಗಿ ಮುಖ್ಯವಾಗಿ ಬಹಳಷ್ಟು ಜನರಿಗೆ ಹಾರ್ಟ್ ಡಿಸೀಸ್ ಪ್ರಾಬ್ಲಮ್ಗಳು ಆಗುವಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ರೂಲ್ಸ್ 2021 ಅಡಿಯಲ್ಲಿ ಟ್ರಾನ್ಸ್ ಫ್ಯಾಸಿ ಆಸಿಡ್ಸ್ ಮೇಲೆ ಒಂದಿಷ್ಟು ಲಿಮಿಟೇಷನ್ ಕ್ಯಾಪಿಂಗನ್ನು ಫುಡ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಮಾಡಿರುವಂತಹ ಒಂದು ಬದಲಾವಣೆಯ ಬಗ್ಗೆ ಇಲ್ಲಿ ಅರ್ಥೈಸ್ಕೊಳ್ಬೇಕಾಗಿರುವಂಥದ್ದು. ಅಂದರೆ ಎಷ್ಟರ ಮಟ್ಟಿಗೆ ಮಾಡಿದೆ ಅಂತಂದರೆ ಸುಮಾರು 2022 2% ಕ್ಯಾಪಿಂಗನ್ನು ಸಾಧಿಸಬೇಕು ಕಂಪನಿಗಳು ಅಂತ ಹೇಳ್ತಾ ಇರುವಂಥದ್ದು. 2021 ಅಂತ್ಯದಷ್ಟಿಗೆ 3%, ಈಗ ಸದ್ಯಕ್ಕೆ ಆ್ಯಕ್ಚುಲಿ 5% ಬಳಕೆ ಮಾಡ್ತಾ ಇರುವಂಥದ್ದು. ಸೊ 5% ಈ ವರ್ಷದೊಳಗೆ 3%ಕ್ಕೆ ಬದಲಾಗಿ ಮುಂದಿನ ವರ್ಷದಷ್ಟೊತ್ತಿಗೆ 2% ಟ್ರಾನ್ಸ್ ಫ್ಯಾಟಿ ಆಸಿಡ್ಸ್ಗಳನ್ನು ರೇಂಜ್ ಫುಡ್ ಪ್ರಾಡಕ್ಟ್ಸಲ್ಲಿ ಉಪಯೋಗಿಸುವಂಥದ್ದನ್ನು ಕಂಪನಿಗಳು ಪಾಲಿಸಬೇಕು ಅನ್ನುವಂತಹ ಮಾತನ್ನು ಇಲ್ಲಿ ಮುಖ್ಯವಾಗಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಒಂದು ವಿಷಯ, ಎಲೆಕ್ಟ್ರಿಸಿಟಿ ರೈಟ್ಸ್ ಆಫ್ ಕನ್ಸ್ಯೂಮರ್ ರೂಲ್ಸ್ 2020. ಕೇಂದ್ರ ಸರ್ಕಾರ ಇದೇ ಮೊದಲನೇ ಬಾರಿಗೆ ಎಲೆಕ್ಟ್ರಿಸಿಟಿ ಕನ್ಸ್ಯೂಮರ್ಸಿಗೋಸ್ಕರ ಒಂದಿಷ್ಟು ಹಕ್ಕುಗಳನ್ನು ಈ ಎಲೆಕ್ಟ್ರಿಸಿಟಿ ರೈಟ್ಸ್ ಆಫ್ ಕನ್ಸ್ಯೂಮರ್ಸ್ ರೂಲ್ಸ್ 2020 ಮಾಡಿರುವಂಥದ್ದು. ಇದರ ಅಡಿಯಲ್ಲಿ ಮುಖ್ಯವಾಗಿ ಯಾವುದೇ ಒಂದು ಹೊಸ ಕನೆಕ್ಷನ್ ಕೇಳಿದ್ದಂತಹ ಸಂದರ್ಭದಲ್ಲಿ ಮೆಟ್ರೋ ಸಿಟೀಸ್ ಆದರೆ 7 ಒಳಗಡೆ ಕೊಡಬೇಕು, ಯಾವುದಾದ್ರೂ ಮುನ್ಸಿಪಲ್ ಏರಿಯಾಸ್ ಆದರೆ 15, ಗ್ರಾಮೀಣ ಪ್ರದೇಶಗಳಾದರೆ 30 ಒಳಗೆ ಅವರಿಗೆ ಸರ್ವಿಸ್ ಕೊಡಲೇಬೇಕಾಗಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಡಿಸ್ಕಾಮ್ಸ್ ಅಥವಾ ಡಿಸ್ಟ್ರಿಬ್ಯೂಷನ್ ಕಂಪನೀಸ್ ಏನಿರ್ತಾವಲ್ಲ ಅವ್ರ ಕಡೆಯಿಂದ ಮಿನಿಮಮ್ ಸ್ಟ್ಯಾಂಡರ್ಡ್ ಆಫ್ ಸರ್ವಿಸಸ್ಸನ್ನು ಕನ್ಸ್ಯೂಮರ್ಸಿಗೆ ಕೊಡಲೇಬೇಕಾಗಿರುವಂತಹ ಮಾಹಿತಿಯನ್ನು ಈ ಒಂದು ರೈಟ್ಸ್ ಆಫ್ ಕನ್ಸ್ಯೂಮರ್ ರೂಲ್ಸ್ ಎಲೆಕ್ಟ್ರಿಸಿಟಿಗೆ ಸಂಬಂಧಿಸಿದಂತೆ ಮಾಡಿರುವಂಥದ್ದು. ಇದಲ್ಲದೆ ಎಲೆಕ್ಟ್ರಿಸಿಟಿ ಕಟ್ ಮಾಡುವಂಥದ್ದು, ಎಲೆಕ್ಟ್ರಿಸಿಟಿ 24/7 ಕೊಡುವಂಥದ್ದು, ಇವೆಲ್ಲ ಬಿಲ್ಲಿಂಗು, ಪೇಮೆಂಟು, ಮೀಟ್ರಿಂಗ್ ಅರೇಂಜ್ಮೆಂಟು, ಎಕ್ಸಿಸ್ಟಿಂಗ್ ಕನೆಕ್ಷನ್ ಏನಾದರೂ ಮಾಡಿಫೈ ಮಾಡಬೇಕಾದಂತಹ ಸಂದರ್ಭಗಳಲ್ಲಿ ಎಲ್ಲದಕ್ಕೂ ಒಂದು ರೀತಿಯ ಟೈಮ್ಲೈನನ್ನು ಹಾಕ್ತಾ ಇರುವಂಥದ್ದು ಮುಖ್ಯವಾಗಿ ಈ ಎಲೆಕ್ಟ್ರಿಸಿಟಿ ರೈಟ್ಸ್ ಆಫ್ ಕನ್ಸ್ಯೂಮರ್ ರೂಲ್ಸ್ 2020 ಅಡಿಯಲ್ಲಿ ಮಾಡಿರುವಂಥದ್ದು. ಮುಂದಿನ ಹಂತದಲ್ಲಿ ಲಾಂಗಿಟ್ಯೂಡ್ನಲ್ ಏಜಿಂಗ್ ಸರ್ವೆ ಆಫ್ ಇಂಡಿಯಾ. ಇಲ್ಲಿ ಹೆಲ್ತ್ ಮಿನಿಸ್ಟ್ರಿ ಮುಖ್ಯವಾಗಿ ಭಾರತದಲ್ಲಿ ಲಾಂಗಿಟ್ಯೂಡ್ನಲ್ ಏಜಿಂಗ್ ಸರ್ವೆ ಆಫ್ ಇಂಡಿಯಾ ಲಾಸಿ ವೇವ್ 1 ಸಂಬಂಧಿಸಿದಂತೆ ಮಾಡಿರುವಂಥದ್ದು. ಈ ಒಂದು ಕಾರ್ಯಕ್ರಮವನ್ನು ನ್ಯಾಷನಲ್ ಪ್ರೋಗ್ರಾಮ್ ಫಾರ್ ಹೆಲ್ತ್ ಕೇರ್ ಆಫ್ ಎಲ್ಡರ್ಲಿ ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ನ ಅಡಿಯಲ್ಲಿ ಮಾಡಿರುವಂಥದ್ದು. ಮುಖ್ಯವಾಗಿ ಇಲ್ಲಿ ಒಂದು ಸೈಂಟಿಫಿಕ್ ಇನ್ವೆಸ್ಟಿಗೇಷನನ್ನು ಪ್ರಯತ್ನ ಮಾಡ್ತಾ ಇರುವಂಥದ್ದು ಆರೋಗ್ಯ, ಆರ್ಥಿಕ ಮತ್ತು ಸೋಷಲ್ ಕ್ಷೇತ್ರಗಳಲ್ಲಿ ವಯಸ್ಸಾದಂತಹ ವ್ಯಕ್ತಿಗಳು ಏನು ಭಾರತದಲ್ಲಿದ್ದಾರೋ ಅವರ ಮೇಲೆ ಆಗ್ತಾ ಇರುವಂತಹ ಇಂಪ್ಯಾಕ್ಟು, ಆರ್ಥಿಕವಾಗಿ ಹಾಗೂ ಆರೋಗ್ಯದ ಕ್ಷೇತ್ರದಲ್ಲಿ ಮತ್ತು ಸಾಮಾಜಿಕದ ಕ್ಷೇತ್ರದಲ್ಲಿ ಹೇಗೆ ಇಂಪ್ಯಾಕ್ಟ್ ಆಗ್ತಿದೆ ವಯಸ್ಸು ಆದ ಹಾಗೆ ಅನ್ನುವಂಥದ್ದನ್ನು ಇದನ್ನು ಲಾಸಿಕ್ ಅಂದರೆ ಲಾಂಗಿಟ್ಯೂಡ್ನಲ್ ಏಜಿಂಗ್ ಸರ್ವೆ ಅಂತ ಕರಿತಾ ಇರುವಂಥದ್ದು. ಸೊ ಈ ಒಂದು ಸರ್ವೆ ಅಡಿಯಲ್ಲಿ ಮುಖ್ಯವಾಗಿ 60 ಹೆಚ್ಚಿಗೆ ಇರುವಂತಹ ವ್ಯಕ್ತಿಗಳ ಮೇಲೆ ಯಾವ ರೀತಿ, 75 ಮೇಲೆ ಇರುವಂತಹ ವ್ಯಕ್ತಿಗಳ ಮೇಲೆ ಯಾವ ರೀತಿ ಸಾಮಾಜಿಕ, ಆರೋಗ್ಯ ಮತ್ತು ಸೋಷಲ್ ಡಿಟರ್ಮಿನೆಂಟ್ಸ್ಗಳು ಇಂಪ್ಯಾಕ್ಟ್ ಆಗ್ತವೆ ಅಥವಾ ಕಾನ್ಸಿಕ್ವೆನ್ಸಸ್ಗಳನ್ನು ತೋರಿಸ್ತವೆ ಅನ್ನುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ. ಮುಂದಿನ ಹಂತದಲ್ಲಿ ವಾಟ್ಸಪ್ ನ್ಯೂ ಪ್ರೈವಸಿ ಪಾಲಿಸಿ. ಸೊ ವಾಟ್ಸಪ್ ಒಂದು ಹೊಸ ಪ್ರೈವಸಿ ಪಾಲಿಸಿಯನ್ನು ಹೊರತಂದಿತ್ತು, ಅದರ ಬಗ್ಗೆ ಬಹಳ ಚರ್ಚೆಯೂ ಇತ್ತು. ಇದರ ಅಡಿಯಲ್ಲಿ ಮುಖ್ಯವಾಗಿ ಫೇಸ್ಬುಕ್ ಕಂಪನಿಗಳ ಜೊತೆಯಲ್ಲಿ ವಾಟ್ಸಪ್ ತನ್ನ ಮಾಹಿತಿಯನ್ನು ಶೇರ್ ಮಾಡಲಿದೆ ಅನ್ನುವಂತಹ ಮಾಹಿತಿಯು ಕೊಟ್ಟಿತ್ತು. ಆ ಒಂದು ಸಂದರ್ಭದಲ್ಲಿ ಭಾರತದಲ್ಲಿ KS ಪುಟ್ಸ್ವಾಮಿ ಜಜ್ಮೆಂಟ್ನ ಅಡಿಯಲ್ಲಿ
ರೈಟ್ ಟು ಪ್ರೈವಸಿಯನ್ನು ಮೂಲಭೂತ ಹಕ್ಕು ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಹೊಸ ಪಾಲಿಸಿ ಮುಖ್ಯವಾಗಿ ಭಾರತದಲ್ಲಿ ಡೇಟಾ ಪ್ರೊಟೆಕ್ಷನ್ ಕಾನೂನಿನ ಅವಶ್ಯಕತೆ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದನ್ನು ತೋರಿಸ್ಕೊಡ್ತಾ ಇದೆ. ಮುಖ್ಯವಾಗಿ ಜಸ್ಟಿಸ್ ಬಿ ಎನ್ ಶ್ರೀಕೃಷ್ಣ ಕಮಿಟಿ ಡೇಟಾ ಪ್ರೊಟೆಕ್ಷನ್ಗೆ ಸಂಬಂಧಿಸಿದಂತೆ ಒಂದು ಕಮಿಟಿ ರಚನೆ ಮಾಡಲಾಗಿತ್ತು. ಅದರ ಅಡಿಯಲ್ಲಿ ಡೇಟಾ ಲೋಕಲೈಸೇಷನ್, ಯಾವುದೇ ಒಂದು ಸ್ಟ್ರಾಟೆಜಿಕ್ ಡೇಟಾ, ಮುಖ್ಯವಾಗಿ ಯೂಸರ್ ಡೀಟೇಲ್ಸ್ ಏನಿರ್ತವೆ, ಕನ್ಸೆಂಟ್ ಇಲ್ಲದ ಹಾಗೆ ಹೊರವಯ್ಯೋಗಿಲ್ಲ, ಕನ್ಸೆಂಟ್ ತಗೊಂಡು ಅದು ನಾನ್ ಸ್ಟ್ರಾಟೆಜಿಕ್ ಡೇಟಾವನ್ನು ಒಯ್ದು ಪ್ರೊಸೆಸ್ ಮಾಡ್ಕೋಬಹುದು. ಸೊ ಡೇಟಾ ಲೋಕಲೈಸೇಷನ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಾವಿಲ್ಲಿ ಮಾತಾಡ್ತಾ ಇರುವಂಥದ್ದು. ಸೊ ಭಾರತದಲ್ಲಿ ಈ ಒಂದು ಡೇಟಾ ಲೋಕಲೈಸೇಷನ್ ಕಾನೂನು ಅಥವಾ ಡೇಟಾ ಪ್ರೊಟೆಕ್ಷನ್ ಕಾನೂನಿನ ಅವಶ್ಯಕತೆ ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅನ್ನುವಂಥದ್ದು ಈ ಒಂದು ಸಂದರ್ಭದಲ್ಲಿ ಗೊತ್ತು ಮಾಡ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಪೆಸ ಅನ್ನುವಂಥದ್ದು ಮುಖ್ಯವಾಗಿ ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾಸ್. ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಡಿಸೆಂಟ್ರಲೈಸೇಷನ್ ಗೌರ್ಮೆಂಟ್ ಅಥವಾ ಡಿಸೆಂಟ್ರಲೈಸೇಷನ್ಗೆ ಸಂಬಂಧಿಸಿದಂತೆ 1992 73ನೇ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ತಂದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಎಸ್ಟಾಬ್ಲಿಷ್ ಮಾಡಲಾಯಿತು. 74ನೇ ತಿದ್ದುಪಡಿ ಮುನ್ಸಿಪಲ್ ಕಾರ್ಪೊರೇಷನ್ಸ್ಗೆ ಅಥವಾ ಮುನ್ಸಿಪಾಲಿಟೀಸ್ಗೆ ಸಂಬಂಧಿತವಾಗಿರುವಂಥದ್ದು ತಮಗೆಲ್ಲ ಗೊತ್ತೇ ಇದೆ. ಆದರೆ ಆರ್ಟಿಕಲ್ 243 ಸಬ್ಕ್ಲಾಸ್ ಎಂ ಆರ್ ಅಡಿಯಲ್ಲಿ ಶೆಡ್ಯೂಲ್ಡ್ ಮತ್ತು ಟ್ರೈಬಲ್ಡ್ ಏರಿಯಾಸ್, ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತದ 5ನೇ ಶೆಡ್ಯೂಲಿನಲ್ಲಿ ಶೆಡ್ಯೂಲ್ಡ್ ಏರಿಯಾಸ್ಗೆ ಸಂಬಂಧಿಸಿದಂತೆ ಪ್ರಾವಧಾನವನ್ನು ಮಾಡಲಾಗಿದೆ. ಸೊ ಆ ಒಂದು ಶೆಡ್ಯೂಲ್ಡ್ ಏರಿಯಾಸಲ್ಲಿ ಈ ಒಂದು ಸಂವಿಧಾನದ 73ನೇ ತಿದ್ದುಪಡಿ ಅನ್ವಯವಾಗ್ತಾ ಇರಲಿಲ್ಲ. ಅದಕ್ಕೆ ಸಂಬಂಧಿಸಿದಂತೆ 96ರಲ್ಲಿ ಪೆಸಾ ಆ್ಯಕ್ಟನ್ನು ಜಾರಿಗೆ ತರಲಾಯಿತು. ಇದರ ಅಡಿಯಲ್ಲಿ ಈ ಒಂದು ಬುಡಕಟ್ಟು ಜನಾಂಗಗಳು ಸೆಲ್ಫ್ ರೂಲ್ ಮಾಡಿಕೊಳ್ಳುವಂತಹ ಪ್ರಾವಧಾನವನ್ನು ಮಾಡಿರುವಂಥದ್ದು. ಇಲ್ಲಿ ಗ್ರಾಮಸಭೆಗಳಿಗೆ ಪೂರ್ಣವಾದ ಪವರ್ಸನ್ನು ಕೊಟ್ಟಿರುವಂಥದ್ದು ಲೆಜಿಸ್ಲೇಚರ್, ಇಲ್ಲಿ ಅಡ್ವೈಸರಿ ರೋಲನ್ನು ವಹಿಸುತ್ತದೆ. ಸೊ ಗ್ರಾಮಸಭೆ ಯಾವಾಗಲೂ ಯಾವುದೇ ಒಂದು ಲ್ಯಾಂಡ್ ಅಕ್ವಿಸಿಷನ್, ರೀಸೆಟಲ್ಮೆಂಟ್ ಅಥವಾ ರಿಹೆಬಿಲಿಟೇಷನ್ ನಡೀತಾ ಇರುವಂತಹ ಸಂದರ್ಭದಲ್ಲಿ ಮ್ಯಾಂಡೇಟರಿ ಕನ್ಸಲ್ಟೇಷನ್ ಮಾಡಬೇಕಾಗಿರ್ತದೆ ಗ್ರಾಮಸಭೆಯ ಜೊತೆಯಲ್ಲಿ. ಮತ್ತು ಮೈನರ್ ಪ್ರಾಡಕ್ಟ್ಸ್ಗಳ ಮೇಲೆ ಓನರ್ಶಿಪ್ಗೆ ಸಂಬಂಧಿಸಿದಂತೆ ಪೆಸಾ ಮಾತಾಡುತ್ತದೆ. ಹಾಗೂ ಅವರ ಟ್ರೆಡಿಷನಲ್ ಬಿಲೀಫ್, ಕಲ್ಚರನ್ನು ಕಾಪಾಡುವಂಥದ್ದು ಸಹ ಪೆಸಾನ ಅಡಿಯಲ್ಲಿ ಮಾಡಿರುವಂತಹ ಪ್ರಾವಧಾನ. ಲೋಕಲ್ ಡಿಸ್ಪ್ಯೂಟ್ಸ್ಗಳನ್ನು ಸರಿಪಡಿಸಿಕೊಳ್ಳುವಂಥದ್ದು ಪ್ರಾವಧಾನ ಮಾಡಲಾಗಿದೆ. ಲ್ಯಾಂಡ್ ಎಲಿನೇಷನ್ನ ಕಡಿಮೆ ಮಾಡುವಂಥದ್ದು, ಪ್ರಿವೆಂಟ್ ಮಾಡುವಂಥದ್ದು ಇದರ ಅಡಿಯಲ್ಲಿ ಪ್ರಾವಧಾನ ಮಾಡಿರುವಂಥದ್ದು. ವಿಲೇಜ್ ಮಾರ್ಕೆಟ್ಸ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಿಸಿದಂತೆ ಪ್ರಾವಧಾನವಿದೆ. ಹಾಗೂ ಬೇರೆ ಲಿಕ್ಕರ್ ಅಥವಾ ಬೇರೆ ಒಂದು ವ್ಯವಸ್ಥೆಗಳನ್ನು ತಡೆಹಿಡಿಯುವಂಥದ್ದು ಸಹ ಇಲ್ಲಿ ಹಕ್ಕನ್ನಾಗಿ ಕೊಟ್ಟಿರುವಂಥದ್ದು ಪೆಸದ ಅಡಿಯಲ್ಲಿ ಇಲ್ಲಿ ಮುಖ್ಯವಾಗಿ ತಿಳ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಡಿಜಿಟಲ್ ಇಂಡಿಯಾ ಮಿಷನ್. ತಮಗೆಲ್ಲ ಗೊತ್ತಿರೋ ಹಾಗಿದ್ರೆ ಭಾರತದ ಈ ಒಂದು ಡಿಜಿಟಲ್ ಇಂಡಿಯಾ ಮಿಷನ್ ಮುಖ್ಯವಾಗಿ ಭಾರತವನ್ನು ಡಿಜಿಟಲ್ ಎಂಪವರ್ಡ್ ಸೊಸೈಟಿ ಮತ್ತು ನಾಲೆಜ್ ಎಕಾನಮಿಯಾಗಿ ಬದಲಾಯಿಸುವಂಥದ್ದು ಮೂಲ ಉದ್ದೇಶವಾಗಿತ್ತು. ಒಟ್ಟಾರೆ ಫೇಸ್ಲೆಸ್, ಪೇಪರ್ಲೆಸ್ ಮತ್ತು ಕ್ಯಾಶ್ಲೆಸ್ ಸಿಸ್ಟಮನ್ನು ಡೆವಲಪ್ ಮಾಡುವಂಥದ್ದು ಮುಖ್ಯವಾದ ಪಾತ್ರ ಡಿಜಿಟಲ್ ಇಂಡಿಯಾದಾಗಿರುತ್ತದೆ. ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್, ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ, ಪ್ರಮೋಷನ್ ಆಫ್ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಇನ್ಕ್ಲೂಡಿಂಗ್ ಡಿಜಿಟಲ್ ಪೇಮೆಂಟ್ಸ್ ಇನಿಷಿಯೇಟಿವನ್ನು ಎತ್ತಿ ಹಿಡಿತಾ ಇರುವಂಥದ್ದು. ಸೊ ಮುಂದಿನ ದಿನಗಳಲ್ಲಿ ಇನ್ನೂ ಯಾವ ಯಾವ ರೀತಿಯಲ್ಲಿ ಡಿಜಿಟಲ್ ಪೇಮೆಂಟ್ಸ್ಗಳನ್ನು ದೇಶದ ಮೂಲೆ ಮೂಲೆಯಲ್ಲಿ ಒಯ್ಯಲು ಸಾಧ್ಯವಿದೆ ಅನ್ನುವಂತಹ ವಿಷಯವನ್ನು ಮುಖ್ಯವಾಗಿ ಈ ಒಂದು ಡಿಜಿಟಲ್ ಇಂಡಿಯಾ ಮಿಷನನ್ನು ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ 5 ವರ್ಷ ಫಸಲ್ ಭೀಮಾ ಯೋಜನೆದು. 5 ವರ್ಷ ಅಂತಂದರೆ 2016ರಲ್ಲಿ ಈ ಒಂದು ಫಸಲ್ ಭೀಮಾ ಯೋಜನೆಯನ್ನು ಮುಖ್ಯವಾಗಿ ಕೃಷಿ ಕ್ಷೇತ್ರದಲ್ಲಿ ಯಾವೆಲ್ಲ ಬೆಳೆಗಳನ್ನು ಬೆಳೆಸ್ತಾರೋ ಅದಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಅವಘಡ ಅಥವಾ ಯಾವುದಾದರೂ ಅನ್ಫೋರ್ಸಿನ್ ಸರ್ಕಮ್ಸ್ಟಾನ್ಸಸ್ಸಲ್ಲಿ ಕೃಷಿ ಅಥವಾ ಬೆಳೆ ಹಾಳದಂತಹ ಸಂದರ್ಭದಲ್ಲಿ ಅದಕ್ಕೆ ಇನ್ಶೂರೆನ್ಸ್ ಪ್ರಾವಧಾನವನ್ನು ಮಾಡಿರುವಂಥದ್ದು. ಈ ಒಂದು ಕಾರ್ಯಕ್ರಮ ಫಸಲ್ ಭೀಮಾ ಯೋಜನೆಯನ್ನು 2016ರಲ್ಲಿ ನ್ಯಾಷನಲ್ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಸ್ಕೀಮ್ ಮತ್ತು ಮಾಡಿಫೈಡ್ ನ್ಯಾಷನಲ್ ಅಗ್ರಿಕಲ್ಚರಲ್ ಇನ್ಶೂರೆನ್ಸ್ ಸ್ಕೀಮ್ ಇವೆರಡು ಕಾರ್ಯಕ್ರಮಗಳನ್ನು ಮರ್ಜ್ ಮಾಡಿ ಈ ಒಂದು ಫಸಲ್ ಭೀಮಾ ಯೋಜನೆಯನ್ನು ಜಾರಿಗೆ ತರಲಾಗಿತ್ತು ಅನ್ನುವಂಥದ್ದನ್ನು ಮುಖ್ಯವಾಗಿ ತಾವಿಲ್ಲಿ ನೆನಪಿಟ್ಕೋಬೇಕು. ಇದರ ಅಡಿಯಲ್ಲಿ ಮುಖ್ಯವಾಗಿ ಮುಂದಿನ ದಿನಗಳಲ್ಲಿ 50% ಕಲ್ಟಿವೇಟೆಡ್ ಏರಿಯಾನ ಇನ್ಶೂರೆನ್ಸ್ ಅಡಿಯಲ್ಲಿ ತರುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ. ಒಟ್ಟಾರೆ ರೈತರ ಇನ್ಕಮನ್ನು ಸ್ಟೆಬಿಲೈಸ್ ಮಾಡುವಂಥದ್ದು, ಕ್ರೆಡಿಟ್ ಫ್ಲೋವನ್ನು ಇನ್ಕ್ರೀಸ್ ಮಾಡುವಂಥದ್ದು ಮತ್ತು ಹೊಸ ಮತ್ತು ಐಡಿಯಾಸ್ಗಳನ್ನು, ಇನ್ನೋವೇಷನ್ಸ್ಗಳನ್ನು, ಟೆಕ್ನಾಲಜೀಸ್ಗಳನ್ನು ಮುಂತರುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ. ಮುಂದಿನ ಹಂತದಲ್ಲಿ ಪ್ರೋಗ್ರೆಸ್ ಆ್ಯಂಡ್ ಅಚೀವ್ಮೆಂಟ್ ಆಫ್ ಬೇಟಿ ಬಚಾವ್ ಆ್ಯಂಡ್ ಬೇಟಿ ಪಡಾವ್. ಈ ಒಂದು ಕಾರ್ಯಕ್ರಮವನ್ನು ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಮುಖ್ಯವಾಗಿ ಬೇಟಿ ಬಚಾವ್ ಬೇಟಿ ಪಡಾವ್ ಸ್ಕೀಮಿಗೆ ಸಂಬಂಧಿಸಿದಂತೆ ಪ್ರೋಗ್ರೆಸ್ ರಿಪೋರ್ಟನ್ನು ತಂದಿದೆ. ಈ ಒಂದು ಕಾರ್ಯಕ್ರಮ ಟ್ರೈ ಮಿನಿಸ್ಟ್ರಿಯಲ್ ಕನ್ವರ್ಜೆಂಟ್ ಆಗಿರುತ್ತದೆ, ಅಂದರೆ 3 ಮಿನಿಸ್ಟ್ರಿಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರುವಂಥದ್ದು. ಮಿನಿಸ್ಟ್ರಿ ಆಫ್ ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಮತ್ತು ಮಿನಿಸ್ಟ್ರಿ ಆಫ್ ಎಜುಕೇಷನ್, ಟ್ರೈ ಮಿನಿಸ್ಟ್ರಿಯಲ್ ಕನ್ವರ್ಜೆಂಟ್ ಆಗಿರುತ್ತದೆ, ನೆನ್ಪಿಟ್ಕೊಳ್ಳಿ. ಈ ಒಂದು ಕಾರ್ಯಕ್ರಮವನ್ನು 2015ರಲ್ಲಿ ಹರಿಯಾಣದಲ್ಲಿ ಶುರು ಮಾಡಲಾಗಿತ್ತು. ಮುಖ್ಯವಾಗಿ ದೇಶದಲ್ಲಿ ಚೈಲ್ಡ್ ಸೆಕ್ಸ್ ರೇಷಿಯೋ ಕಡಿಮೆ ಆಗ್ತಾ ಇರುವಂಥದ್ದು ಮತ್ತು ವುಮನ್ ಎಂಪವರ್ಮೆಂಟ್ಗೆ ಸಂಬಂಧಿಸಿದಂತೆ ಆದ್ಯತೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತರಲಾಗಿತ್ತು. ಇದರ ಮೂಲ ಉದ್ದೇಶ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಹಾಗೂ ಮಕ್ಕಳ ಹಕ್ಕುಗಳ ಬಗ್ಗೆ ಏನು ಬಿಹೇವಿಯರ್ ಇದೆ, ಆಲೋಚನೆಗಳಿದೆ, ಅದನ್ನು ಬದಲಾಯಿಸುವಂಥದ್ದು. ಇದರಲ್ಲಿ 2 ಕಾಂಪೊನೆಂಟ್ಸ್ ಇದ್ದಾವೆ. ಮೊದಲನೇದು ಮಾಸ್ ಕಮ್ಯುನಿಕೇಷನ್ ಕ್ಯಾಂಪೇನ್,
ಎರಡನೇದು ಮಲ್ಟಿ ಸೆಕ್ಟರಲ್ ಆ್ಯಕ್ಷನ್ ಕವರಿಂಗ್ ಸ್ಟೇಟ್ಸ್ ಆ್ಯಂಡ್ ಯುಟೀಸ್. ಸೊ ಎರಡು ಕಾಂಪೊನೆಂಟ್ಸ್ಗಳು ಮುಖ್ಯವಾಗಿ ಇಲ್ಲಿ ತಾವು ತಿಳ್ಕೋಬೇಕಾಗಿರುವಂಥದ್ದು. ಸೊ ಭೇಟಿ ಬಚಾವ್ ಭೇಟಿ ಪಡಾವ್ ಕಾರ್ಯಕ್ರಮದ ಒಂದಿಷ್ಟು ಪ್ರೋಗ್ರೆಸ್ ರಿಪೋರ್ಟ್ನ ಬಗ್ಗೆ ಮಾತಾಡಬೇಕು ಅಂತಂದರೆ 2014-15ರಲ್ಲಿ 918 ಸೆಕ್ಸ್ ರೇಷಿಯೋ ಆಫ್ ಬರ್ತ್ ಇದ್ದರೆ 2019-20 934 ಆಗಿದೆ. ಹಾಗೂ 640 ಡಿಸ್ಟಿಕ್ಗಳಲ್ಲಿ ಈ ಒಂದು ಸೆಕ್ಸ್ ರೇಷಿಯೋ ಆಟ್ ಬರ್ತ್ ಇಂಪ್ರೂವ್ಮೆಂಟ್ ಆಗಿದೆ ಅನ್ನುವಂಥದ್ದು, ಅಂದರೆ ಹೆಚ್ಚಿಗೆ ಆಗಿದೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಪ್ರತಿ ವರ್ಷ January 24 ಆಚರಿಸಲಾಗುತ್ತದೆ. ಈ ಒಂದು ಕಾರ್ಯಕ್ರಮವನ್ನು 2008ರಲ್ಲಿ ಮಿನಿಸ್ಟ್ರಿ ಆಫ್ ವುಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಶುರು ಮಾಡಿರುವಂಥದ್ದು. ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಸಂಬಂಧಿಸಿದಂತೆ ಶಿಕ್ಷಣ, ಆರೋಗ್ಯ, ನ್ಯೂಟ್ರಿಷನ್, ಲೀಗಲ್ ರೈಟ್ಸ್, ಮೆಡಿಕಲ್ ಕೇರ್, ಪ್ರೊಟೆಕ್ಷನ್, ಚೈಲ್ಡ್ ಮ್ಯಾರೇಜ್ ಮತ್ತು ಫ್ರೀಡಮ್ ಇನ್ನಿತರ ವಿಷಯಗಳಿಗೆ ಸಂಬಂಧಿಸಿದಂತೆ ಅವೇರ್ನೆಸ್ಸನ್ನು ಹೆಚ್ಚಿಸುವಂಥದ್ದು ಇದರ ಮೂಲ ಉದ್ದೇಶವಾಗಿರುತ್ತದೆ ಅನ್ನುವಂಥದ್ದನ್ನು ತಾವು ನೆನ್ಪಿಟ್ಕೋಬೇಕಾಗಿರುವಂಥದ್ದು. ಮುಂದಿನ ಹಂತದಲ್ಲಿ ಸಕ್ಷಮ್ ಸಮ್ಮಿಟ್. ಈ ಸಕ್ಷಮ್ ಸಮ್ಮಿಟ್ ಅನ್ನುವಂಥದ್ದು ಮುಖ್ಯವಾಗಿ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಇದನ್ನು ಆರ್ಗನೈಸ್ ಮಾಡಿತ್ತು. ಸೊ ಈ ಸಕ್ಷಮ್ ಸಮ್ಮಿಟ್ನ ಅಡಿಯಲ್ಲಿ ಮುಖ್ಯವಾಗಿ ಕನ್ಸರ್ವೇಷನ್ ಮತ್ತು ಎಫಿಷಿಯೆಂಟ್ ಯೂಸಿಗೆ ಸಂಬಂಧಿಸಿದಂತೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ, ಅವೇರ್ನೆಸ್ಸನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಇದನ್ನು ಕೈಗೊಳ್ಳಲಾಗಿತ್ತು. ಸೊ ಒಳ್ಳೆಯ ಆರೋಗ್ಯ ಮತ್ತು ವಾತಾವರಣವನ್ನು ಕಾಪಾಡಬೇಕು ಅಂತಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನು ಸರಿಯಾಗಿ ಉಪಯೋಗಿಸುವ ಅವಶ್ಯಕತೆ ಇದೆ ಅನ್ನುವಂತಹ ನಿಟ್ಟಿನಲ್ಲಿ ಇದು ಒಂದು ರೀತಿಯ ಅವೇರ್ನೆಸ್ ಕ್ಯಾಂಪೇನ್ ಆಗಿತ್ತು ಅನ್ನುವಂಥದ್ದನ್ನು ತಾವಿಲ್ಲಿ ನೆನ್ಪಿಟ್ಕೋಬೇಕು. ಮುಂದಿನ ಹಂತದಲ್ಲಿ ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್ ಟ್ಯಾಗ್. ತಮಗೆಲ್ಲ ಗೊತ್ತಿರೋ ಹಾಗಿದ್ದರೆ ಎಜುಕೇಷನ್ ಮಿನಿಸ್ಟ್ರಿ ಈ ಒಂದು ಇನ್ಸ್ಟಿಟ್ಯೂಟ್ ಆಫ್ ಎಮಿನೆನ್ಸ್ ಅಂದರೆ ಒಂದು ಉತ್ತಮವಾದಂತಹ ಶಿಕ್ಷಣ ವ್ಯವಸ್ಥೆ ಪಡ್ಕೊಂಡಿರುವಂತಹ ಯೂನಿವರ್ಸಿಟೀಸ್ಗಳಿಗೆ ಒಂದು ಟ್ಯಾಗನ್ನು ಕೊಡಲಾಗುತ್ತದೆ ಕೇಂದ್ರ ಸರ್ಕಾರದ ಕಡೆಯಿಂದ. 2018ರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಶುರು ಮಾಡಲಾಯಿತು. ಇದರ ಅಡಿಯಲ್ಲಿ 20 ಇನ್ಸ್ಟಿಟ್ಯೂಷನ್ಸ್ಗಳನ್ನು ಸೆಲೆಕ್ಟ್ ಮಾಡಲಾಗುತ್ತದೆ ಅಂತ ಹೇಳಲಾಗಿತ್ತು. 10 ಪಬ್ಲಿಕ್ ಮತ್ತು 10 ಪ್ರೈವೇಟ್ ಕಾಲೇಜಸ್ಗಳನ್ನು, ಸೊ ದಟ್ ಆ ಒಂದು ಕಾಲೇಜಸ್ಗಳು ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್ ಟ್ಯಾಗ್ ಪಡೆದಂತಹ ಸಂದರ್ಭದಲ್ಲಿ ಅವರಿಗೆ ಹೆಚ್ಚಿನ ಸ್ವತಂತ್ರತೆಯನ್ನು ಕೊಡಲಾಗುತ್ತದೆ ಅಕಾಡೆಮಿಕ್ ಮತ್ತು ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಿಸಿದಂತೆ. ಈ ಒಂದು ಕಾರ್ಯಕ್ರಮವನ್ನು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಗೈಡ್ಲೈನ್ಸ್ನ ಆಧಾರದ ಮೇಲೆ ಮುನ್ಸಾಗಿಸಲಾಗ್ತದೆ ಅನ್ನುವಂಥದ್ದು. ಮತ್ತು ಫಾರಿನ್ ಯೂನಿವರ್ಸಿಟೀಸು ಸಹ ಭಾರತದಲ್ಲಿ ಬಂದು ಎಸ್ಟಾಬ್ಲಿಷ್ ಮಾಡಬಹುದು, ಭಾರತೀಯರು ಹೋಗಿ ಫಾರಿನ್ನಲ್ಲಿ ಆ ಒಂದು ಟ್ಯಾಗ್ ಪಡೆದಿರುವಂಥವ್ರು ಎಸ್ಟಾಬ್ಲಿಷ್ ಮಾಡಬಹುದು ಅನ್ನುವಂಥದ್ದು. ಹಾಗೂ ಈ ಒಂದು ಟ್ಯಾಗ್ ಪಡೆದಿರುವಂತಹ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ಗಳಿಗೆ ಭಾರತ ಸರ್ಕಾರ 1,000 ಕೋಟಿ ಹಣವನ್ನು ಫಂಡಿಂಗ್ ಮಾಡ್ತಾ ಇದೆ ಬೆಳವಣಿಗೆಗೋಸ್ಕರ. ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಫಂಡಿಂಗ್ ಏನಿರಲ್ಲ, ಬಟ್ ಆಟಾನಮಿ ಕೊಡಲಾಗುತ್ತದೆ ಅನ್ನುವಂಥದ್ದು. ಈ ಇನ್ಸ್ಟಿಟ್ಯೂಷನ್ ಆಫ್ ಎಮಿನೆನ್ಸ್ನ ಮುಖ್ಯ ಉದ್ದೇಶ ಮುಂದಿನ 10 ವರ್ಷಗಳಲ್ಲಿ ನಾವು ಪ್ರಪಂಚ ಮಟ್ಟದಲ್ಲಿ ಏನು ಯೂನಿವರ್ಸಿಟೀಸ್ಗಳಿಗೆ ರ್ಯಾಂಕಿಂಗ್ ಕೊಡಲಾಗುತ್ತದೆಯೋ ಅದರ ರ್ಯಾಂಕಿಂಗ್ನಲ್ಲಿ 500ಕ್ಕಿಂತ ಒಳಗಡೆ ಬರಬೇಕು. ಹಾಗೂ ಮುಂದಿನ ಸಮಯದಲ್ಲಿ 100 ರ್ಯಾಂಕಿಂಗ್ ಕೆಳ ಟಾಪ್ 100ಅಲ್ಲಿ ನಮ್ಮ ದೇಶದಿಂದ ಒಂದಿಷ್ಟು ಯೂನಿವರ್ಸಿಟೀಸ್ಗಳು ಬರಬೇಕು ಅನ್ನುವಂಥದ್ದು ಮೂಲ ಉದ್ದೇಶವಾಗಿರುತ್ತದೆ. ಮುಂದಿನ ಹಂತದಲ್ಲಿ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್. ಈ ಒಂದು ಇಂಡೆಕ್ಸನ್ನು ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವಂತಹ ಒಂದು NGO 1993ರಿಂದ ಇದನ್ನು ಶುರು ಮಾಡುತ್ತಿರುವಂಥದ್ದು. ಇದು ಬರ್ಲಿನ್ ಮತ್ತು ಜರ್ಮನಿಯಲ್ಲಿದೆ ಅನ್ನುವಂಥದ್ದು. ಈ ವರ್ಷದ ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ನಲ್ಲಿ ಭಾರತ 6 ಸ್ಥಾನಗಳು ಮೇಲೆ ಹೋಗಿದೆ ಅನ್ನುವಂಥದ್ದು, ಅಂದರೆ 66ನೇ ಸ್ಥಾನಕ್ಕೆ ಹೋಗಿದೆ. ಈ ಒಂದು ಕರಪ್ಷನ್ ಪರ್ಸೆಪ್ಷನ್ ಇಂಡೆಕ್ಸ್ನ 0-100ವರೆಗೂ ಮಾರ್ಕ್ಸ್ ಕೊಡ್ತಾರೆ. ಈಗ ಭಾರತದ್ದು ಸ್ಕೋರು 40 ಇದೆ. 0 ಅಂತಂದರೆ ವರ್ಸ್ಟ್ ಅಂಥೇಳಿ, 100 ಅಂತಂದರೆ ಉತ್ತಮವಾದ ಪರ್ಫಾರ್ಮೆನ್ಸನ್ನು ತೋರಿಸ್ತಿದ್ದಾರೆ ಅನ್ನುವಂಥದ್ದು. ಸೊ 40 ಅಂದರೆ ಇನ್ನೂ ನಾವು ಮೇಲೆ ಹೋಗುವ ಅವಶ್ಯಕತೆ ಇದೆ ಅನ್ನುವಂಥದ್ದು ಮೊದಲನೇ ಹಂತದಲ್ಲಿ ಅರ್ಥ ಮಾಡ್ಕೊಳ್ಳಬೇಕಾಗಿರುವಂಥದ್ದು. ಯಾವೆಲ್ಲ ಮೊದಲನೇ ಅಗ್ರಸ್ಥಾನವನ್ನು ಪಡ್ಕೊಂಡಿದ್ದಾವೆ? ಡೆನ್ಮಾರ್ಕ್, ನ್ಯೂಜಿಲ್ಯಾಂಡ್ ಆಗಿದ್ದರೆ, ಕೆಳಗಡೆ ಅಥವಾ ಫಿನ್ಲ್ಯಾಂಡ್, ಸಿಂಗಾಪುರ್, ಸ್ವಿಟ್ಜರ್ಲ್ಯಾಂಡ್, ಸ್ವೀಡನ್ ಇವೆಲ್ಲವೂ 85 ಸ್ಕೋರನ್ನು ಪಡೆದಿದ್ದಾವೆ. ಸೊ ಎರಡನೇ ಹಂತದಲ್ಲಿ ಇವು ಇದ್ದಾವೆ ಅನ್ನುವಂಥದ್ದನ್ನು ಅರ್ಥೈಸ್ಕೊಳ್ಳಬೇಕು. ಮುಂದಿನ ಹಂತದಲ್ಲಿ ಶ್ರಮ್ ಶಕ್ತಿ ಪೋರ್ಟಲ್. ಸಿ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಶ್ರಮ್ ಶಕ್ತಿ ಅನ್ನುವಂತಹ ಒಂದು ವೆಬ್ ಪೋರ್ಟಲನ್ನು ಜಾರಿಗೆ ತಂದಿರುವಂಥದ್ದು. ಇಲ್ಲಿ ಮುಖ್ಯವಾಗಿ ನ್ಯಾಷನಲ್ ಮೈಗ್ರೇಷನ್ ಸಪೋರ್ಟ್ ಪೋರ್ಟಲ್ ಆಗಿ ಈ ಒಂದು ಪೋರ್ಟಲ್ ಕೆಲಸ ಮಾಡಲಿದೆ ಅನ್ನುವಂಥದ್ದು. ಮುಖ್ಯವಾಗಿ COVID-19 ಸಂದರ್ಭದಲ್ಲಿ ಮೈಗ್ರೇಷನ್ ಆಗುವಂತಹ ವ್ಯಕ್ತಿಗಳ ಮೇಲೆ ಆದಂತಹ ಬಹಳಷ್ಟು ದೊಡ್ಡ ಮಟ್ಟದ ಸಮಸ್ಯೆಯನ್ನು ನಾವು ನೋಡಿದ್ವಿ. ಆ ಒಂದು ಸಮಸ್ಯೆಗೆ ಅನುಗುಣವಾಗಿ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಈ ಶ್ರಮ್ ಶಕ್ತಿ ಪೋರ್ಟಲನ್ನು ಮೈಗ್ರೆಂಟ್ಸ್ ವರ್ಕರ್ಸಿಗೆ ರಾಷ್ಟ್ರ ಮತ್ತು ರಾಜ್ಯದ ಮಟ್ಟದಲ್ಲಿ ಅನುಕೂಲ ಮಾಡುವಂತಹ ಪ್ರಯತ್ನಗಳನ್ನು ಮಾಡ್ತಾ ಇರುವಂಥದ್ದು. ಹಾಗೆ ಒಂದು ಟ್ರೈನಿಂಗ್ ಮ್ಯಾನ್ಯುವಲನ್ನು ಸಹ ಹೊರತಂದಿದೆ ಶ್ರಮ್ ಸಾಥಿ ಅಂಥೇಳಿ, ಈ ಮೈಗ್ರೆಂಟ್ ವರ್ಕರ್ಸಿಗೆ ಸಂಬಂಧಿಸಿದಂತೆ ವ್ಯವಸ್ಥೆಯನ್ನು ಮಾಡುವಂತಹ ನಿಟ್ಟಿನಲ್ಲಿ. ಈ ಶ್ರಮ್ ಶಕ್ತಿ ಪೋರ್ಟಲ್ ಮುಖ್ಯವಾಗಿ ಡೇಟಾ ನಮಗೇನು ಮೈಗ್ರೇಷನ್ಗೆ ಸಂಬಂಧಿಸಿದಂತೆ ಇರಲಿಲ್ವೋ ಅದನ್ನು ಫಿಲಪ್ ಮಾಡುವಂಥದ್ದು, ಟ್ರಾಫಿಕಿಂಗ್, ವೇಜ್ ಹರಾಸ್ಮೆಂಟ್ ಮತ್ತು ಆಕ್ಯುಪೇಷನಲ್ ಹಜಾರ್ಡ್ಸ್ ಅಟ್ ವರ್ಕ್ ಪ್ಲೇಸ್ನಂತಹ ಸಮಸ್ಯೆಗಳನ್ನು ಸರಿಪಡಿಸುವಂಥದ್ದು ಅಥವಾ ಎದುರಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಪೋರ್ಟಲ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಲಿದೆ ಅನ್ನುವಂಥದ್ದು. ಹಾಗೂ ಈ ಒಂದು ಪೋರ್ಟಲನ್ನು ಆತ್ಮನಿರ್ಭರ್ ಭಾರತ್ನ ಅಡಿಯಲ್ಲಿ ಏನೆಲ್ಲ ವೆಲ್ಫೇರ್ ಕಾರ್ಯಕ್ರಮಗಳನ್ನು ತರಲಾಗಿದೆಯೋ ಮೈಗ್ರೆಂಟ್ ಪಾಪ್ಯುಲೇಷನ್ಗೆ ಸಂಬಂಧಿಸಿದಂತೆ ಅವುಗಳ ಜೊತೆಯಲ್ಲಿ ಲಿಂಕ್ ಮಾಡಲಿದೆ ಅನ್ನುವಂಥದ್ದನ್ನು ಸಹ ಇಲ್ಲಿ ಅರ್ಥೈಸ್ಕೊಳ್ಳಬೇಕಾಗಿರುವಂಥದ್ದು. ಸೊ ಇದು January 2021ಕ್ಕೆ ಸಂಬಂಧಿಸಿದಂತೆ ಮೊದಲನೇ ಹಂತದ ವಿಡಿಯೋ ಆಗಿರುತ್ತದೆ. ಎರಡನೇ ಹಂತದ ವಿಡಿಯೋ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ
ದಯವಿಟ್ಟು ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳಿ. ಸೋಷಿಯಲ್ ಡಿಸ್ಟೆನ್ಸಿಂಗ್, ಮಾಸ್ಕ್ ಮತ್ತು ಯಾರೆಲ್ಲ ವ್ಯಾಕ್ಸಿನೇಷನನ್ನು ಮಾಡಿಸಿಲ್ಲ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.